ಷಟ್ಪದಿ ಇಷ್ಟವಾಗೋಲ್ಲ, ನನಗೆ ಭಾಮಿನಿ ಷಟ್ಪದಿಯೇ ಚೆನ್ನ ಅಂತ ಅನಿಸುತ್ತದೆ, ಅದರಲ್ಲಿ ಹದ ಹೆಚ್ಚು ಅಂತ ಅನಿಸುತ್ತದೆ. ಆದರೆ ಬರೆದಿದ್ದಾನೆ ಕವಿ, ಅದನ್ನು ಕುರಿತು ಹೇಳಲೇಬೇಕು. ಏನಾಗುತ್ತದೆ, ಇನ್ವೆಸ್ಟ್ಮೆಂಟ್ಗಿಂತ ಟರ್ನ್ ಓವರ್ ಜಾಸ್ತಿ ಅಂತಾರಲ್ಲ, ಆ ತರಹ ಈ ಷಟ್ಪದಿ ಅದರ ಹೊಟ್ಟೆಗೆ ಹಾಕೋದ್ರೊಳಗಾಗಿಯೇ ಎಲ್ಲಿ ಮುಗಿಯಿತು ಎಲ್ಲಿ ಮೊದಲಾಯಿತು ಅಂತ ಗೊತ್ತಾಗೋಲ್ಲ. ಆದರೆ ಕವಿ ತುಂಬ ಪ್ರತಿಭಾಶಾಲಿ, ಒಂದು ವಸ್ತುಕವನ್ನು, ಒಂದು ಚಂಪು ಕಾವ್ಯವನ್ನು ಬರೆಯುವಂಥ ರೀತಿಯಲ್ಲಿ ಇದನ್ನು ಬರೆದ. ಆದರೆ ಎಷ್ಟೋ ಬಾರಿ ಚಂಪು ಕಾವ್ಯಗಳಲ್ಲಿ ವಸ್ತುವಿನ ಮಹಾತ್ಮ್ಯವೇ ಇರುವುದಿಲ್ಲ, ಕೃತಿ ನಾಯಕನ ವ್ಯಕ್ತಿತ್ವವೇ ಪರಿಚಿತವಾಗೋಲ್ಲ. ಇಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡುವಂತೆ ಮಾಡಿದ್ದಾನೆ. ಹೀಗೆ ಒಂದು ಓಜಸ್ಸನ್ನು, ಕಾಂತಿಯನ್ನು, ಸೋಪಜ್ಞತೆಯನ್ನು ತಂದುಕೊಟ್ಟ ಕವಿ. ತಾನು ಕೆಚ್ಚಿನವನು, ಶಿವಶರಣರನ್ನು ಕುರಿತು ಸೋದರಮಾವ ಬರೆದಂತೆ ತಾನೂ ಶಿವಭಕ್ತರನ್ನು ಕುರಿತು ಬರೆದಿದ್ದಾನೆ. ಆದರೆ ಶಿವಭಕ್ತಿ ಅಂದರೆ ವಿಷ್ಣು ವೈರ ಅಂತ ಇಲ್ಲ, ಅದು ಸಂತೋಷ ಪಡಬೇಕಾದದ್ದು. ಈ ಕಾವ್ಯದ ಮಟ್ಟಿಗಂತೂ ಅದು ಪರಮಸತ್ಯವಾಗಿ ತೋರುತ್ತದೆ. ಮೊದಲಿಗೆ ತನ್ನ ಇಷ್ಟದೈವ ಹಂಪೆಯ ಪರಮಾತ್ಮ ಯಾವನು ಪಂಪಾಪತಿ ಇದ್ದಾನೆ ಅವನನ್ನೇ ಕುರಿತು, ವಿರೂಪಾಕ್ಷನನ್ನು ಕುರಿತು ವರ್ಣನೆ ಮಾಡ್ತಾ ಪ್ರಾರ್ಥನಾ ಪದ್ಯ ರಚನೆ ಮಾಡ್ತಾನೆ. ಇದು ಒಂದು ರೀತಿಯ ನಾವೀನ್ಯವನ್ನು ಒಳಗೊಂಡಿದೆ. ಅಂದರೆ ವಸ್ತುವನ್ನು ಎಷ್ಟು ದೊಡ್ಡದು ಅಂತ ತೋರ್ಪಡಿಸೋದಕ್ಕೆ ಅದು ಏನೆಲ್ಲ ಮಾಡಿದ್ದೆ ಅಂತ, ವಿವಿಧ ಬಹುಬಿರ್ ವಿವಿಧೋಲ್ಲೇಖ ಉಲ್ಲೇಖ ಇತಿರಿತಃ ಅಂತ ಉಲ್ಲೇಖಾಲಂಕಾರದ ಮೂಲಕವಾಗಿ ಯಾರಿಗೆ ಏನೇನೆಲ್ಲ ಮಾಡಿದ ವಿರೂಪಾಕ್ಷ ಅಂತನ್ನೋದನ್ನು ಹೇಳ್ತಾನೆ. ಶ್ರೀಪತಿಗೆ ಸೊಬಗನು, ಉಡುಪತಿಗೆ ಶಾಂತಿಯನು, ವಾಣೀಪತಿಗೆ ಚಾತುರ್ಯಮಂ, ದಿವಸ್ಪತಿಗೆ ಪ್ರತಾಪಮಂ, ಸುರಪತಿಗೆ ಭೋಗಮಂ, ವ್ರತಿಪತಿಗೆ ಮೂಲೋಕ ಮಾವರಿಸುವ ರೂಪಂ, ಸರಿತ್ಪತಿಗೆ ಗಭೀರತೆಯನ್ನು ಗಂಭೀರತೆಯನ್ನು, ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ, ಪಂಪಾಪತಿ ವಿರೂಪಾಕ್ಷನ್ ಯಮಗೆ ಇಷ್ಟಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ. ಆತ ಯಾರಿಗೆಲ್ಲ ಏನು ಕೊಟ್ಟಿದ್ದಾನೆ, ಶ್ರೀಪತಿಯಾದ ಪರಮಾತ್ಮ ನಾರಾಯಣನಿಗೆ ಸೌಂದರ್ಯವನ್ನು, ಸೊಗಸನ್ನು ಕೊಟ್ಟ ಅಂತ. ಮೊದಲಿಗೆ ಸೌಂದರ್ಯ ಕಾವ್ಯದಲ್ಲಿ ಮುಖ್ಯ, ಅದಕ್ಕೆ ಸೊಬಗು. ಮತ್ತು ವಾಣೀಪತಿಗೆ ಚಾತುರ್ಯವನ್ನು, ಬ್ರಹ್ಮನಿಗೆ ನಾಲ್ಕು ತಲೆಗಳ ಮೂಲಕ ನಾಲ್ಕು ವೇದಗಳನ್ನು ಹೊಮ್ಮಿಸಿದ ಶಕ್ತಿಯನ್ನು, ಚಾತುರ್ಯವನ್ನು ಕೊಟ್ಟ. ಉಡುಪತಿಗೆ ಶಾಂತಿ, ಉಡು ನಕ್ಷತ್ರ, ನಕ್ಷತ್ರಪತಿಯಾದ ಚಂದ್ರನಿಗೆ ತಂಪುತನ, ಶಾಂತಿ, ಸ್ನಿಗ್ಧತೆಯನ್ನು. ಅದೇ ರೀತಿಯಾಗಿ ಸೂರ್ಯನಿಗೆ, ದಿವಸ್ಪತಿಗೆ ಪ್ರತಾಪಮಂ, ಪ್ರತಾಪ, ತೇಜಸ್ಸು, ಕಾಂತಿಯನ್ನು, ತೀಕ್ಷ್ಣತೆಯನ್ನು ಕೊಟ್ಟ. ಸುರಪತಿಗೆ ಭೋಗಮಂ, ಇಂದ್ರನಿಗೆ ಸುಖ ಪಡತಕ್ಕಂಥ ಯೋಗ, ಅದಕ್ಕೆ ಬೇಕಾಗಿರುವ ಸಮಗ್ರ ಸಂಭಾರವನ್ನು ಕೊಟ್ಟ. ವ್ರತಿಪತಿಗೆ ಮೂಲೋಕ ಮಾವರಿಸುವ ರೂಪಂ, ಮನ್ಮಥನಿಗೆ ಮೂರು ಲೋಕವನ್ನು ಆಕರ್ಷಣೆ ಮಾಡುವ ರೂಪ ಅಂತ. ಇಲ್ಲಿ ಏನಾಯಿತು, ಮನ್ಮಥನಿಗೆ ರೂಪ ಕೊಟ್ಟು ಶ್ರೀಪತಿಗೆ ಸೊಬಗು ಅಂತಿದೆಯಲ್ಲ, ಪುನರುಕ್ತಿ ಆಗಲಿಲ್ಲವೇ? ಇಲ್ಲ. ಸೊಗಸು ಅನ್ನೋದು ಸೌಂದರ್ಯ. ಸೌಂದರ್ಯ ಒಂದು ಆಕೃತಿಗೆ ಮಾತ್ರ ಸೀಮಿತವಲ್ಲ, ಅದೊಂದು ವ್ಯಕ್ತಿತ್ವಕ್ಕೂ ವ್ಯಾಪನ ಮಾಡ್ತಕ್ಕಂಥದ್ದು. ಪ್ರತೀಯಮಾನಂ ಪುನರನ್ಯದೇವ ವಸ್ತ್ವಸ್ತಿ ವಾಣಿಯೇಷು ಮಹಾಕವೀನಾ ಎತ್ತತ್ ಪ್ರಸಿದ್ಧಾವಯವಾತಿರಿಕ್ತಂ ವಿಭಾತಿ ಲಾವಣ್ಯ ಭಿವಾಂಗನಾಸು ಅಂತ ಆನಂದವರ್ಧನ ಧ್ವನ್ಯಾಲೋಕದ ಮೊದಲಿಗೆ ಹೇಳ್ತಾನೆ. ಅಂದರೆ ಕಾವ್ಯದಲ್ಲಿ ಯಾವುದೋ ಒಂದು ಸ್ವಾರಸ್ಯ ಇದೆ, ಅದನ್ನು ಧ್ವನಿ ಅಂತ ಕರಿತೀವಿ. ಅದು ಪ್ರಸಿದ್ಧವಾದ ಆಯಾ ಅಂಗೋಪಾಂಗಗಳ ಸೌಂದರ್ಯಕ್ಕಿಂತ ಮಿಗಿಲಾದ ಒಂದು ಲಾವಣ್ಯ ಅಂತ, ಚಾರ್ಮ್. ಈ ಸೊಬಗು ಅನ್ನೋದಕ್ಕೆ ಇಂಗ್ಲೀಷ್ನ ಚಾರ್ಮ್ ಅನ್ನೋದನ್ನು ಒಳ್ಳೆ ಸಂವಾದಿ ಪದ ಅಂತ ಹೇಳ್ಬೋದು. ಈಸ್ ಎ ಚಾರ್ಮಿಂಗ್ ಪರ್ಸನ್, ಶಿ ಈಸ್ ಎ ಚಾರ್ಮಿಂಗ್ ಲೇಡಿ ಅಂತೆಲ್ಲ ಅಂದರೆ ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ ಅಂತಲ್ಲ. ದೇಹ ರಚನೆಯ ಸೌಂದರ್ಯವನ್ನು ಮೀರಿದ ಇನ್ಯಾವುದು ವ್ಯಕ್ತಿ ವೈದುಷ್ಯ, ವ್ಯಕ್ತಿ ವಿಶೇಷ, ವ್ಯಕ್ತಿ ಸ್ವಾರಸ್ಯ ಉಂಟು ಅಂತ ಮಹಾವಿಷ್ಣುವಿನಲ್ಲಿ ಆ ಬಗೆಯದುಂಟು ಅಂತ. ಹೀಗೆ ಅಂತ ಹೇಳೋಕ್ಕಾಗೋಲ್ಲ, ಆದರೆ ಅವೆಲ್ಲಕ್ಕೂ ಮೀರಿದಂಥ ಒಂದು ಆಕರ್ಷಣೆ ಉಂಟು ಅಂತಕ್ಕಂಥ ಸ್ವಾರಸ್ಯವನ್ನು ಅಲ್ಲಿ ತೋರ್ಪಡಿಸ್ತಾನೆ. ಮತ್ತು ಸರಿತ್ಪತಿಗೆ ಗಂಭೀರತೆಯನ್ನು, ಗಂಭೀರ ಗಭೀರ ಎಲ್ಲ ಆಳ, ಸಮುದ್ರಕ್ಕಿರುವ ಆಳ. ತುಂಬ ಜನಕ್ಕೆ ಗಂಭೀರ ಅಂತಂದರೆ ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡ್ ಅನ್ನುವ ಲಾಕ್ಷಣಿಕವಾದ ಅರ್ಥ ಉಂಟು, ಇಂಪ್ಲೈಡ್ ಮೀನಿಂಗ್. ಆದರೆ ನೈಘಂಟುಕವಾದ ಡೆಸಿಗ್ನೇಟೆಡ್ ಮೀನಿಂಗ್ ಅಂದರೆ ಡೀಪ್, ಡೆಪ್ತ್ ಅಂತ. ಹೀಸ್ ಎ ಡೀಪ್ ಪರ್ಸನ್, ಹೀಸ್ ಪರ್ಸನಾಲಿಟಿ ಈಸ್ ವೆರಿ ಡೀಪ್ ಅಂತನ್ನುವಲ್ಲಿ ಏನು, ಅಲ್ಲಿ ಮತ್ತೆ ಬರ್ತಕ್ಕಂಥದ್ದು ಅದೇ ಘನವಾದದ್ದು, ಗಹನವಾದದ್ದು. ಗಹನ ಅನ್ನೋದಕ್ಕೂ ಅದೇ ಅರ್ಥ, ಗಹನ, ಗಭೀರ, ಗಂಭೀರ. ಈ ಮೂರು ಶಬ್ದಗಳಿಗೂ ಆಳ ಅನ್ನುವುದೇ ತಾತ್ಪರ್ಯದಲ್ಲಿರುವುದು ಮೂಲತಃ. ಅದರ ಮೂಲಕವಾಗಿ ಆಳವಿದ್ದಲ್ಲಿ ಚಾಂಚಲ್ಯ ಇರುವುದಿಲ್ಲ ಅನ್ನೋ ಅರ್ಥದಲ್ಲಿ ಮಾಡಿದ್ದಾರೆ ಲಾಕ್ಷಣಿಕವಾದ ಅರ್ಥವನ್ನು. ಸರಿತ್ಪತಿಗೆ ಗಂಭೀರತೆಯನ್ನು, ಸ್ವಾಹಾಪತಿಗೆ ತೇಜಂ, ಅಗ್ನಿಗೆ ತೇಜಸ್ಸನ್ನು. ನೋಡಿ, ಸೂರ್ಯನಲ್ಲಿ ತಾಪ ಅಂದರೆ ಪ್ರಖರತೆ, ಬಿಸುಪು, ಅಗ್ನಿಯಲ್ಲಿ ಬೆಳಕು ಇಟ್ಟಿರೋದು. ಅಗ್ನಿಯಲ್ಲಲ್ವ ಬಿಸಿ ಇರೋದು,
ಬಿಸಿ ಇದೆ ಅದು ನಮಗೆ ಗೊತ್ತೇ ಗೊತ್ತು. ಸೂರ್ಯನಲ್ಲಿ ಬಿಸಿ ಇದ್ದೇ ಇದೆ. ಆದರೆ ನಮಗೆ ಸೂರ್ಯನ ಬಿಸಿ ಮತ್ತು ಸೂರ್ಯನ ಕಾಂತಿ ನೋಡಿದಾಗ, ಸೂರ್ಯನ ಕಾಂತಿ ಎದ್ದು ತೋರುವಂಥದ್ದು, ಸೂರ್ಯನ ಬಿಸುಪು ಆಮೇಲೆ ತೋರುತ್ತದೆ. ಅಗ್ನಿಯ ಬಿಸುಪು ನಮಗೆ ಮೊದಲು ಗೊತ್ತಾಗುತ್ತದೆ, ಆಮೇಲೆ ಅಗ್ನಿಯ ಕಾಂತಿ ಅಂತಲ್ಲ, ಹೀಗಿರೋದು. ಅದನ್ನು ಒಂದೊಂದು ಗುಣಕ್ಕೂ ಇರುವ ವಿಶೇಷವನ್ನು ಪೃಥಕ್ಕರಿಸಿ ಕೊಡ್ತಾನೆ. ಸೂರ್ಯನಲ್ಲಿರತಕ್ಕಂಥ ತಾಪ ಅಂದರೆ ಬಿಸುಪು, ಬಿಸಿಯ ಗುಣ ಔಷ್ಣೀಯವನ್ನು, ಮತ್ತು ಅಗ್ನಿಯಲ್ಲಿರತಕ್ಕಂಥ ಕಾಂತಿಯನ್ನು, ಈ ವಿಶಿಷ್ಟವಾದ ಗುಣಗಳನ್ನು ಹೇಳ್ತಾನೆ. ವಸ್ತುತಃ ಸೂರ್ಯ ಮತ್ತು ಅಗ್ನಿಗಳು ಬೇರೆಯೇ ಅಲ್ಲ ಅಂತ ವೇದದಲ್ಲಿ ಬರುತ್ತದೆ. ಭೂಸ್ಥಾನೀಯನಾದ ದೇವತೆ ಅಗ್ನಿ ಅನ್ನಿಸ್ಕೊಂಡ್ರೆ ಅದೇ ತತ್ವ, ದ್ಯುಲೋಕಸ್ಥಾನೀಯವಾದರೆ ಆದಿತ್ಯ ಅಂತ ಆಗಿದೆ. ಆದರೆ ಪೃಥಕ್ಕರಣ ಮಾಡಿ ವಿಶಿಷ್ಟ ಗುಣಗಳನ್ನು ಹೇಳೋದಕ್ಕೆ ಹಾಗೆ ಮಾಡಿದ್ದಾನೆ. ಇದನ್ನೆಲ್ಲ ಕೊಟ್ಟ ಗುರುಮೂರ್ತಿ ಪಂಪಾಪತಿ, ಅವನು ನಮಗೆ ಇಷ್ಟಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ, ಇವರಿಗೆ ಇಷ್ಟೆಲ್ಲ ಕೊಟ್ಟವನು ನಮಗೂ ಇಷ್ಟಸಿದ್ಧಿಯನ್ನು ಕೊಡ್ತಾನೆ ಎನ್ನುವುದಲ್ಲಿರುವ ಸ್ವಾರಸ್ಯವಾದ ಅಭಿಪ್ರಾಯ. ಇಲ್ಲಿಂದ ಮಂಗಲಾಚರಣದ ಹಲವು ಪದ್ಯಗಳನ್ನು ಬರೀತಾನೆ. ಅದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತದೆ ಅವನು ಶಬ್ದಾಲಂಕಾರಗಳನ್ನು ಯಾವ ಥರ ಪರಿಪಾಲಿಸ್ತಾ ಇದ್ದ. ಷಟ್ಪದಿಯಲ್ಲಿ ಇದು ಮುಂದೆ ವ್ಯಾಪಕವಾಯಿತು. ಉದಾಹರಣೆಗೆ ನೋಡಿ, ಸೋಮ ಸೋಮ ವಿಭೂಷ ಸುರರಾಜ ರಾಜರಿಪು ಭೀಮ ಭೀಮ ಪೃಥುಲ ಭುಜ ಶಮನ ಶಮನ ಜಿತರ ಕಾಮ ಕಾಮವಿದೂರ ಗುಣಗಾತ್ರ ಗಾತ್ರ ಪಿಂಗಳ ಜಟಾರಾಮ ರಾಮ ನಾಮ ನಾಮಯ ಗರಳ ಧರ ಧರ ಸ್ಥಿರ ಪುಣ್ಯಧಾಮ ಧಾಮ ಪ್ರಬಲ ಬಲವಂತ ಶ್ರುತಿ ಸಕಲ ಸಾಮ ಸಾಮಸ್ತುತ್ಯ ಪಂಪಾಧಿಪತಿ ವಿರೂಪಾಕ್ಷ ಕರ್ಣಿಪು ದೆಮಗೆ ಮುಕ್ತಪದಗ್ರಸ್ತ ಅಂತಂತಾರೆ. ಮುಗಿಸಿದ ಪದದಿಂದಲೇ ಮುಂದಿನ ಪದ ಆರಂಭ. ಸೋಮ ಅಂದರೆ ಉಮಯಾ ಸಹಿತ ಅಂತ. ಸೋಮ ವಿಭೂಷ, ಸೋಮ ಚಂದ್ರನನ್ನು ಅಲಂಕಾರ ಮಾಡಿಕೊಂಡವನು. ಸುರರಾಜ ದೇವತೆಗಳಿಗೆ ಒಡೆಯ. ರಾಜರಿಪು ಭೀಮ ಅಂತಂದರೆ ಚಂದ್ರನಿಗೆ ವೈರಿಯಾದಂತಹ ರಾಹುವಿಗೆ ಭಯಾನಕನಾದಂಥವನು ಅಂತ. ಹೀಗೆ ಒಂದೊಂದು ಪದವನ್ನು ವಿಶಿಷ್ಟವಾದ ರೀತಿಯಲ್ಲಿ ಶ್ಲೇಷದಿಂದ ಬಳಸಿದ್ದಾನೆ. ಅದನ್ನು ಇಟ್ಕೊಂಡು ಅರ್ಥ ಮಾಡ್ಬೋದು. ಅದೇ ಥರ ನುತಕಾಯ ಜಿತಮಾಯ ಪುರಮಥನ ವರಕಥನ ಧೃತಸೋಮ ಗತಕಾಮ ಚಿರಲಿಂಗ ವರಸಂಗ ಶ್ರುತಿದೂರ ಮತಿಸಾರ ಗಿರಿಜೇಶ ಸ್ಮರಣಾಶ ದುರಿತಹರ ಕರುಣಾಕರ, ಈ ಬಗೆಯ ಪದ್ಯಗಳನ್ನು ಅವನು ಬೇಕಾದಂತೆ ಬರೀತಾನೆ. ಆದರೆ ಈ ಸ್ತೋತ್ರ ಪದ್ಯಗಳಿಗಿಂತ ಮುಂದಿನ ಕಥಾಂತರ ನಮಗೆ ಸ್ವಾರಸ್ಯವಾಗಿರೋದ್ರಿಂದ ನೇರವಾಗಿ ನಾವು ಅವನ ಪ್ರತಿಜ್ಞೆ, ಕಾವ್ಯ ಪ್ರತಿಜ್ಞೆ ಏನಿದೆ ಅದಕ್ಕೆ ಹೋಗಬಹುದು. ಪರರೊಡವೆಯಂ ಕೊಂಡು ಪರರೊಡವೆಯಂ ಕೊಂಡು ಕೃತಿಯ ಪೇಳದ ಭಾಷೆ, ಪರರೊಡವೆಯಂ ಕೊಂಡು ಕೃತಿಯ ಪೇಳದ ಭಾಷೆ, ಪರರ ಕಾವ್ಯಾರ್ಥಂಗಳಂ ಚಿತ್ರಿಸದ ಭಾಷೆ, ಪರರ ದೈವವನುಸಿದ ನುತಿಸದಿಪ್ಪ ಭಾಷೆ, ಪರರ ದೈವವನು ತಿಸದಿಪ್ಪ ಭಾಷೆ, ಪರರ ಕ್ಲೇಶ ಈಕ್ಷಿಸುವ ಭಾಷೆ, ಪರರ ನಿಂದಿಸಿ ತನ್ನ ಹೊಗಳಿಕೊಳ್ಳದ ಭಾಷೆ, ಪರರ ನಿಂದಿಸಿ ತನ್ನ ಹೊಗಳಿಕೊಳ್ಳದ ಭಾಷೆ, ಪರರ ವಧುವಂ ಕಂಡು ಮನವೆಳಸದಿಗ ಭಾಷೆ, ಪರರ ವಧುವಂ ಕಂಡು ಮನವು ಎಳಸದಿಗ ಭಾಷೆ, ಪರರ ವಸ್ತುವ ತೃಣಕ್ಕೆ ಸರಿ ಎಂಬ ಭಾಷೆ, ಪರರ ವಸ್ತುವ ತೃಣಕ್ಕೆ ಸರಿ ಎಂಬ ಭಾಷೆ ಇದು ರಾಘವಾಂಕಗೆ ಸಂದುದು ಭಾಷೆ, ಇದು ರಾಘವಾಂಕಗೆ ಸಂದುದು. ಯಾವುದೇ ಕವಿ ತನ್ನ ಕಾವ್ಯ ಧರ್ಮ ಏನು, ಕಾವ್ಯ ಮಾರ್ಗ ಎಂಥದ್ದು, ಕಾವ್ಯೋದ್ದೇಶ ಯಾವ ರೀತಿಯಾದದ್ದು ಅಂತ ಒಂದಿಷ್ಟು ಉಪಕ್ರಮ ಮಾಡುವುದುಂಟು. ಕಾಳಿದಾಸ ತನ್ನ ಕುಮಾರ ಸಂಭವದಲ್ಲಿ ಆ ಥರದ್ದು ಏನೂ ಇಲ್ಲದೆ ನೇರವಾಗಿ ಆರಂಭ ಮಾಡಿದ್ದಾನೆ. ಅರೆ ರಘುವಂಶದಲ್ಲಿ ಅದನ್ನು ಹೇಳ್ತಾನೆ. ಇನ್ನು ಭಾರವಿ ಮಾಘ ಶ್ರೀಹರ್ಷಾದಿಗಳು ಏನನ್ನೂ ಹೇಳದೆ ನೇರವಾಗಿ ಕಥಾವಸ್ತುವಿಗೆ ಧುಮುಕ್ತಾರೆ. ಆದರೆ ಮುಂದಿನ ಕೆಲವರು
ಉದಾಹರಣೆಗೆ ನೀಲಕಂಠ ದೀಕ್ಷಿತ ಇರ್ಬೋದು, ಗಂಗಾದೇವಿ ಇರ್ಬೋದು, ಮಂಖ ಇರ್ಬೋದು, ಈ ಥರದವರು ತಮ್ಮ ಕಾವ್ಯದ ಬಗೆಗೆ, ತಮ್ಮ ಮನೋಧರ್ಮದ ಬಗೆಗೆ ಒಂದಿಷ್ಟು ಹೇಳಿಕೊಳ್ತಾರೆ. ಕನ್ನಡದಲ್ಲಂತೂ ಅದು ಒಂದು ವ್ರತವೇ ಆಯಿತು, ಅದೊಂದು ಆದಿಯಿಂದ ಬೆಳೆದು ಬಂದ ಪದ್ಧತಿಯೇ ಆಯಿತು. ಪರರೊಡವೆಯಂ ಕೊಂಡು ಕೃತಿಯ ಪೇಳದ ಭಾಷೆ, ಎರವಲು ಇಲ್ಲ ಇಲ್ಲಿ ಅಂತಂದಿದ್ದೇನೆ. ಅಂದರೆ ಯಾವ ಕವಿಗೂ ಪೂರ್ವ ಕವಿಗಳದ್ದು ಅಷ್ಟೋ ಇಷ್ಟೋ ಇದ್ದೇ ಇರುತ್ತದೆ, ಆದರೆ ಎದ್ದು ತೋರುವಂತೆ ಇರಬಾರದು, ಮತ್ತು ಅವರಿಂದ ಪಡೆದದ್ದನ್ನು ತನ್ನ ಕಲ್ಪನೆಯಿಂದ ಒಂದು ಹೊಸ ರೀತಿಯಲ್ಲಿ ಮಾಡಬೇಕಾಗುತ್ತದೆ, ಇಷ್ಟು ಉಂಟು. ಪರರ ಕಾವ್ಯಾರ್ಥಗಳಂ ಛಿದ್ರಿಸದ ಭಾಷೆ, ಮತ್ತು ಬೇರೊಬ್ಬರ ಶಬ್ದಾರ್ಥಗಳನ್ನು ಕದ್ದು ತೆಗೆದುಕೊಂಡು ಹೋಗದೇ ಇರತಕ್ಕಂಥದ್ದು, ನೇರವಾಗಿ ಅನುವಾದ ಮಾಡಿಕೊಳ್ತಕ್ಕಂಥದ್ದು, ಕೊಂಡು ಕೃತಿಯ ಪೇಳತಕ್ಕಂಥದ್ದು ಅದು ಮಾಡೋಲ್ಲ. ಮತ್ತು ಗುಟ್ಟಿನಲ್ಲಿ ಯಾರದೋ ಒಬ್ಬರದು, ಅಂದರೆ ಪ್ರಸಿದ್ಧರಾದ ಪೂರ್ವಕವಿ ತಲ್ಲಜರನ್ನು, ಪೂರ್ವಕವಿ ಶ್ರೇಷ್ಠರನ್ನು, ಪೂರ್ವಕವಿ ವೃಷಭರನ್ನು ಅನುಸರಿಸುವುದು ಒಂದಾದರೆ, ಇನ್ಯಾರದೋ ಒಬ್ಬರದು ಪದ್ಯವನ್ನು ನನ್ನದು ಅಂತ ಲಪಟಾಯಿಸಿಕೊಂಡು ಬಂದುಬಿಡೋದು ಬ್ಲೇಚಿಯಾರಿಸಂ, ಅದನ್ನು ಮಾಡೋದಿಲ್ಲ. ಪರರ ದೈವವ ನುತಿಸದಿಪ್ಪ ಭಾಷೆ, ಮತ್ತು ಅನ್ಯ ದೇವತೆಗಳನ್ನು ಸ್ತೋತ್ರ ಮಾಡೋಲ್ಲ ಅಂತ. ಇದು ಆ ಕಾಲಕ್ಕೆ ಒಂದು ಮತಾಂಧತೆ ಒಂದಿಷ್ಟು ಬಂದಿತ್ತು. ಇವನು ಇಷ್ಟನ್ನು ಹೇಳಿ ಸುಮ್ಮನೆ ಆಗ್ತಾನೆ, ಬೇರೆ ಇನ್ನೇನು ಮಾಡೋದಿಲ್ಲ. ಅದೇ ಕ್ಷೇಮೇಂದ್ರ ಹೇಳ್ತಾನೆ, ಕವಿಗಳಿಗೆ ಸರ್ವದೇವ ಸಮಭಾವ ಇರಬೇಕು ಸ್ತೋತ್ರ ಮಾಡುವಲ್ಲಿ ಅಂತ. ಆ ಮಟ್ಟಕ್ಕೂ ಅವರಿಗೆ ವೈಶಾಲ್ಯ ಬರದೇ ಇದ್ದರೆ ಪಾತ್ರಗಳ ಸ್ವಭಾವವನ್ನು ಹೇಗೆ ಅರ್ಥ ಮಾಡಿಕೊಳ್ತಾರೆ? ಎಲ್ಲರಲ್ಲಿಯೂ ಒಂದು ಸಹಾನುಭೂತಿಯನ್ನು ಇಟ್ಟುಕೊಳ್ಳದೇ ಇದ್ದರೆ ಕೃತಿಯನ್ನು ಬೆಳೆಸುವುದು ಹೇಗೆ? ವಾಲ್ಮೀಕಿ ವ್ಯಾಸರಿಗೆ ಆ ಬಗ್ಗೆ ಸಹಾನುಭೂತಿ ಇತ್ತು. ಹಾಗೆ ಸಹಾನುಭೂತಿ ಇದ್ದ ಕಾರಣದಿಂದಲೇ ಅವರು ತುಂಬ ಚೆನ್ನಾಗಿ ಪ್ರತಿಯೊಂದು ಪಾತ್ರಕ್ಕೂ ಕೊಡಬೇಕಾದ ಬೆಲೆಯನ್ನು ಕೊಟ್ಟು ಅವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡರು. ಹಾಗಲ್ಲವಾದರೂ ಏಕಮುಖವಾಗಿ ಬಿಡುತ್ತದೆ. ಇಷ್ಟು ಕಡೆ ರಾವಣನನ್ನಾಗಲಿ, ದುರ್ಯೋಧನನ್ನಾಗಲಿ, ಧೃತರಾಷ್ಟ್ರನನ್ನಾಗಲಿ ವ್ಯಾಸ ವಾಲ್ಮೀಕಿಗಳು ಒಂದು ಗೌರವ ಬುದ್ಧಿಯಿಂದ ಕಾಣಿಸ್ತಾರೆ. ಎಲ್ಲಿ ಕಾಣಿಸ್ಬೇಕೋ ಅಲ್ಲಿ ಕಾಣಿಸ್ತಾರೆ. ಭೀಷ್ಮ ದ್ರೋಣಾದಿಗಳು ಎಲ್ಲಿ ಹದ ತಪ್ಪುತ್ತಾರೆ, ಎಲ್ಲಿ ಹದದಲ್ಲಿದ್ದಾರೆ ಅಂಥದ್ದನ್ನು ತೋರಿಸ್ತಾರೆ. ಪಾಂಡವಾದಿಗಳು ಕೂಡ ಎಲ್ಲಿ ಹದ ಮೀರ್ತಾರೆ ಅನ್ನೋದನ್ನು ಹೇಳ್ತಾರೆ. ಅಷ್ಟ್ಯಾಕೆ ಸೀತಾರಾಮರ ಬಾಯಿಂದಲೇ ಕೆಲವೊಮ್ಮೆ ಬರುವಂಥ ಮಾತುಗಳು ಅವರ ಅಚ್ಚವಾದ ಅನಾವಿಲವಾದ ವ್ಯಕ್ತಿತ್ವಕ್ಕೆ ಒಂದು ಸ್ವಲ್ಪ ಆಚೆ ಈಚೆ ಹೋಗುವಂಥದ್ದು ಮಾನವ ಸಹಜ ಅಂತ ತೋರಿಸ್ತಾರೆ. ಇದು ಮುಂದಿನ ಕವಿಗಳಿಗೆ ಬರಲಿಲ್ಲ, ಅದರಿಂದಲೇ ಅವರು ಆ ಮಟ್ಟಕ್ಕೆ ಏರಲೂ ಇಲ್ಲ. ತನ್ನ ಹೊಗಳಿಕೊಳ್ಳದ ಭಾಷೆ ಒಂದು ಮಟ್ಟಿಗೆ ಹೌದು, ಆದರೆ ಕವಿಗಳು ಹೊಗಳಿಕೊಳ್ಳದೇ ಇರೋದೇ ಇಲ್ಲ. ಎಲ್ಲೋ ಕಾಳಿದಾಸಾದಿಗಳು, ವ್ಯಾಸ ವಾಲ್ಮೀಕಿಗಳು ಒಂದಿಷ್ಟು ಆತ್ಮ ಪ್ರಶಂಸೆ ಮಾಡಿಕೊಳ್ಳದೇ ಇರತಕ್ಕಂಥವ್ರು, ಮಿಕ್ಕವರೆಲ್ಲ ಹೇಳ್ಕೊಂಡು ಹೋಗೇ ಹೋಗ್ತಾರೆ. ತಮ್ಮ ತಮ್ಮ ಬಯೋಡೇಟಾಗಳು ಇದ್ದೇ ಇರುತ್ತದೆ. ಪರರ ವಧುವಂ ಕಂಡು ಮನಬೆಳೆಸ ದೇಹ ಭಾಷೆ, ಅಂದರೆ ತನ್ನ ಶೀಲಶುದ್ಧಿಯನ್ನು, ಚಾರಿತ್ರ್ಯವನ್ನು ತಾನು ಕಾಪಾಡ್ಕೋತೀನಿ. ಪರರ ವಸ್ತುವ ತೃಣಕ್ಕೆ ಸರಿಯೆಂಬ ಭಾಷೆ ಇದು. ಇಲ್ಲಿ ನೋಡಿ, ಕಾವ್ಯಧರ್ಮ ಹೋಗಿ ಕವಿಧರ್ಮ ಆಗಿ ಜೀವನ ಧರ್ಮ ಆಗ್ತಾ ಇದೆ, ಆದರೆ ಅರ್ಥಕಾಮಗಳಲ್ಲಿ ಯಾವುದೇ ವಿಧವಾದಂಥ ವ್ಯಭಿಚಾರವಿಲ್ಲ ಅಂತಾನೆ. ಅಂದರೆ ಧರ್ಮ ಮಾರ್ಗದಲ್ಲಿ ತಾನು ನಡೀತೀನಿ. ಒಬ್ಬ ಒಳ್ಳೆಯ ಕವಿ ಒಳ್ಳೆಯ ವ್ಯಕ್ತಿಯೂ ಆಗಬೇಕಾದದ್ದು ದೊಡ್ಡ ಶಕ್ತಿ. ಅದು ನಮ್ಮ ಓದುಗರಿಗೆ ಸಾಮಾನ್ಯವಾಗಿ ಆ ಥರದ ಒಂದು ನಿರೀಕ್ಷೆ ಇರುತ್ತದೆ, ಆದರೆ ಅದು ಅನಿವಾರ್ಯವಾಗಿರಬೇಕು ಅಂತ ಏನಲ್ಲ. ಅವರು ಹಾಗೇ ಇರಬೇಕು ಅಂತಿಲ್ಲ, ಇದ್ದರೆ ತುಂಬ ಒಳ್ಳೆಯದು. ಅವರು ಬರವಣಿಗೆಯಷ್ಟೇ ಪವಿತ್ರವಾಗಿ ಉದಾತ್ತವಾಗಿ ಬದುಕಿದರೆ ವ್ಯಕ್ತಿಗಳಾಗಿಯೂ ಪೂಜನೀಯರಾಗ್ತಾರೆ. ಹಾಗಲ್ಲವೋ ಅವರ ಕೃತಿಗಳು ಮಾತ್ರ ಪೂಜನೀಯವಾಗುತ್ತವೆ, ವ್ಯಕ್ತಿಗಳಲ್ಲ. ನಮಗೆ ವ್ಯಕ್ತಿಗಳು ಎಷ್ಟೋ ಬಾರಿ ಹತ್ತಿರ ಬಂದಷ್ಟು ಅವರ ಹುಳುಕು ಕಾಣ್ತಾ ಇರುತ್ತೆ, ಆದರೆ ಕೆಲವರು ಮಾತ್ರ ದೂರದಲ್ಲಿಯೋ ಹತ್ತಿರದಲ್ಲಿಯೋ ಒಂದೇ ರೀತಿಯಾದ ಘನತೆಯನ್ನು ಉಳಿಸಿಕೊಂಡಿರುತ್ತಾರೆ. ಅದು ದೊಡ್ಡದಾದದ್ದು, ಆ ಥರದ್ದು ತನ್ನ ದೃಷ್ಟಿ ಅಂತ ಹೇಳ್ತಾನೆ. ಆಮೇಲೆ ಕಥಾ ವಿಸ್ತಾರಕ್ಕೆ ದಿಕ್ಸೂಚಿಯನ್ನು ಕೊಡ್ತಾನೆ. ಇದು ಕಥಾ ಬೀಜವು, ಇದು ಕಥಾ ಬೀಜವು, ಈ ಬೀಜ ಮಂಬಿತ್ತಿ ಬೆಳೆದ ಪೆನ್ ಈ ಕಾವ್ಯ ವೃಕ್ಷವನ್, ಈ ಬೀಜ ಮಂಬಿತ್ತಿ ಬೆಳೆಸಿದ ಪೆನ್ ಈ ಕಾವ್ಯ ವೃಕ್ಷವನ್,
ಇದಕ್ಕೆ ನಿಮ್ಮ ಪುಳಕದ ಗೊಬ್ಬರವನು ತಳಿದು ಇದಕ್ಕೆ ನಿಮ್ಮ ಪುಳಕದ ಗೊಬ್ಬರವನು ತಳಿದು ಆನಂದ ಜಲವೆರೆದು ಸಲಹಿ ಮಡಲಿರಿದರ್ಥದ ಹೊದರ ನೆಳಲಂ ಸಾರ್ದು ಸಲಗಿ ಮಡಲಿರಿದರ್ಥದ ಹೊದರ ನೆಳಲಂ ಸಾರ್ದು ತುದಿ ಮೊದಲ್ ತನಕ ಹೇರಿದ ತುದಿ ಮೊದಲ್ ತನಕ ಹೇರಿದ ನವ್ಯ ಫಳರಸಂಗಳನ್ನು ಸವಿಸುವುದು ತುದಿ ಮೊದಲ್ ತನಕ ಹೇರಿದ ನವ್ಯ ಫಳರಸಂಗಳನ್ನು ಸವಿಸುವುದು ಲೋಕದ ಶಿವಪದಾರ್ಚಕರು ಮಾನಿಗಳು ರಸಿಕರು ಉತ್ತಮರು ಸಕಲ ಪ್ರೌಢರು ಶಿವಪದಾರ್ಚಕರು ಮಾನಿಗಳು ರಸಿಕರು ಉತ್ತಮರು ಸಕಲ ಪ್ರೌಢರು ಸವಿಸುವುದು ಇದ ಸವಿಸುವುದು ಇದು ಕಥಾಬೀಜ. ಕಥಾಬೀಜ ಅಂತ ಆರಂಭ ಮಾಡ್ತೀನಿ ನಾನು ಹರಿಶ್ಚಂದ್ರನ ಕಾವ್ಯದ ಕಥೆ. ಈ ಬೀಜಮಂ ಬಿತ್ತಿ ಬೆಳೆಸಿದೆ ಪೆನ್ ಈ ಕಾವ್ಯ ವೃಕ್ಷವಂ, ಈ ಕಾವ್ಯ ವೃಕ್ಷವನ್ನು ಕಥಾಬೀಜದ ಮೂಲಕ ಬೆಳೆಸ್ತೀನಿ ಅಂತ. ಕಥೆ ಸಾಮಾನ್ಯ ನಾಲ್ಕೈದು ವಾಕ್ಯಗಳಲ್ಲಿ, ಎಂಟತ್ತು ವಾಕ್ಯಗಳಲ್ಲಿ, ಒಂದೆರಡು ಖಂಡಿಕೆ ಪ್ಯಾರಾಗ್ರಾಫ್ಗಳಲ್ಲಿ ಮುಗಿಯಬಹುದಾದದ್ದು. ರಾಮಾಯಣ ಮಹಾಭಾರತದ ಕಥೆಯನ್ನು ಒಂದು ಸಂಕ್ಷೇಪದಲ್ಲಿ ಹೇಳಬಹುದು ಅಂದರೆ ಅದು ಬೀಜಪ್ರಾಯವಾದದ್ದು, ಬೀಜಭೂತವಾದದ್ದು ಅಂತ. ಅದನ್ನು ಅಷ್ಟೇ ಹೇಳಿದ್ರೆ ನಮಗೆ ರಸ ಉಂಟಾಗೋಲ್ಲ. ಅಲ್ಲಿ ವಿಭಾವಾನುಭಾವ ಸಾಮಗ್ರಿ ಬೇಕು, ಅಂದರೆ ಘಟನೆಗಳು, ಘಟನೆಗಳನ್ನು ನಡೆಸ್ತಕ್ಕಂಥ ಪಾತ್ರಗಳು, ಪಾತ್ರ ಮತ್ತು ಘಟನೆಗಳು ಎರಡೂ ಸೇರಿಕೊಂಡು ಬಗೆ ಬಗೆಯ ಸಂದರ್ಭಗಳು, ಅದರಿಂದ ಬೇರೆ ಬೇರೆಯ ತಾಕಲಾಟಗಳು ಎಲ್ಲ ಉಂಟಾಗಬೇಕು. ಆಗ ಅದಕ್ಕೆ ಪೂರಕವಾಗಿ ವಿಭಿನ್ನ ಸನ್ನಿವೇಶಗಳ ವರ್ಣನೆಗಳು ಬರಬೇಕು. ಅಲ್ಲಿಯ ಪಾತ್ರಗಳ ಮಾತುಗಳು, ಆಲೋಚನೆಗಳು, ಅವು ಎಲ್ಲ ಸಿದ್ಧವಾಗಬೇಕು. ಇಷ್ಟು ಆದಾಗ ಅದಕ್ಕೆ ಕಾವ್ಯತ್ವ ಬರುತ್ತದೆ ಅಂತ. ವಸ್ತುತ ಕೆಲವೊಂದು ಚಲನಚಿತ್ರಗಳದ್ದು ಕಥೆ ಅಂದರೆ ಒಂದು ಎರಡು ವಾಕ್ಯದಲ್ಲಿ ಹೇಳಬಹುದಾಗಿರುತ್ತದೆ. ಅದೇ ದೃಶ್ಯವಾಗಿ ಮಾರ್ಪಡುವಾಗ ಅದು ಎಷ್ಟು ಇರಬೇಕು, ಅದು ಹೇಗೆ, ಅದನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ನಿಜವಾಗಿ ಬೇಕಾಗಿರುವುದು. ಒಂದು ರಾಗದ ಆರೋಹಾವರೋಹಗಳಂತೆ ಕಥೆ, ಆಮೇಲೆ ರಾಗ ವಿಸ್ತರದಂತೆಯೇ ಬರುವಂಥದ್ದು ಇಡೀ ಕಾವ್ಯ. ಇದಕ್ಕೆ ನಿಮ್ಮ ಪುಳಕದ ಗೊಬ್ಬರವನ್ನು, ನಿಮ್ಮ ರೋಮಾಂಚನದ ಗೊಬ್ಬರವನ್ನು ತಳಿದ ಆನಂದ ಜಲವೆರೆದು ಆನಂದ ಜಲವನ್ನು ಸುರಿಯಿಸಬೇಕು ಅಂತ ಹೇಳ್ತಾರೆ. ಅಂದರೆ ಸಹೃದಯರ ಭಾಗವಹಿಸುವಿಕೆಯಿಂದ, ಅವರ ಪ್ರತಿಸ್ಪಂದದಿಂದ ಕಾವ್ಯಕ್ಕೆ ಪೂರ್ಣತ್ವ ಬರುತ್ತದೆ ಅಂತ. ನಿಜವಾಗಿ ನೋಡಿದರೆ ಸರಸ್ವತ್ಯಾಸ್ತತ್ವಂ ಕವಿಸಹೃದಯಾಖ್ಯಂ ವಿಜಯತೆ ಎನ್ನುವ ಅಭಿನವಗುಪ್ತನ ಮಾತು ಪರಮಸತ್ಯ. ಒಂದು ಕಲೆ ಪೂರ್ಣ ಪ್ರಮಾಣದಲ್ಲಿ ಅಸ್ವಾದ್ಯವಾಗಬೇಕು ಅನ್ನುವಂತೆ ಬೆಳೆಯಬೇಕಾದರೆ ಅಲ್ಲಿ ಇಬ್ಬರೂ ಇರಬೇಕು. ಬರಿಯ ಕಲಾವಿದ ಇದ್ದರೆ ಸಾಲದು, ಶ್ರೋತೃ ಅಥವಾ ವೀಕ್ಷಕ ಅವರೂ ಇರಬೇಕು. ಅವರು ರಸಿಕರಾಗಬೇಕು, ಸಾಮಾಜಿಕರಾಗಬೇಕು. ಸಾಮಾಜಿಕರು ಅಂತಂದರೆ ಸಮಾಜದಲ್ಲಿ ಇರುವವರು ಅನ್ನೋ ಅರ್ಥದಲ್ಲಿ ಅಲ್ಲ, ನಾಟ್ಯಶಾಸ್ತ್ರಾದಿಗಳಲ್ಲಿ ಬಳಕೆಯಾಗತಕ್ಕಂಥ ಪದಕ್ಕೆ ಕನೋಶಿಯರ್ ಅನ್ನುವ ಅರ್ಥದಲ್ಲಿಯೇ ಬಳಕೆಯಾಗಿರ್ತಕ್ಕಂಥದ್ದು. ಸಮಾಜ ಅಂದರೆ ಒಂದು ಒಳ್ಳೆಯ ಉತ್ಸವ, ಆ ಉತ್ಸವದಲ್ಲಿ ಪಾಲ್ಗೊಳ್ಳುವ ಅರ್ಹತೆ ಪಡೆದಂಥವರು ಅಂತ. ಅಂದರೆ ಒಂದು ಬಗೆಯ ಸಂವೇದನಶೀಲತೆ ಇರಬೇಕು, ಊಹಾಪೋಹ ವೈಶಾರದ್ಯವಿರಬೇಕು, ಕಲಾಸಕ್ತಿ ಇರಬೇಕು, ಇಂಥದ್ದೆಲ್ಲ ಸೇರಿಕೊಳ್ಳುತ್ತದೆ. ಆಗ ಉಭಯತಾ ಸಿದ್ಧಿಯಾಗುತ್ತದೆ. ಆಗ ಸಲಹಿ ಮಡಲಿರಿದ ಅರ್ಥದ ಪೊದರ ನೆಳಲಂ ಸಾರ್ದು, ಆಗ ಅರ್ಥ, ಈ ಕಾವ್ಯ ವೃಕ್ಷದ ಅರ್ಥ ತಂಪಾದ ಛಾಯೆಯನ್ನು ಕೊಡುತ್ತದೆ. ತುದಿ ಮೊದಲ್ ತನಕ ಹೇರಿದ ನವ್ಯ ಫಳರಸಗಳನ್ನು, ಆ ಮತ್ತೆ ಕಾವ್ಯ ತನ್ನ ಆದ್ಯಂತವೂ ಕೂಡ ಕಾವ್ಯ ವೃಕ್ಷ ತಳೆದಿರತಕ್ಕಂಥ ಫಲ ಅಂದರೆ ರಸಭರಿತವಾದ ಫಲಗಳು, ಹಣ್ಣುಗಳು ಯಾವುದಿವೆ, ಆ ರಸವನ್ನು ಸವಿಸಬೇಕು ಲೋಕದ ಶಿವಪದಾರ್ಚಕರು, ಮಾನಿಗಳು, ರಸಿಕರು, ಉತ್ತಮರು, ಎಲ್ಲ ಉತ್ತಮ ಕೋಟಿಗೆ ಸೇರಿದಂಥ ಸಹೃದಯ ವರ್ಗ ಈ ಆಸ್ವಾದ ಮಾಡಬೇಕು ಅಂತಾನೆ. ಅದು ತುಂಬ ದೊಡ್ಡದಾದದ್ದು. ಅಂದರೆ ಇಲ್ಲಿ ಒಂದು ರೂಪಕ ಇದೆ, ಕಾವ್ಯ ವೃಕ್ಷ ಅನ್ನುವ ರೂಪಕ ಇದೆ, ಕಾವ್ಯ ಕಥಾ ಬೀಜ ಇದೆ, ಆಮೇಲೆ ಅದರ ಒಂದು ಆಸ್ವಾದ್ಯವಾದ ಫಲ ಯಾವುದಿದೆ ಅದು, ಈ ಥರದ್ದೆಲ್ಲವನ್ನು ಕೊಡ್ತಾನೆ. ಹೀಗೆ ಸಾವಯವ ರೂಪಕವನ್ನು ಮಾಡುವುದು, ಕಾವ್ಯವನ್ನು ವೃಕ್ಷಕ್ಕೆ ಹೋಲಿಸುವುದು ಭಾಗವತ ಕಾಲದಿಂದ ಪ್ರಸಿದ್ಧವೇ ಆಗಿರತಕ್ಕಂಥದ್ದು. ಇನ್ನು ಮುಂದೆ ತನ್ನ
ಈ ಬಗ್ಗೆ ಕೆಲಸಕ್ಕಿರುವ ಅರ್ಹತೆಯನ್ನು ಸಮರ್ಥನೆಯನ್ನು ಒಂದಿಷ್ಟು ಹೇಳಿಕೊಳ್ತಾನೆ. ಅಂದರೆ ಅರ್ಹತೆ ಏನು? ಅಕಸ್ಮಾತ್ ತಪ್ಪಾದರೂ ನೀವು ಗಮನಿಸಬಾರದು ಅಂತನ್ನುವ ಮೂಲಕವಾಗಿ ಹೇಳ್ತಾನೆ. ನಡೆವರೆಡಹದೆ ಕುಳಿತರೆಡಹುವರೆ, ನಡೆವರೆಡಹದೆ ಬರುಬರೆಡಹುವರೆ, ಕಾವ್ಯಮಂ ನಡೆಸುವಾತಂ ರಸಾವೇಶ ಮರಗು ಆಲಸ್ಯವೆಡೆಗೊಳ್ಳಲು ತಪ್ಪುಗಲ್ಲದೆ, ಕಾವ್ಯಮಂ ನಡೆಸುವಾತಂ ರಸಾವೇಶ ಮರಗು ಆಲಸ್ಯವು ಎಡೆಗೊಳ್ಳಲು ತಪ್ಪುಗಲ್ಲದೆ, ಕಾವ್ಯಕರ್ತೃ ತಪ್ಪುವನೇ ಒಂದೆರಡೆಡೆಯೊಳ್ ಎಡೆವಾಯ್ದು ಬಂದ ತಪ್ಪಂ ಹಿಡಿದು ಸಾಧಿಸದೆ, ಒಂದೆರಡೆಡೆಯೊಳ್ ಎಡೆವಾಯ್ದು ಬಂದ ತಪ್ಪಂ ಹಿಡಿದು ಸಾಧಿಸದೆ, ಕಡೆತನಕ ಬಂದಲೇ ಸಿಂಗೆ ತಲೆದೂಗೆ, ಕಡೆತನಕ ಬಂದಲೇ ಸಿಂಗೆ ತಲೆದೂಗೆ, ತಲೆಯೊಡೆವುದೇ ಬೇನೆಯರಿಯದ ನೀರಸರನು ಏಕೆ ಪುಟ್ಟಿಸಿದನ ಭುಜಭವನು, ಬೇನೆಯರಿಯದ ನೀರರಸರನ್ ಏಕೆ ಪುಟ್ಟಿಸಿದನ್ ಅಭುಜಭವನು, ಲೇಸಿಂಗೆ ತಲೆದೂಗೆ ತಲೆ ಒಡೆವುದೇ. ಅದ್ಭುತವಾದ ಸಮರ್ಥನೆ. ಕುಮಾರವ್ಯಾಸನಂಥವರು ಮುಂದೆ ಈ ಬಗೆಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ನಡೆವರೆಡಹದೆ ಕುಳಿತರ್ ಎಡಹುವವರೇ, ಒಳ್ಳೆಯ ಪ್ರಸಿದ್ಧವಾದ ಗಾದೆಯೇ ಆಯಿತು. ನಡೆಯುವವರಲ್ಲದೆ ಕೂತವರು ಎಡವತಾರ ಅಂತ ತುಂಬ ಬಾರಿ ಆರ್ಮ್ ಚೇರ್ ಫಿಲಾಸಫಿ ಎನ್ನುವ ಮಾತಿದೆಯಲ್ಲ, ಅದು ಹಾಗೆಯೇ ಏನನ್ನೂ ಮಾಡದೆ ಅದು ಹಾಗಿರಬೇಕು ಇದು ಹೀಗಿರಬೇಕು ಅಂತ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅಂಥ ಚರ್ಚೆಗಳೇ ತುಂಬ ಜಾಸ್ತಿ ಉಂಟು. ಯಾವುದೋ ಒಂದು ಪೋಸ್ಟ್ ಬಂದರೆ ಅದರ ಮೇಲೆ ಕಾಮೆಂಟ್ಗಳು ಎಷ್ಟು ಬಂದಿರುತ್ತವೆ ಅಂತಂದರೆ, ಒಂದು ಸ್ವಪಜ್ಞವಾಗಿ ಮಾಡೋಕ್ಕಾಗದೆ ಅದರ ಮೇಲೆ ವಿಷದವಾದ ಚರ್ಚೆ ಮಾಡೋದು. ನಾನು ಕೆಲವರು ನೀಚೆಗಂತೂ ಬಲ್ಲೆ, ಒಂದಷ್ಟು ವ್ಯಾಸಂಗ ಮಾಡಿರ್ತಾರೆ, ಒಂದಷ್ಟು ಪ್ರಯತ್ನಪಟ್ಟು ಮೈಗೂಡಿಸಿಕೊಂಡಿರ್ತಾರೆ, ಸ್ವತಂತ್ರಿಸಿ ಏನನ್ನೂ ಮಾಡೋಲ್ಲ, ಆಕ್ಷೇಪಕ್ಕೆ ಮಾತ್ರ ಸದಾ ಸಿದ್ಧ ಇರ್ತಾರೆ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ ಅಂತ. ಮನೆ ಕಟ್ಟೋಕ್ಕಾಗೋಲ್ಲ, ಮನೆ ಕೆಡವಕ್ಕೆ ಮಾತ್ರ ನಮಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲರ ಮೈಕೈಗಳಲ್ಲಿ ನಾಲಿಗೆ ಮೇಲೆ ಜೆ ಸಿ ಬಿಗಳೇ ಇರ್ತವೆ. ಅದಲ್ಲ, ನೀವು ಒಂದಿಷ್ಟು ಪ್ರಯತ್ನ ಪಟ್ಟರೆ ಗೊತ್ತಾಗುತ್ತದೆ ಅಂತ. ಅದಕ್ಕೆ ಕೈ ಹಾಕಿದಾಗ ಅದರ ಕಷ್ಟ ಎಂಥದ್ದು ಅನ್ನೋದು ತಿಳಿಯುತ್ತದೆ. ವಿಮರ್ಶಕನಿಗೆ ಮತ್ತೊಂದು ವಿಮರ್ಶೆ ಇರುವುದಿಲ್ಲ, ಅಲ್ಲಿ ಅದು ಬಂದಿದ್ದು ಸಮಸ್ಯೆ. ಕವಿಗೆ ವಿಮರ್ಶೆ ಇರುತ್ತದೆ, ವಿಮರ್ಶಕನಿಗೆ ವಿಮರ್ಶೆ ಇರುವುದಿಲ್ಲ. ಒಂದು, ಆತನನ್ನು ಯಾರೂ ಲೆಕ್ಕಿಸುವುದಿಲ್ಲ ಅನ್ನೋದು ಅಲ್ಲಿರುವ ಅಂತರರ್ಥ. ಮತ್ತೊಂದು, ಅದಕ್ಕೆ ಕೊನೆ ಮೊದಲಿಲ್ಲ, ಅವನು ಮತ್ತೆ ಅದಕ್ಕೊಂದು ಪ್ರತ್ಯಸ್ತ್ರವನ್ನು ಬಿಡ್ತಾನೆ, ಹೀಗೆ ಹೋಗ್ತಾ ಬರ್ತದೆ ಅಂತ. ಅದನ್ನು ಇವನು ಹೇಳ್ತಾನೆ, ಪ್ರಯತ್ನ ಪಟ್ಟವರನ್ನು ನೋಡಿ ನಡೆವರೆಡದೆ ಕುಳಿತವರು ಎಡಹುವವರೇ, ಕಾವ್ಯಮಂ ನಡೆಸುವ ಆತಂ ರಸಾವೇಶ ಮರಹು ಆಲಸ್ಯವೆಡೆಗೊಳ್ಳಲು ತಪ್ಪುಗಲ್ಲದೆ, ಕಾವ್ಯಕರ್ತೃ ತಪ್ಪುವನೇ. ಕಾವ್ಯವನ್ನು ನಡೆಸುವ ಆತ ರಸಾವೇಶದಲ್ಲಿ ಆಗ ಈಗ ಅನವಧಾನ ಆಗುತ್ತದೆ, ಮರವು ಆಲಸ್ಯವಾಗುತ್ತದೆ, ಕೆಲವನ್ನು ವಿಸ್ತರಿಸಿ ಹೇಳಬೇಕಾದದ್ದು ಹೇಳಲಿಲ್ಲ, ಮತ್ತು ಕೆಲವನ್ನು ಗಮನ ಕೊಟ್ಟು ತೀಡಬೇಕಾದದ್ದು ತಿದ್ದಬೇಕಾದದ್ದು ತಿದ್ದಲಿಲ್ಲ, ಈ ಥರ ಆಗುತ್ತದೆ. ಪರಿಷ್ಕಾರಕ್ಕೂ ಒಂದು ಮಿತಿ ಉಂಟು. ಅದಕ್ಕೆ ಸ್ಪರ್ಧೆಯೇ ತ್ರಿವಿಕ್ರಮಗೆ, ಸಾಮಿಂದೆ ಚೋಟುದ್ದ ಬೆಳೆದಿಯೇ, ಸ್ಪರ್ಧೆಯೇ ತ್ರಿವಿಕ್ರಮಗೆ ಅಂತ ತಿದ್ದಿಕೊಳ್ಳೋದು ಇದೆ. ಆದರೆ ತಿದ್ದಿಕೆಗಂ ಒಂದು ಮಿತಿ ಉಂಟು ಅಂತಾರೆ. ಎಷ್ಟು ತಿದ್ದಿಕೊಳ್ಳೋದು, ತಿದ್ದಿಕೆಗೂ ಒಂದು ಮಿತಿ ಇರುತ್ತದೆ, ಸಾಧ್ಯವಾಗೋದಿಲ್ಲ, ಅಲ್ಲಿಗೆ ನಿಲ್ಲಿಸಿಕೊಳ್ಳಬೇಕಾಗುತ್ತದೆ. ಹಾಗೆ ಮಾಡಿಕೊಂಡಾಗ ನೀವು ಆಕ್ಷೇಪ ಮಾಡಬೇಡಿ ಅಂತಾನೆ. ರಸಾವೇಶವಿಲ್ಲದೆ ಕವಿ ಬರೆಯುವುದಕ್ಕೆ ಸಾಧ್ಯವಿಲ್ಲ.
ತುಂಬ ಜೋಪಾನವಾಗಿ ಪ್ರತಿಯೊಂದು ಪದವನ್ನು ಪದ್ಯವನ್ನು ತೀಡಿ ತೀಡಿ ತಿದ್ದಿ ಬರೀತೀನಿ ಅಂತಂದರೆ ಬಹಳಷ್ಟು ಬರೆಯುವುದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಓಘದಲ್ಲಿ ಒಂದು ವೇಗದಲ್ಲಿ ಬರೀಬೇಕಾಗುತ್ತದೆ. ತುಂಬ ನಾಜೂಕು ಮಾಡ್ತಾ ಹೋದರೆ ಆಗುವಂಥದ್ದಲ್ಲ. ಈಗ ಸಂಗೀತ ಕಚೇರಿಯಲ್ಲಿ ಒಳ್ಳೆ ರಚನಾತ್ಮಕವಾದ ಸಂಗತಿ ಬರುವವರೆಗೂ ಕಾಯ್ತೀನಿ ಅಂತಂದರೆ ಪ್ರೇಕ್ಷಕರು ಕಾಯ್ತಿರಬೇಕಲ್ಲ, ತಕ್ಷಣ ಮುಂದೆ ಹೋಗ್ತಾ ಇರಬೇಕು. ಅದಕ್ಕಾಗಿಯೇ ಕೆಲವೊಮ್ಮೆ ಪುನರುಕ್ತಿ ಬರುತ್ತದೆ, ಹಾಡಿದ್ದನ್ನೇ ಹಾಡಬೇಕಾಗುತ್ತದೆ. ಅದೇ ಬಗೆಯಲ್ಲಿ ಭಾಷಣ ಮಾಡುವಾಗ, ಅವಧಾನ ಮಾಡುವಾಗ, ಈ ಥರ ಆಶುವಾದ ಕಾರ್ಯಕ್ರಮಗಳಲ್ಲಿ ಅಷ್ಟಿಷ್ಟು ಪುನರುಕ್ತಿ ಬಂದೇ ಬರುತ್ತದೆ. ಅದರೊಳಗೆ ತುಂಬ ಆದರೆ ಕಷ್ಟ, ಒಂದು 70% ಅಷ್ಟಾದರೂ ಯೋಗ್ಯವಾದದ್ದಿರಬೇಕು, ಅಪುನರುಕ್ತವಾದದ್ದಿರಬೇಕು. ಇವುಗಳ ಅಳತೆಗೋಲು ನಮಗೆ ತುಂಬ ಮುಖ್ಯ. ಆಮೇಲೆ ಆ ರಸಾವೇಶದಿಂದ ಇಷ್ಟು ಏರುಪೇರಾಗುತ್ತದೆ. ಮರವು ಕೆಲವೊಮ್ಮೆ ಪರಿಷ್ಕಾರ ಮಾಡೋಕ್ಕಾಗೋದಿಲ್ಲ, ಕೆಲವೊಮ್ಮೆ ಸರಿಯಾದ ಸಾಧುರೂಪ ಗೊತ್ತಾಗೋಲ್ಲ. ಇಂದು ಬೆಳಗ್ಗೆ ನಾನು ಯಾವುದೋ ಒಂದು ಪದ್ಯ ಬರೆದಿದ್ದೆ, ಅದರಲ್ಲಿ ಪ್ರತಿಷ್ಠಾ ಅಂತ ಪದ ಬಳಸಿದ್ದೆ, ಅದನ್ನು ಭೂತ ಕೃದಂತ ಅನ್ನೋ ಥರ ಪ್ರತಿಷ್ಠಿತ ಅನ್ನೋ ಅರ್ಥದಲ್ಲಿ ಬಳಸಿದ್ದೆ. ಆಮೇಲೆ ನನ್ನ ಗೆಳೆಯ ಶಶಿಕರಣ ಬಂದು ನೋಡಿದೆ, ಇದು ಪ್ರತಿಷ್ಠಿತವಾಗಬೇಕಲ್ವ. ಹೌದಪ್ಪ, ನನ್ನ ತಲೆಯಲ್ಲಿ ಪ್ರತಿಷ್ಠಿತ ಪ್ರತಿಷ್ಠೆಯೇ ಆಗಲಿಲ್ಲ, ಏನು ಮಾಡೋದು, ಆಗ್ಬಿಡುತ್ತೆ. ಆಮೇಲೆ ತಿದ್ದಿದ್ದು ಹೀಗೆ ನಡೀತಾ ಇರುತ್ತೆ. ಮರಹು ಇನ್ನು ಆಲಸ್ಯ, ಅಯ್ಯೋ ಸಾಕು, ದಿನ ಸಾವಿರಗಳೋದು ಯಾರು, ಇವ್ರಿಗೆಷ್ಟು ಪರಿಷ್ಕಾರ ಮಾಡೋದು, ಪ್ರೂಫ್ ರೀಡ್ ಮಾಡಿದಾಗ ಎಷ್ಟು ನೋಡಿದ್ರೂ ಅಲ್ಲಿ ತಪ್ಪಿದ್ದೇ ಇರುತ್ತೆ. ಆದರೆ ಇನ್ನೊಬ್ಬರು ಪುಸ್ತಕ ತೆರೆದ ತಕ್ಷಣ ನಮಗೆ ಕಾಣಿಸ್ತಕ್ಕಂಥದ್ದು ಅಚ್ಚಿನ ದೋಷವೇ, ಅಯ್ಯೋ ಅಚ್ಚಿನ ದೋಷ ಬಂತಲ್ಲ ಅಂತ. ಆದರೆ ನಾವೇ ನಮ್ಮ ಪುಸ್ತಕವನ್ನು ಸಾವಿರ ಬಾರಿ ಪ್ರೂಫ್ ನೋಡಿಕೊಂಡಾಗಲೂ ನಮಗೆ ಎಲ್ಲ ಸರಿಯಾಗಿದೆ ಅನಿಸುತ್ತದೆ. ಆಮೇಲೆ ನೋಡಿದ್ರೆ ಮೊದಲ ಬಾರಿಗೆ ಅದು ಅಚ್ಚಾಗಿ ಕೈಗೆ ಸಿಕ್ಕಿದ ತಕ್ಷಣ ಪುಟ ತೆಗೆದಾಗಲೇ ಕಾಣಿಸ್ತಕ್ಕಂಥದ್ದು, ಅದು ಹಾಗೇ ಇರುವಂಥದ್ದು. ಏನು ಮಾಡೋದು, ಆಲಸ್ಯ, ಇಷ್ಟು ತೀಡಿದರೂ ತಿದ್ದಿದ್ರೂ ಆಗದೇ ಇರತಕ್ಕಂಥದ್ದು. ಇವು ಬರುತ್ತವೆ, ಅದನ್ನು ಇಲ್ಲ ಅಂತ ಹೇಳೋಲ್ಲ ಅಂತಾನೆ. ಇದು ಕವಿಯ ದೊಡ್ಡತನ, ಈ ಲೋಪಗಳು ದೋಷಗಳು ಆಗುತ್ತವೆ, ಆದರೆ ಅದಕ್ಕೂ ಮಿಗಿಲಾಗಿ ಗುಣ ಇರುತ್ತದೆ. ಹೀಗೆ ಇವು ಎಡೆಗೊಳ್ಳಲು ತಪ್ಪುಗಲ್ಲದೆ, ಇವುಗಳಿಂದ ತಪ್ಪಾಗುತ್ತದೆಯೇ ಹೊರತು ಕಾವ್ಯಕರ್ತೃ ತಪ್ಪುವನೇ, ಅವನಲ್ಲಿಯೇ ವ್ಯಕ್ತಿತ್ವದಲ್ಲಿಯೇ ದೋಷ ಇರುತ್ತದೆಯಾ, ಅದು ಇರೋಲ್ಲ, ಇರಬಾರದು ಅಂತ. ಅವ್ಯುತ್ಪತ್ತಿ ಕೃತೋ ದೋಷ ಶಕ್ತಿಯ ಸಂವ್ರಿಯತೆ ಕವೇ ಕಿಂತ್ವ ಶಕ್ತಿ ಕೃತೋ ದೋಷ ಸಜಟಿತ್ಯವಭಾಸತೆ ಅನ್ನುವುದು ಪ್ರಸಿದ್ಧವಾದ ಮಾತು. ಆನಂದವರ್ಧನ ಧ್ವನ್ಯಾಲೋಕದ 3ನೇ ಉದ್ಯೋಗದಲ್ಲಿ ಹೇಳ್ತಾನೆ, ಅಂದರೆ ಇಟ್ ಈಸ್ ದಿ ಪಾಸಿಟಿ ಆಫ್ ಎಕ್ವಿಪ್ಮೆಂಟ್ ದಟ್ ಮೇ ಮೇಕ್ ಎ ಪೊಯೆಟ್ ಯರ್, ಬಟ್ ನಾಟ್ ಹೀಸ್ ಇನ್ಬಿಲ್ಟ್ ಕ್ಯಾಪಬಿಲಿಟಿ, ಇನ್ಬಿಲ್ಟ್ ಇಮ್ಯಾಜಿನೇಟಿವ್ ಫ್ಯಾಕಲ್ಟಿ, ಅದು ಅಲ್ಲ ಅಂತ. ಹೀಗೆ ಅದೊಂದಿಷ್ಟು ಇರುತ್ತದೆ. ಅದರಿಂದ ಒಂದೆರಡು ಎಡೆಯೊಳು ಎಡವಾಯಿದು ಬಂದ ತಪ್ಪಂ ಹಿಡಿದು ಸಾಧಿಸದೆ ಅಲ್ಲಿಯೋ ಇಲ್ಲಿಯೋ ಎಲ್ಲಿಯೋ ತಪ್ಪಾಗಿರುತ್ತದೆ, ಅದನ್ನು ಹಿಡಿದು ರಾಚಿ ರಂಪಕ್ಕಿಡತಕ್ಕಂಥ ಕೆಲಸ ಮಾಡಬಾರದು ಅಂತ. ನಮ್ಮ ಹಳೆ ಕಾಲದ ಪಂಡಿತರಿಗೆ ಆ ರೀತಿಯಾದಂಥ ಚಟ ಛಲ ಹಠ ಎಲ್ಲ ಇತ್ತು ಅಂತ ಅನಿಸುತ್ತದೆ. ಆಧುನಿಕರು ಕಸ ಕಡ್ಡಿ ತಿಪ್ಪೆ ರೊಚ್ಚು ಎಲ್ಲವನ್ನು ನುಂಗಿಬಿಡ್ತಾರೆ. ಇದೊಂದು ಅತಿರೇಕವಾದರೆ ಹಳೆಗಾಲದ ಪಂಡಿತರಿಗೆ ಒಂದು ತಪ್ಪಿದ್ದರೆ ಸಾಕು. ಮುಂದೆ ನೆನಪಾಗುತ್ತದೆ, ಎಂ ವಿ ಚಕ್ರವರ್ತಿ ಅಂತ ಒಬ್ಬರು ಒಳ್ಳೆಯ ಸಂಸ್ಕೃತ ಪಂಡಿತರು, ಕನ್ನಡವನ್ನು ಓದಿಕೊಂಡವರು, ಮೇಲುಕೋಟೆಯ ಕಡೆಯಿಂದ ಬಂದವರು ಅವರು. ಎಂ ಅಂದರೆ ಅದೇ ಅವರ ಹೆಸರಿನ ಒಂದು ಆದ್ಯ ನಾಮಾಕ್ಷರಗಳದ್ದು. ನನ್ನ ಮನೆ ಹತ್ತಿರದಲ್ಲೇ ಅವ್ರ ಮನೆ ಇತ್ತು. ಅನೇಕರಿಗೆ ಪಾಠ ಎಲ್ಲ ಹೇಳ್ತಾ ಇದ್ರು. ಗಾಂಧಿನಗರ ಶಾಲೆಯಲ್ಲಿ ಅವರು ಸಂಸ್ಕೃತ ಅಧ್ಯಾಪನ ಮಾಡ್ತಿದ್ರು. ನಾನಾಗ ಎಮ್ ಇ ಎಸ್ ಕಾಲೇಜಿನ ವಿದ್ಯಾರ್ಥಿ, ಭಾರತೀಯ ಕಾವ್ಯಮಾಂಸೆ ಪುಸ್ತಕ ತೀರಂಶ್ರೀಯವರು ಬರೆದಿರೋದನ್ನು ಕೈನಲ್ಲಿ ಇಟ್ಟುಕೊಂಡಿದ್ದೆ. ಅಯ್ಯಯ್ಯೋ ಅದನ್ನು ಓದಬೇಡ ಅಂತಂದರು. ಯಾಕೆ ಅಂತಂದೆ, ಅವರು ಮಮ್ಮಟನ್ನ ಪಠ್ಯಪುಸ್ತಕ ಅಂತಂದಿದ್ದಾರೆ ಅಂತ. ಅದು ಎರಡು ಕಾರಣ, ಮಮ್ಮಟನಂಥ ಮಹಾವಿದ್ವಾಂಸನನ್ನು ಪಠ್ಯಪುಸ್ತಕ ಬರೆದವನು ಅಂತಂದರಲ್ಲ ಅಂತ. ಮತ್ತೊಂದು, ಪಠಧಾತುವಿನ ಲೆಬಂತ ರೂಪ ಪಠ್ಯವಾಗಬೇಕು, ಪಠ್ಯ ಆಗಬಾರದು ಅಂತ. ಹೀಗಾಗಿ ವ್ಯಾಕರಣ ದೋಷ ಇದೆ ಅಂತ. ಆದರೆ ಆ ಒಂದು ವಾಕ್ಯಕ್ಕಾಗಿ ತೀನಂಶ್ರೀಯವ್ರನ್ನ ಪಕ್ಕಕ್ಕಿಟ್ಟರೆ ನಷ್ಟ ನಮಗೆ. ಇಂದಿಗೂ ಅಷ್ಟೇ, ಅದು ತುಂಬ ಉಪಾದೇಯವಾದಂಥ ಕೃತಿ. ನಾನೇ ಅದರೊಳಗೆ ಹತ್ತಾರು ಇನ್ನೂ ಬೇರೆ ಲೋಪದೋಷಗಳನ್ನು ತೋರಿಸಿದ್ದೀನಿ. ಅದು ಮೊದಲ ಆವೃತ್ತಿಯಾಗಿ ಬಂದಾಗಲೇ ನನ್ನ ಪೂಜ್ಯ ಗುರುಗಳು ರಂಗನಾಥ ಶರ್ಮರು ಬಹಳ ವಿಸ್ತೃತವಾದ ಒಂದು ವಿಮರ್ಶನ ಲೇಖನ ಬರೆದಿದ್ದಾರೆ. ಇಂದಿಗೂ ಕೂಡ ನನಗನ್ಸುತ್ತದೆ, ಭಾರತೀಯ ಕಾವ್ಯವಂಸೆ ಹೊರಬಂದು ಹತ್ತತ್ರ 55 ವರ್ಷದ ಮೇಲಾಯಿತು, ಆ ಕಾಲದಲ್ಲಿ ಅತ್ಯುತ್ತಮವಾದ ವಿಮರ್ಶೆ ಅಂದರೆ ರಂಗನಾಥ ಶರ್ಮರದೇನೆ. ಇಂದಿಗೂ ಅಷ್ಟೇ, ಅವರು ಕಂಡಿದ್ದಾರೆ ಕೆಲವು ಓರೆಕೋರೆಗಳನ್ನು. ಆದರೆ
ರಂಗನಾಥ ಶರ್ಮರು ಯಾವತ್ತೂ ಕೂಡ ಅದು ತ್ಯಾಜ್ಯವಾದದ್ದು ಅನ್ನುವಂತೆ ಮಾತಾಡಲಿಲ್ಲ, ತುಂಬ ಗೌರವದಿಂದಲೇ ಅದನ್ನು ಕೊಂಡಾಡ್ತಾ ಇದ್ರು. ನನಗಾದರೂ ಅದು ಹಾಗೆ ಅನಿಸಿದೆ. ಎಲ್ಲಿವರೆಗೆ ಅಂದರೆ ನಾನು ನನ್ನದೊಂದು ಅಲಂಕಾರ ಶಾಸ್ತ್ರದ ಪುಸ್ತಕವನ್ನು ಆ ಕಾವ್ಯಕ್ಕೆ, ಅಂದರೆ ಭಾರತೀಯ ಕಾವ್ಯಾಂಶ ಗ್ರಂಥಕ್ಕೆ ಅರ್ಪಣೆ ಮಾಡಿದೆ. ಅಲ್ಲಿ ಇರುವ ಲೋಪದೋಷಗಳ ಬಗ್ಗೆ ನಾವು ಕಣ್ಮುಚ್ಚಿಕೊಳ್ಬೇಕಾಗಿಲ್ಲ, ಆದರೆ ಗುಣಾಧಿಕ್ಯವನ್ನು ಗಮನಿಸಬೇಕು. ಗುಣಬಾಹುಳ್ಯದಲ್ಲಿಯೇ ಜಗತ್ತಿರುವುದು, ನಿರ್ದುಷ್ಟ ನಿರ್ದೋಷವಾದದ್ದು ಅನ್ನೋದು ಜಗತ್ತಿನಲ್ಲಿ ಇಲ್ಲ. ಇದ್ದಲ್ಲಿ ಜಗದಂತರ್ಯಾಮಿ ಪರಮಾತ್ಮ ಇರಬೇಕಷ್ಟೇ. ಆದರೆ ಇನ್ನು ಮಿಕ್ಕಿದ್ದಕ್ಕೆಲ್ಲದಕ್ಕೂ ಅಷ್ಟೋ ಇಷ್ಟೋ ಬಂದೇ ಬರುತ್ತದೆ. ಏಕೋ ಹಿ ದೋಷೇ ಗುಣಸನ್ನಿಪಾತೆ ನಿಮಜ್ಜತಿಂದೋ ಕಿರಣೇಶ್ವಿವಾಂಕಃ ಇದ್ದೇ ಇದೆ. ಅದನ್ನು ಹೇಳ್ತಾ ಇದ್ದೇನೆ. ಎಡವಾಯಿದು ಬಂದ ತಪ್ಪಂ ಹಿಡಿದು ಸಾಧಿಸದೆ ಕಡೆತನಕ ಬಂದ ಲೇಸಿಂಗೆ ತಲೆದೂಗೆ. ಕಾವ್ಯಯಾತ್ರೆಯಲ್ಲಿ ಕೊನೆಯವರೆಗೂ ಬರಬೇಕು. ಕುವೆಂಪುರ ರಾಮಾಯಣ ದರ್ಶನ ನಮ್ಮ ಸಾಂಪ್ರದಾಯಿಕ ಪಂಡಿತರಿಗೆ ಅದೆಷ್ಟು ಕಣ್ಣು ಕಿಸರಾಯಿತು. ಅವರು ಮುಪ್ಪಾಳ ರಂಗನಾಯಕಮ್ಮ ಬರೆದಿರ್ತಕ್ಕಂಥ ರಾಮಾಯಣ ವಿಷವೃಕ್ಷವೂ ಖಂಡನೆ ಮಾಡೋದಕ್ಕೆ ಏನೂ ಹೋಗೋದಿಲ್ಲ. ಆದ್ಯಂತವಾಗಿ ಅದದ್ದೇ ಲೆಫ್ಟಿಸ್ಟ್ಗಳ ಬಾಯಿಗೆ ಬಂದಂತೆ ಬೈತಾ ಇರ್ತಾರೆ, ರಾಮಾಯಣ ದರ್ಶನವನ್ನು ಆಕ್ಷೇಪ ಮಾಡೋದಕ್ಕೆ ಹೋಗ್ತಾರೆ. ಕುಮಾರವ್ಯಾಸನಲ್ಲಿ ಯಾವುದೋ ಒಂದು ಲೋಪ ದೋಷ ಇದೆ ಅಂತ ಕೋಲಾಹಲ ಮಾಡ್ತಾರೆ. ಅರೆ, ಮತ್ತಿನ್ಯಾರು ದೊಡ್ಡ ದೊಡ್ಡ ಪ್ರಮಾದಗಳನ್ನು ಮಾಡಿದರೆ ಆ ಕಡೆ ಗಮನ ಹರಿಸೋದಿಲ್ಲ, ಇದು ತುಂಬ ಅನ್ಯಾಯವಾಗಿಬಿಡ್ತದೆ. ಅದಕ್ಕೆ ಹೇಳ್ತಾನೆ, ಎಡವಾಯ್ದು ಬಂದ ತಪ್ಪಂ ಹಿಡಿದು ಸಾಧಿಸದೆ ಕಡೆತನಕ ಬಂದ ಲೇಸಿಂಗೆ ತಲೆದೂಗಿ. ಕೊನೆಯವರೆಗೂ ಬಂದ ಸ್ವಾರಸ್ಯ ಯಾವುದಿದೆ ಆದ್ಯಂತವಾಗಿ ಅದನ್ನು ಗಮನಿಸಬೇಕು. ತಲೆಯೊಡವುದೇ, ಹಾಗೆ ತಲೆ ತೂಗಿದ್ರೆ ನಿಮ್ಮ ತಲೆ ಏನಾದ್ರು ಒಡೆದೋಗುತ್ತಾ? ಬೇನೆ ಎರೆಯದ ನೀರಸರ ನೇಕೆ ಪುಟ್ಟಿಸಿದನೋ ಅಬ್ಜಭವನು. ಅಂದರೆ ಈ ಕಷ್ಟ ಏನು, ರಚನೆಯ ಕ್ಲೇಶ ಏನು ಅಂತ ಗೊತ್ತಿಲ್ಲದೆ ಇರತಕ್ಕಂಥವ್ರನ್ನ ಯಾತಕ್ಕೆ ವಿಧಾತ್ರ ಹುಟ್ಟಿಸಿದ ಅಂತ. ಅಂದರೆ ಬಂಜೆ, ಅವಳಿಗೇನು ಗೊತ್ತು ಹೆರಿಗೆ ನೋವು ಅಂತ ಪ್ರಸಿದ್ಧವಾದ ಗಾದೆ ಇದೆಯಲ್ಲ, ನಹಿ ವಂಧ್ಯ ನಜಾನಾತಿ ಗುರ್ವೀಂ ಪ್ರಸವ ವೇದನಾ ಅಂತ. ಆ ಅರ್ಥದ ಪದ್ಯದ ಭಾವವನ್ನು ಇಟ್ಟುಕೊಂಡು ಇವನು ಬರಿತಾ ಇದ್ದಾನೆ. ಅದಕ್ಕಾಗಿ ಈ ಥರದ ವ್ಯಕ್ತಿಗಳ ಬಗೆಗೆ ನನಗೆ ಆಧಾರವಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮತ್ತೊಂದು ಸಮರ್ಥನೆಯನ್ನು ಕೊಡ್ತಾನೆ. ಅಧಿಕ ನಿರ್ದೊಡೆ ಕೇಳುವರಿಲ್ಲದೊಡೆ, ಕವಿ ಅಧಿಕ ನಿರ್ದೊಡೆ ಕೇಳುವರಿಲ್ಲದೊಡೆ, ಗಾನ ವಿನೋದಿರ್ದೊಡೆ ಜಾಣರಿಲ್ಲದೊಡೆ, ಗಾನ ವಿನೋದಿರ್ದೊಡೆ ಜಾಣರಿಲ್ಲದೊಡೆ, ಜಾತಿ ವಿದಗ್ಧೆ ಇರ್ದೊಡೆ ಸುವಿಟರಿಲ್ಲದೊಡೆ, ಜಾತಿ ಜಾತವೇ ಜಾತಿ ವಿದಗ್ಧೆ ಇರ್ದೊಡೆ ಸುವಿಟರಿಲ್ಲದೊಡೆ, ಹೊಸ ಕುಮಾರೆ ಇದ್ದೊಡೆ ತವೆ ಮುಡಿವರಿಲ್ಲದೊಡೆ, ಹೊಸ ಪೂಮಾಲೆ ಇದ್ದೊಡೆ ತವೆ ಮುಡಿವರಿಲ್ಲದೊಡೆ, ನಾನಾ ಕಳಾನ್ವಿತರ ನಿವಹ ಇದ್ದೇನ್, ನಾನಾ ಕಳಾನ್ವಿತರ ನಿವಹ ಇದ್ದೇನ್, ಆ ಕಲಾ ಪ್ರೌಢರಿಲ್ಲದೊಡೆ ಇವನೈದೆ ಬಲ್ಲವನ್ ಅಪೂರ್ವ ಮೇ ಉಳ್ಳಡವ ದೇವನಲ್ಲದೆ ಮನುಜನೇ. ಅದ್ಭುತವಾದ ಪದ್ಯ, ವಿನೋಕ್ತಿ ಅಲಂಕಾರ ಇಲ್ಲಿದೆ. ಹಲವು ಸೊಗಸಾದ ಪದ್ಯಗಳಿವೆ. ನಮ್ಮ ಮಿತಿ, ಕಾಲಮಿತಿ ಅದನ್ನು ಗಮನಿಸಿಕೊಂಡು ಕೆಲವೇ ಪದ್ಯಗಳನ್ನು ತೆಗೆದುಕೊಂಡು ಬರತಕ್ಕಂಥದ್ದಾಗಿದೆ. ಕಾಕು ದುರ್ಬೋಧಕಂ ಕವಿಯೆನಿಸಿ ಕುಂದೇ ಮಹಾಕವಿಗೆ ಜಲಶಯನ ವಿಷ್ಣು ಹರಿಯೆನಿಸಿದೊಡೆ ಬೇಕನೂ ನೀರೊಳಗೆ ಹರಿಯೆನಿಸಿಕೊಂಡೊಡೆ ಅದ ಕೊಂದನೇ ಚಕ್ರಧರನು ಅಂತ ಒಂದು ಪದ್ಯ ಹಿಂದೆಯೇ ಹೇಳ್ತಾನೆ. ರೇ, ಕುಕವಿಗಳಿರ್ತಾರೆ, ಅದನ್ನು ಕಂಡು ಸುಕವಿ ಕೋಪ ಮಾಡಿಕೊಂಡು ಅವ್ರನ್ನ ಅದಟಿನಿಂದ ಜಂಕಿಸುವುದು, ನಿರಾಕರಿಸೋದು, ಅವ್ರನ್ನ ದಮನ ಮಾಡೋದಕ್ಕೆ ಹೋಗಬೇಕಾಗಿಲ್ಲ. ಜಲದಿಶಯನನಾಗಿ ನಾರಾಯಣ ಇದ್ದಾನೆ,
ಹಾಗೆಯೇ ನೀರಧಿಶಯನನಾಗಿ ಕಪ್ಪೆನೂ ಇರುತ್ತದೆ. ಹರಿ ಅನ್ನೋ ಶಬ್ದಕ್ಕಿರುವ 15 ಅರ್ಥಗಳಲ್ಲಿ ಕಪ್ಪೆ ಅನ್ನೋದು ಒಂದರ್ಥ. ತನ್ನ ಹೆಸರು ಕಪ್ಪೆ ಇಟ್ಕೊಂಡಿದೆ, ತನ್ನಂತೆ ಅದು ನೀರಲ್ಲಿದೆ ಅಂತ ಚಕ್ರಧಾರಿಯಾದ ಪರಮಾತ್ಮ ತನ್ನ ಚಕ್ರವನ್ನು ಅದನ್ನು ಕೊಲ್ಲೋದಕ್ಕೆ ಬಳಸ್ತಾನೆಯೇ ಇಲ್ಲ, ಹಾಳಾಗಿ ಹೋಗಲಿ ಅಂತ ಬಿಡ್ತಾನೆ. ಹಾಗೆ ಮಹಾಕವಿ ಆದವನು ಅಲ್ಪಕವಿಗಳನ್ನು, ಕುಕವಿಗಳನ್ನು, ಅಳಿಗವಿಗಳು ಅಂತ ಹಳಗನ್ನಡದಲ್ಲಿ ಏನು ಹೇಳ್ತಾರಲ್ಲ, ಅವರುಗಳನ್ನು ಲೆಕ್ಕಕ್ಕಿಡೋದಿಲ್ಲ, ಹಾಳಾಗಿ ಹೋಗಲಿ ಅಂತ ಬಿಡ್ತಾನೆ ಅಂತ ಹೇಳ್ತಾನೆ. ಪೂರ್ವ ಕವಿಗಳ ಕಾವ್ಯಗಳಲ್ಲಿ ಸುಕವಿ ಪ್ರಶಂಸೆ, ಕುಕವಿ ನಿಂದೇನೂ ಒಂದು ಅಧ್ಯಾಯ. ಇದು ಬಾಣಭಟ್ಟನ ಕಾಲದಿಂದಲೇ ಆರಂಭವಾಯಿತು. ಪ್ರಸಿದ್ಧರಾದ ಜೆ ಶಿವರುದ್ರಪ್ಪನವರು ಕನ್ನಡದ ವಿಶಿಷ್ಟತೆ ಇದು ಅಂತಾರೆ. ಪಾಪ ಅವರು ಸಂಸ್ಕೃತವೂ ಓದಲಿಲ್ಲ, ತೆಲುಗು ಓದಲಿಲ್ಲ, ಬೇರೆದು ಯಾವುದೂ ಓದಲಿಲ್ಲ. ಆ ಥರ ಓದಿದವ್ರ ಮೂಲಕವಾಗಿ ತೆಪ್ಪನ್ನು ತಿದ್ದಿಸ್ಕೊಳ್ಳೋದಕ್ಕೂ ಹೋಗಲಿಲ್ಲ. ಹಾಗಾಗಿ ಅವರು ಕನ್ನಡದ್ದೇ ವಿಶೇಷ, ಗಂಗಾದೇವಿ ಮಾತ್ರ ಬರೆದಿದ್ದಾಳೆ, ಅದು ಗಂಗಾದೇವಿ ಕನ್ನಡ ನಾಡಿನವಳು, ಬುಕ್ಕರಾಯನ ಸೊಸೆ, ಹಾಗಾಗಿ ಅಲ್ಲಿಂದ ಅಂತ. ಸ್ವಾಮಿ ಬಾಣಭಟ್ಟನ ತೆಗೆದು ನೋಡಿ, ನಿಮ್ಮ ಪಂಪನಿಗಿಂತನೂ 300 ವರ್ಷಕ್ಕೆ ಹಿಂದೆ ಇದ್ದವನು ಅಂತನಬೇಕಾಗುತ್ತದೆ. ಸಂತಿಶ್ವಾನ ಇವಾ ಸಂಖ್ಯ ಜಾತಿಭಾಜ ಗೃಹೇ ಗೃಹೇ, ಜಾತಿಭಾಜೋ ಗೃಹೇ ಗೃಹೇ, ಉತ್ಪಾದಕಾನುಭವ ಕವಿಯ ಶರಭ ಇವ ಅಂತನ್ನುವಲ್ಲಿ ಕುಕವಿ ನಿಂದೆ ಬಂದೇ ಇರತಕ್ಕಂಥದ್ದಾಗಿದೆ. ಸುಕವಿಗಳ ಪ್ರಶಂಸೆ ಬೇಕಾದಂತೆ ಮಾಡ್ತಾನೆ. ಸೂತ್ರಧಾರ ಕೃತಾರಂಭೈರ್, ನಾಟಕೈರ್, ಬಹುಭೂಮಿಕೈ, ಸ್ತಪತಾಕೈರ್, ಯಶೋಲೇಭೆ, ಭಾಸೋ ದೇವಕುಲೈರಿವ, ನಿರ್ಗದಾಸು ನವಾಕಸ್ಯ, ಕಾಳಿದಾಸಸ್ಯ ಸೂಕ್ತಿಷು ಅಂತ ಪುಂಖಾನುಪುಂಖವಾಗಿ ಹೇಳ್ಕೊಂಡು ಬರ್ತಾನೆ. ಅಂದರೆ ಅದಕ್ಕೆ 10 ಕಡೆ ನೋಡಿರಬೇಕು, ಇಲ್ಲದೇ ಇದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಬಹಳ ಕಷ್ಟವಾಗಿಬಿಡುತ್ತದೆ. ನನಗೆ ಗೊತ್ತಿಲ್ಲ ಇನ್ನೆಲ್ಲಾದರೂ ಇದ್ದರೆ ಎನ್ನುವಂತಹ ಒಂದು ಡಿಸ್ಕ್ಲೈಮರ್ನ ಹಾಕೇಬೇಕು. ಆ ರೀತಿಯಾದಂಥ ಒಂದು ಬೇಲು, ಜಾಮೀನು ಇಟ್ಕೊಂಡೇ ಇರಬೇಕು, ಇಲ್ಲದೇ ಇದ್ರೆ ಬಹಳ ಅಪಾಯವಾಗಿಬಿಡುತ್ತದೆ. ಅದು ಇಲ್ಲ ಅಂತ ಹೇಳುವಾಗ ಎಲ್ಲಿ ಯಾರು ಕಂಡಿದ್ದಾರೆ, ಎಲ್ಲಿ ಯಾವ ಹುತ್ತದಲ್ಲಿ ಎಂಥ ಹಾವಿರುತ್ತದೋ ಗೊತ್ತಿರೋದಿಲ್ಲ. ಅದರೊಳಗೆ ಎಚ್ಚರ ಇರಬೇಕು. ಪಾಪ ಒಳ್ಳೆಯ ಕವಿಗಳು, ವಿದ್ವಾಂಸರು, ಒಳ್ಳೆಯ ವಿಮರ್ಶಕರು, ಅವರಿಗೂ ಕನ್ನಡವನ್ನು ಕೊಂಡಾಡಬೇಕು ಅನ್ನೋ ಒಂದು ಹುರುಪು ಬಂದುಬಿಟ್ಟಾಗ ಮೊದಲು ನಾವು ದೇಶಭಾಷೆಗಳಲ್ಲಿ ಪ್ರಾಚೀನ ಸಾಹಿತ್ಯದಲ್ಲಿ ಏನು ಕೆಲಸ ಆಗಿದೆ ಅಂತ ಹೇಳೋಕ್ಕೆ ಮುಂಚೆ ಸಂಸ್ಕೃತಕ್ಕೆ ಹೋಗಲೇಬೇಕು. ಬೇಕಾದ್ರೆ ನೀವೀಗ ಹೇಳಿ ಸಂಸ್ಕೃತದಲ್ಲಿ ದೊಡ್ಡ ದೊಡ್ಡ ಪತ್ತೆದಾರಿ ಕಾದಂಬರಿಗಳು ತುಂಬ ಕಾಣಿಸೋದಿಲ್ಲ ಅನ್ನಿ, ಬೇಕಾದ್ರೆ ಸೈನ್ಸ್ ಫಿಕ್ಷನ್ಗಳು ಪುಂಖಾನುಪುಂಖವಾಗಿ ಬಂದಿಲ್ಲ ಅಂತನ್ನಿ, ಏನು ಮೂರ್ತಿಯಾರ ಲಲಿತ ಪ್ರಬಂಧಗಳ ಥರದ್ದು ಆ ಥರದ್ದೆಲ್ಲ ಜಾಸ್ತಿ ಬಂದಿಲ್ಲ ಅಂತ ಅನ್ನಿ. ಬೇಕಾದ್ರೆ ಇನ್ನೂ ತಲೆಕೆಟ್ಟಂಥವ್ರು ಅನಂತಮೂರ್ತಿ ಅಂಥವ್ರು ಯಾರು ಕಾದಂಬರಿ ಬರೆದಿಲ್ಲ ಅಂತ ಬೇಕಾದ್ರೂ ಹೇಳಿ, ತೊಂದರೆ ಇಲ್ಲ. ಅನರ್ಥದಾಯಕವಾದದ್ದು ಬೇಕಾದಂತೆ ಡಿ ಆರ್ ನಾಗರಾಜ್ ಥರ ಕೆಟ್ಟ ವಿಮರ್ಶಕ ಬಂದಿಲ್ಲ ಸಂಸ್ಕೃತದಲ್ಲಿ ಅಂತ ಹೇಳಿ ಸಂತೋಷ. ಆದರೆ ಇಂಥದ್ದೆಲ್ಲ ನಡೆದು ಬಿಟ್ಟಿದೆ ಕನ್ನಡದಲ್ಲಿ, ಇಲ್ಲೂ ಆಗಿಲ್ಲ ಸಂಸ್ಕೃತದಲ್ಲಿ ಅಂತ ಹೇಳೋಕ್ಕೆ ಹೋದರೆ ನಮ್ಮ ಪಕ್ಕದ ತೆಲುಗುನಲ್ಲಿ ಏನಾಗಿದೆ, ಅಕ್ಕದ ತಮಿಳಿನಲ್ಲಿ ಏನಾಗಿದೆ ಅದನ್ನೇ ನಾವು ಗಮನಿಸಿರೋದಿಲ್ಲ. ಈ ಎಚ್ಚರ ಇರಬೇಕಾಗುತ್ತದೆ. ಹಾಗಾಗಿ ಕುಕವಿನಿಂದೆ, ಸುಕವಿ ಪ್ರಶಂಸೆ ಇತ್ಯಾದಿಗಳು ಮೊದಲಿಂದ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದೆ ಹೇಳ್ತಾನೆ ಕವಿ, ಅಧಿಕ ನಿರ್ದೊಡೆ ಕೇಳ್ವರ್ ಇಲ್ಲದೊಡೆ. ಇದು ಬಹಳ ಮುಖ್ಯ. ಕವಿಗೆ ಸಹೃದಯ ತುಂಬ ಬೇಕು. ಪಿ ಎಸ್ ರಾಮಾನುಜಮ್ಮ ಅವರು ಹೇಳ್ತಾ ಇದ್ರು, ಕವಿಗೆ ಕಿವಿ ಬೇಕು ಅಂತ, ಕೇಳುವವರು ಇರಲೇಬೇಕು. ಅದಕ್ಕೆ ಶ್ರೋತಾ ಎತ್ರ ನ ವಿದ್ಯತೆ ವಕ್ತಾ ಕಿಂ ಕರಿಷ್ಯತಿ, ಕೇಳುವವರಿಲ್ಲದೆ ಇದ್ದ ಜಾಗದಲ್ಲಿ ಹೇಳುವವರು ಏನು ಮಾಡ್ತಾರೆ, ನಗ್ನ ಕ್ಷಪಣಕ್ಕೆ ದೇಶೆ ರಜಕ ಕಿಂ ಕರಿಷ್ಯತಿ, ಬೆತ್ತಲೆಯ ಊರಿನಲ್ಲಿ ಅಗಸನಿಗೇನು ಕೆಲಸ. ನೋಡಿ ಅವನ ಆಪ್ಟಿಮಿಸಮ್ ಎಂಥದ್ದು ಅಂತಂದರೆ, ಬಟ್ಟೆ ತಯಾರು ಮಾಡುವ ನೇಕಾರರು ಅಂತ ಹೇಳಲ್ಲ, ಅಗಸ ಅಂತ. ಇವರು ಬಟ್ಟೆಯನ್ನು ಕೊಂಡುಕೊಂಡು ತಾವು ಒಗಿದೆ ಅಗಸನಿಗೆ ಹಾಕಬೇಕು, ಅಷ್ಟರ ಮಟ್ಟಿಗೆ ನಿರೀಕ್ಷೆ. ಎಷ್ಟು ದೂರ, ಅಹೋ ದೂರಾಧಿರೋಹಿಣಿ ಅಂತ ಕಾಳಿದಾಸನ ಶಕುಂತಲೆ ಹೇಳ್ತಾಳಲ್ಲ, ಆ ರೀತಿಯಾದದ್ದು. ಸಹೃದಯರು ಇರಬೇಕು. ಕವಿ ಅಧಿಕ ನಿರ್ದೊಡೆ, ಒಳ್ಳೆ ಕವಿ ಇರ್ಬೋದು, ಕೇಳುವರಿಲ್ಲದೊಡೆ, ಕೇಳುವವರು ಇಲ್ಲದೆ ಇದ್ದರೆ ಏನು ಮಾಡೋದು. ಗಾನ ವಿನೋದಿ ಇರ್ದೊಡೆ ಜಾಣರಿಲ್ಲದೊಡೆ, ಎಷ್ಟು ಒಳ್ಳೆಯ ಸಂಗೀತ ಹಾಡುವವರಿದ್ದರು ಕೇಳುವವರು ಇಲ್ಲದೆ ಇದ್ದರೆ ಏನು ಮಾಡೋದಕ್ಕೆ ಸಾಧ್ಯ. ಜಾತಿ ವಿದಗ್ಧೆ ಇರ್ದೊಡೆ, ತುಂಬ ಒಳ್ಳೆಯ ವೈದಗ್ಧ್ಯ ಇರತಕ್ಕಂಥ ಸುಂದರಿ ಗಣಿಕೆ ಇದ್ದರೂ ಸುವಿಟರ್. ಆ ಕಾಲದಲ್ಲಿ ವೇಶ್ಯಾವಾಟಿ ಇತ್ಯಾದಿಗಳನ್ನು ಕುರಿತು ನಮಗೀ ಕಾಲದಲ್ಲಿರುವಂತೆ ಮಡಿ ಮುಜುಗರ ಇರಲಿಲ್ಲ. ಈ ಕಾಲದಲ್ಲಿ ಹೊರಟೋಗಿದೆ, ಒಂದು 50 ವರ್ಷದ ಹಿಂದೆ ಅಂತ ಅನ್ನೋಣ. ಅದಕ್ಕೆ ಕಾರಣ ಅದು ಕೇವಲ ಮೈಮಾರುವ ದಂಧೆಯಾಗಿ ಪರಿಣಮಿಸಿದ್ದು. ಮುಂಚೆ ಅವರು ಎಲ್ಲ ಲಲಿತ ಕಲೆಗಳ ಒಂದು ಆಯತನವಾಗಿದ್ದರು, ಅವರು ಕಸ್ಟೋಡಿಯನ್ಸ್ ಆಫ್ ಸೋ ಮೆನಿ ಫೈನ್ ಆರ್ಟ್ಸ್. ಅದು ನಾವು ಗಮನಿಸಿಕೊಳ್ಳಬೇಕಾದದ್ದು. ಯಾತಕ್ಕೆ ಹೇಳ್ತೀನಿ ಅಂದರೆ, ಈ ಕಾಲದಲ್ಲಿ ಇಂಗ್ಲೀಷ್ನಲ್ಲಿ ಸಂಸ್ಕೃತದ ಅನುವಾದ ಮಾಡುವಾಗ ಗಣಿಕೆ ಪ್ರಾಸ್ಟಿಟ್ಯೂಟ್, ವೇಶ್ಯೆ ಪ್ರಾಸ್ಟಿಟ್ಯೂಟ್, ವಾರಾಂಗನೆ ಪ್ರಾಸ್ಟಿಟ್ಯೂಟ್, ರೂಪಾಜೀವಿ ಪ್ರಾಸ್ಟಿಟ್ಯೂಟ್, ಎಲ್ಲದಕ್ಕೂ ಪ್ರಾಸ್ಟಿಟ್ಯೂಟ್ ಅಂತಾರೆ. ಅಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ಶಬ್ದಗಳು ಒಂದಷ್ಟಿವೆ. ಕಾನ್ಕುಬೈನ್ ಇತ್ಯಾದಿ ಪದಗಳು ಉಂಟು ಇಂಗ್ಲೀಷ್ನಲ್ಲಿ.
ಕೋರ್ಟಿಸಾನ್ ಅಂತ ಈ ಥರದ್ದೆಲ್ಲ ಬೇರೆ ಮಿಸ್ಟ್ರೆಸ್ ಅಂತೆಲ್ಲ ಬೇರೆ ಪದಗಳುಂಟು. ಅವಕ್ಕಿಂತಲೂ ಸೂಕ್ಷ್ಮವಾದದ್ದು, ಅವಕ್ಕಿಂತಲೂ ಘನವಾದದ್ದು ಇವುಗಳಲ್ಲಿ ಉಂಟು. ಅಮರಕೋಶದ ಭಾನುಜಿ ದೀಕ್ಷಿತನ ಸುಧಾ ವ್ಯಾಖ್ಯಾನ ಇಂಥದ್ದು ನೋಡಿದ್ರೆ ಈ ಪದಗಳಲ್ಲಿ ಇರುವ ಶೇಡ್ಸ್ ಏನು ಅಂತ ಗೊತ್ತಾಗುತ್ತದೆ. ಆ ಕಾರಣದಿಂದ ಎಷ್ಟು ಒಳ್ಳೆಯ ಕಲಾ ಕೋವಿದೆ ಇದ್ದರೂ ಅದನ್ನು ಮೆಚ್ಚುವರಿಲ್ಲದ್ರೆ ಹೇಗೆ? ಪಸಪೂಮಾಲೆ ಇರ್ದೊಡೆಯೇನು ತವೆ ಮುಡಿವರಿಲ್ಲದೊಡೆ. ಇದು ನೇರವಾಗಿ ಇವನ ಹಿರಿಯ ಸಮಕಾಲೀನ ಅಥವಾ ಹಿರಿಯನೇ ಆಗಿದ್ದ ಪೂರ್ವ ತಲೆಮಾರಿನವನಾಗಿದ್ದ ಜನನ ಪದ್ಯವನ್ನು ಅನಂತನಾಥ ಪುರಾಣದ ಒಂದು ಸಾಲನ್ನು ತೆಗೆದುಕೊಂಡಾನೆ. ಕಟ್ಟಿಯೊಮೇನೋ ಮಾಲೆಕಾರನ ಪಸಭಾಸಿಗ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ. ಅದಕ್ಕೆ ಪಸಮಾಲೆ ಎರ್ದೊಡೆಯೇನು ತವೆ ಮುಡಿವರಿಲ್ಲದೊಡೆ, ನಾನಾ ಕಲಾನ್ವಿತರ ನಿವಹವಿದ್ದೇನು ಆ ಕಲಾ ಪ್ರೌಢರಿಲ್ಲದೊಡೆ. ಎಷ್ಟು ಕಲಾ ಕೂವಿದರಿದ್ದರೂ ಅದನ್ನು ಮೆಚ್ಚಿ ತಲೆದೂಗಬಲ್ಲಂಥವರು, ಇದು ಸರಿ ಇದು ತಪ್ಪು ಅಂತ ವಿಮರ್ಶೆ ಮಾಡಬಲ್ಲವರು ಇರಬೇಕಾಗುತ್ತದೆ. ಅಯ್ಯೋ, ರಸಿಕರಿಲ್ಲದೆ ಇದ್ದರೆ ಬಹಳ ಕಷ್ಟ. ಇತರ ಕರ್ಮ ಫಲಾನಿ ದೃಚ್ಛಯಾ ವಿಲಿಖ ತಾನಿಸಹೇ ಚತುರಾನನ ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕ 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 ಅಂತ ಒಬ್ಬ ಕವಿ ಹೇಳದನಲ್ಲ, ಏನು ಬೇಕಾದ್ರೂ ಕರ್ಮ ಬರೀ ನನ್ನ ಹಣೆ ಮೇಲೆ, ಅರಸಿಕರ ಮುಂದೆ ಕಾವ್ಯ ಕಲಾ ವಿನೋದವನ್ನು ನಿವೇದನೆ ಮಾಡುವ ಸಂಕಟ ಮಾತ್ರ ಬೇಡ ಅಂತ. ತುಂಬ ಕಷ್ಟವಾಗಿಬಿಡುತ್ತದೆ. ಯಾಕೆ ಯಾರೂ ಇಲ್ಲ ಅಂತಂದರೆ ಹೇಳಿಕೊಳ್ಳೋದು ಬಹಳ ಕಷ್ಟ. ಆ ದೃಷ್ಟಿಯಿಂದ ಒಂದಿಷ್ಟು ಸಹೃದಯರು ಇರಲೇಬೇಕಾಗುತ್ತದೆ. ಬ್ರಹ್ಮಾನಂದವನ್ನು ಹೇಳಿಕೊಳ್ಳದೆ ಆತ್ಮಾರಾಮನಾಗಿ ಆ ಜ್ಞಾನಿ ಇರಬಲ್ಲನೋ ಏನೋ. ಯಾಕೆಂದರೆ ಬ್ರಹ್ಮಾನಂದ ಆದಮೇಲಿಂದ ಸ್ವಪರ ಭೇದವಿರುವುದಿಲ್ಲ. ಹೇಳಿಕೊಳ್ಳಬೇಕು ಅಂತಕ್ಕಂಥ ಆ ಒಂದು ವಕ್ತೃ ಬೋಧೃ ಶ್ರೋತೃ ಇತ್ಯಾದಿಯಾದ ತ್ರಿಪುಟಿಯ ಬಾಧೆಯೂ ಇರೋಲ್ಲ. ಆದರೆ ಅದರ ಕೆಳಗಿನದು ಬ್ರಹ್ಮಾನಂದದ ಕೆಳಗಿನ ಕಾವ್ಯಾನಂದ ರಸಾನಂದಕ್ಕೆ ಬಂದರೆ ಏನಾದರೂ ಒಂದಿಷ್ಟು ಹೇಳಬೇಕು ಅಲ್ಲ, ಹೇಳಿಕೊಳ್ಳಬೇಕು ಅಂತ ಅನಿಸುತ್ತೆ. ಸೊಗಸಾದ ಊಟವನ್ನು ಉಂಡ ಮೇಲೆ, ಸೊಗಸಾದ ಗಾನವನ್ನು ಕೇಳಿದ ಮೇಲೆ, ಇಲ್ಲಿ ಇವರು ಆನಂದ ಭೈರವಿಯನ್ನು ಸೊಗಸಾಗಿ ವೇಣು ಅವರು ಕೊಳದಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ನನ್ನ ಮಿತ್ರರಿಬ್ಬರು ಕೂತಿದ್ದಾರೆ, ಇದು ಯಾವ ರಾಗ ಇರಬಹುದು ಅಂತ ಚರ್ಚೆ ಮಾಡಿಕೊಳ್ತಾ ಇದ್ರು ಅಂತ ಅನಿಸುತ್ತೆ. ಅದು ಬೇಕು, ಅಯ್ಯೋ ಅದ್ರ ಹೆಸರು ಗೊತ್ತಾಗಬೇಕು. ಆನಂದ ಭೈರವಿಯ, ಶಂಕರಾಭರಣವ, ಕೇದಾರಗೌಳವ ಅಂತ ಆಗ ಆಸ್ವಾದ ಮಾಡಿದ ಸಂತೋಷ ನಮಗಾಗುತ್ತೆ. ಮೆಲುಕು ಹಾಕಿಕೊಳ್ಳಬೇಕು. ಅದಿಲ್ಲದಿದ್ರೆ ಏನು ಪ್ರಯೋಜನ? ಕೆಲವರು ಸಭೆಗಳಿಗೂ ಬಂದುಬಿಟ್ಟು ಪರಮ ಗಂಭೀರವಾಗಿ ಕೂತು ಬಿಡ್ತಾರೆ, ಬಹಳ ಕಷ್ಟ. ಆಹಾ ಅಂತ ಅನ್ನೋದಿಲ್ಲ, ಶಿಲಾಸದೃಶವಾಗಿ ಕೂತು ಬಿಡ್ತಾರೆ. ಹಿಂದೆ ಎಲ್ಲ ಮಕ್ಕಳಾಗಿದ್ದಾಗ ನನ್ನ ನಗಸು ನೋಡೋಣ ಅಂತ ಒಂದು ಚಾಲೆಂಜ್ ಕೊಡೋದು, ಮಿಕ್ಕವ್ರು ಮಂಗಚೇಷ್ಟೆ ಮಾಡಿ ಸಾಯಬೇಕು, ನಾವು ಟೈಟ್ಲಿ ಬಿಡ ಕೂತು ಬಿಡಬೇಕು. ಆ ಥರ ಶ್ರೋತೃಗಳ ಕೂತರೆ ಗತಿ ಏನಾಗುತ್ತದೆ? ಇದನ್ನು ಕವಿ ಹೇಳ್ತಾ ಇದ್ದಾನೆ. ಇವನೈದೆ ಬಲ್ಲವನ ಅಪೂರ್ವ ಮೇಣುಳ್ಳಡವ ದೇವನಲ್ಲದೆ ಮನುಜನೇ. ಈ ಕಾಂಬಿನೇಷನ್ ಇದ್ದರೆ ಖಂಡಿತವಾಗಿ ಅವನು ಮನುಷ್ಯನಲ್ಲ, ದೇವತೆಯೇ ಹೌದು ಅಂತ. ನೋಡಿ, ಸುಮನಸರು ಅಂತಂದರೆ ದೇವತೆಗಳು ಅಂತಲೂ ಒಳ್ಳೆಯ ಮನಸ್ಸಿನವರು ಅಂತ ಎರಡೂ ಅರ್ಥ ಉಂಟು. ಮೂರನೇದಾದ ಹೂವು ಅನ್ನುವ ಅರ್ಥವೂ ಉಂಟು. ಸುಮನಸ್ಸಂತ ಹೂವು ಒಳ್ಳೆಯ ರಸಜ್ಞ, ದೇವತೆ, ಈ ಮೂರಕ್ಕೂ ಅಂಥ ದೊಡ್ಡ ವ್ಯತ್ಯಾಸವಿಲ್ಲ ಅನ್ನುವ ಭಾವ ಇಲ್ಲಿ ಬರುತ್ತದೆ. ಮುಂದಿನ ಪದ್ಯವನ್ನು ನಾವು ನೋಡೋಣ. ಪುಣ್ಯಾಧೀನದೊಳು ಸಮಂತು ಒಬ್ಬಿಬ್ಬರಂ ಮೆಚ್ಚಿಸುವವನಲ್ಲ. ಇಳೆಯೊಳೊಂದೂರೊಳ್ ಎಂತಕ್ಕೆ ಪುಣ್ಯಾಧೀನದೊಳು ಸಮಂತೊಬ್ಬಿಬ್ಬರಂ ಮೆಚ್ಚಿಸುವವನಲ್ಲ. ತಿಳಿದು ಕೇಳದೊಡೆ ಅರಿಯೆ ಕೇಳ್ದೆನ್ನ ಕಾವ್ಯಾರ್ಥಮಂ ಕಿವಿಯ ಸೆರಗುಗಳಲ್ಲಿ ತಳೆದ. ಕಾವ್ಯಾರ್ಥಮಂ ಕಿವಿಯ ಸೆರಗುಗಳಲ್ಲಿ ತಳೆದ ಕವಿಗಳ ಗಮಕಿಗಳ ವಾದಿಗಳ ವಾಗ್ಮಿಗಳ ರಸಾವೇಶಿಗಳ ತಲೆ ತೂಗಿಸುವೆನೆಂದಡೆ. ಕವಿಗಳ ಗಮಕಿಗಳ ವಾದಿಗಳ ವಾಗ್ಮಿಗಳ ರಸಾವೇಶಿಗಳ ತಲೆದೂ
ಮೂಗಿಸುವೆಂದಡೆ ಉಳಿದ ದುರ್ಜನರು ಮೆಚ್ಚದೊಡೆ ಎಂತೆ ನಲ್ಕೆ ಉಳಿದ ದುರ್ಜನರು ಮೆಚ್ಚದೊಡೆ ಎಂತೆ ನಲ್ಕೆ ಅದಕ್ಕೆ ಕೇಳು ಮೇಲುತ್ತರವನು ಕೇಳು ಮೇಲುತ್ತರವನು ಕೇಳು ತುಂಬ ಆಕರ್ಷಕವಾದ ರಾಗ ಶುದ್ಧಧನ್ಯಾಸಿ ಉದಯ ರವಿಚಂದ್ರಿಕಾ ಅಂತ ಕೂಡ ನಾಮಾಂತರ ಅಷ್ಟು ಸೊಗಸಾಗಿ ಅದನ್ನು ವೇಣುವರ ನುಡಿಸುವ ದಾರಿಯಾಗಲಿ ಇವರ ಗಾನವಾಗಲಿ ತುಂಬ ಹೃದ್ಯವಾದದ್ದು ತುಂಬ ಮನೋಹರವಾದದ್ದು ತಲೆ ತೂಗಿಸಲೇಬೇಕು ಆ ತಲೆ ತೂಗಿಸ್ತಕ್ಕಂಥ ರೀತಿ ಎಳೆಯೊಳ್ ಒಂದೂರಳು ಎಂತಕ್ಕೆ ಪುಣ್ಯಾಧೀನದಳು ಸಮಂತೂ ಒಬ್ಬಿಬ್ಬರಂ ಮೆಚ್ಚಿಸುವನಲ್ಲ ಅಂದರೆ ಎಳೆಯೊಳಗೆ ಒಂದೂರು ಅದರೊಳಗೆ ಪುಣ್ಯಾಧೀನರಾದಂಥ ಒಬ್ಬಿಬ್ಬರನ್ನು ಮೆಚ್ಚಿಸ್ತಕ್ಕಂಥದ್ದು ಅಂತಲ್ಲ ತಿಳಿದು ಕೇಳದೊಡೆ ಅರಿಯೇ ಕೇಳ್ದೆನ್ನ ಕಾವ್ಯಾರ್ಥಮಂ ಕಿವಿಯ ಸೆರಗುಗಳಲ್ಲಿ ನನ್ನ ಕಾವ್ಯವನ್ನು ಕೇಳಿಕೊಂಡರೆ ತಳೆದ ಕವಿಗಳ ಗಮಕಿಗಳ ವಾದಿಗಳ ವಾಗ್ಮಿಗಳ ರಸಾವೇಶಿಗಳ ತಲೆದೂಗಿಸುವೆ ಒಂದೂರು ಒಂದಿಷ್ಟು ಜನ ಈ ಥರದ್ದಲ್ಲ ಎಲ್ಲಿದ್ದರೂ ಸಹೃದಯರು ಅವರನ್ನು ಮೆಚ್ಚಿಸುವಂತೆ ಆಗಬೇಕು ಅಂತ ಭೈರಪ್ಪನವರು ಹಲವು ಬಾರಿ ತಮ್ಮ ಭಾಷಣಾದಿಗಳಲ್ಲಿ ಹೇಳ್ತಾ ಇರೋದು ಉಂಟು ಈ ಕಾಲದ ಓದುಗರಿಗೆ ತುಂಬ ವ್ಯಾಪಕವಾದ ಲೋಕ ಮುಂದೆ ಇರುತ್ತದೆ ಅದರಿಂದ ಅವರನ್ನು ಮೆಚ್ಚಿಸುವುದು ಬಹಳ ಕಷ್ಟ ಅಂತ ಅದಕ್ಕಾಗಿ ಲೇಖಕನಾಗಲಿ ಕಲಾವಿದನಾಗಲಿ ತುಂಬ ಸತ್ವಪೂರ್ಣವಾಗಿರಬೇಕು ಅಂತ ನಿಜವೇ ಕಾರಣ ಅವರಿಗೆ ಕಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಬರದೇ ಇದ್ದರೂ ಅತ್ಯುತ್ತಮವಾದ ಕಲೆ ಎಲ್ಲೆಲ್ಲ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಬೆರಳ ತುದಿಗಳಲ್ಲಿಯೇ ಜಗತ್ತೆಲ್ಲ ಮೀಟೋದಕ್ಕೆ ಸಿಗ್ತಾ ಇರುವಾಗ ಅವರು ಗೊತ್ತು ಮಾಡಿಕೊಳ್ತಾರೆ ಎಲ್ಲಿ ಯಾವುದು ಚೆನ್ನಾಗಿದೆ ಎಲ್ಲಿ ಯಾವುದು ಚೆನ್ನಾಗಿಲ್ಲ ಯಾರು ಎಲ್ಲಿಂದ ಕದ್ದರು ಯಾವುದು ಎಲ್ಲಿಂದ ಪ್ರಭಾವಿತವಾಗಿದೆ ಅಷ್ಟು ಗೊತ್ತಾಗ್ತಿರುತ್ತೆ ಹಾಗಿರುವಾಗ ಅವರಿಗೆಲ್ಲ ಒಪ್ಪಿಗೆ ಆಗುವಂತೆ ಮಾಡುವುದು ತುಂಬ ಕಷ್ಟ ಉಂಟು ಅದನ್ನು ನಾನು ಮಾಡೋದಕ್ಕೆ ಹೊರಟಿದ್ದೀನಿ ಕೇಳಿದೆ ನನ್ನ ಕಾವ್ಯಾರ್ಥಮಂ ನನ್ನ ಕಾವ್ಯಾರ್ಥವನ್ನು ಇಲ್ಲಿ ಕಾವ್ಯಾರ್ಥ ಅಂದರೆ ರಸ ಅನ್ನುವುದು ತಾತ್ಪರ್ಯ ನಹಿ ರಸಾದೃತೆ ಕಶ್ಚಿದ್ ಅರ್ಥ ಪ್ರವರ್ತತೆ ಎನ್ನುವ ಭರತನ ಮಾತು ಅನುಸಂಧೇಯ ಕವಿಗಳ ಗಮಕಿಗಳ ವಾದಿಗಳ ವಾಗ್ಮಿಗಳ ಈ ಕವಿ ಗಮಕಿ ವಾದಿ ವಾಗ್ಮಿ ಎನ್ನುವರು ಸಾಹಿತ್ಯ ಚತುರ್ಮುಖರು ಅಂತ ಮತ್ತೆ ಮತ್ತೆ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಮಧ್ಯಕಾಲೀನ ಸಾಹಿತ್ಯದಲ್ಲಿ ತಲೆದೋರ್ತಾನೆ ಇರ್ತಾರೆ ಇದನ್ನು ಕುರಿತು ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಮತ್ತು ಒಳ್ಳೆಯ ಗಮಕಿಗಳಾಗಿದ್ದ ಷಟ್ಪದಿ ಕಾವ್ಯಗಳನ್ನು ಅನೇಕ ಬರೆದಂಥ ಶಂಕರನಾರಾಯಣವರು ಇಬ್ಬರು ಸೇರಿ ಸಾಹಿತ್ಯ ಚತುರ್ಮುಖರು ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಸೊಗಸಾದ ಪುಸ್ತಕ ಅದು ಈ ಕವಿ ಗಮಕಿ ವಾದಿ ವಾಗ್ಮಿಗಳು ಕಾವ್ಯವನ್ನು ನಿರ್ಮಾಣ ಮಾಡುವವನು ಕವಿಯಾದರೆ ಅದನ್ನು ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥವನು ಗಮಕಿ ಮತ್ತು ವಿಚಾರವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥವನು ವಾಗ್ಮಿ ಆದರೆ ವಿಚಾರವನ್ನು ತರ್ಕಶುದ್ಧವಾದ ರೀತಿಯಲ್ಲಿ ಪ್ರತಿಪಾದಿಸಬಲ್ಲವನು ವಾದಿ ಅಂದರೆ ವಿಚಾರದ ಮೂಲ ಸಾಮಗ್ರಿ ವಾದಿಯಲ್ಲಿ ಭಾವದ ಮೂಲ ಸಾಮಗ್ರಿ ಕವಿಯಲ್ಲಿ ರೂಪುಗೊಳ್ಳುತ್ತವೆ ಅದನ್ನು ಸಮಾಜಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಕ್ರಮವಾಗಿ ವಿಚಾರಕ್ಕೆ ವಾಗ್ಮಿ ಇರ್ತಾನೆ ಭಾವನೆಗೆ ಗಮಕಿ ಇರ್ತಾನೆ ಅಂತ ಇದು ಸಾಹಿತ್ಯ ಚತುರ್ಮುಖರು ಎಲ್ಲ ರಾಜಸ್ಥಾನಗಳಲ್ಲಿ ಇರ್ತಿದ್ದರು ಅಂತ ಅದನ್ನು ಇಟ್ಟುಕೊಂಡು ಇವರಿಷ್ಟು ಜನನ್ನು ಮೆಚ್ಚಿಸ್ತೀನಿ ತಲೆದೂಗಿಸ್ತೀನಿ ಹಾಗೆ ಉಳಿದ ದುರ್ಜನರು ಮೆಚ್ಚದೊಡೆ ಮಿಕ್ಕ ಕೆಟ್ಟವರು ಮೆಚ್ಚಲ್ಲ ಅಂದರೆ ಅದೆಂತೇನೆ ಅವರು ಯಾವ ರೀತಿಯಾದವರು ಕೇಳು ಮೇಲುತ್ತರವನು ಅದನ್ನು ಹೇಳ್ತೀನಿ ಅಂತ ಹೊರಡ್ತಾನೆ ಮುಂದಿನ ಪದ್ಯ ಅದೇ ಆಗಿದೆ ಇವೆರಡೂ ಒಂದು ಪದ್ಯ ಅಂತಲೇ ಭಾವಿಸಬಹುದಾದ ಒಂದೇ ಘಟಕ ಯುಗ್ಮಕ ಪದ್ಯ ಹಳಿದೊಡೆ ಹಾಲು ಹುಳಿಯಪ್ಪುದೇ ಹಗಲ ಗೂಗೆ ಕಾಣದೊಡೆ ರವಿ ಕುಂದುವನೆ ಹಗಲ ಗೂಗೆ ಕಾಣದೊಡೆ ರವಿ ಕುಂದುವನೆ ಕಂಗರುಡನೆ ಗೈವುದುಂ ಕಾಣದೊಡೆ ಕಂಗರುಡನೆ ಗೈವುದುಂ ಕಾಣದೊಡೆ ಮುಖರ ಕೆಡುವುದೇ ದುರ್ಜನರು ಮೆಚ್ಚದಿರಲು ನಾಗಭೂಷಣನ ಕಾವ್ಯಂ ಕೆಡುವುದೇ ದುರ್ಜನರು ಮೆಚ್ಚದಿರಲು ನಾಗಭೂಷಣನ ಕಾವ್ಯಂ ಕೆಡುವುದೇ
ಮರುಳೆ ಹೋಗಲ ಆ ಮಾತದೇಕೆ ಅಂತಿರಲಿ ಕಡೆತನ ಕಮೇ ಉತ್ತರೋತ್ತರವ ನೀವ ಭಾಷೆಗಳ ನಮದರಿಸುವುದು ಸಾಹಿತ್ಯರು ಕಡೆತನ ಕಮೇ ಉತ್ತರೋತ್ತರವ ನೀವ ಭಾಷೆಗಳ ಅವಧರಿಸುವುದು ಸಾಹಿತ್ಯರು ಕುಂತಲವರಾಳಿ ಯುದ್ಧಕ್ಕೆ ಚೆನ್ನಾಗಿ ಒದಗಿ ಬರತಕ್ಕಂಥ ಕದನಕ್ಕೆ ಚೆನ್ನಾಗಿ ಆಗಿ ಬರ್ತಕ್ಕಂಥ ರಾಗ ಅವನದಕ್ಕೆ ದಬಾಯಿಸಿಕೊಂಡೇ ಬರ್ತಾನೆ. ರೋಗಿ ಹಳಿದೊಡೆ ಹಾಲು ಹುಳಿಯಪ್ಪುದೆ, ಈ ವಾಕ್ಯವನ್ನೇ ಕುಮಾರವ್ಯಾಸ ರೋಗಿ ಹೇಳದೊಡೆ ಅಂತ ಕ್ಷಯರೋಗಿ ಹಳಿದೊಡೆ ವಾರಣಾಸಿಯ ಹೆಳವ ಧಿಕ್ಕರಿಸಿದೊಡೆಯೇನು ಅಂತ ಆ ಪದ್ಯದಲ್ಲಿ ಈ ಭಾವವನ್ನೇ ತೆಗೆದುಕೊಂಡಿದ್ದಾನೆ. ಅಂದರೆ ರಾಘವಾಂಕ ಕುಮಾರವ್ಯಾಸ ಬರುವ ಹೊತ್ತಿಗೆ ನಾಣ್ಣುಡಿಯಾಗಿದ್ದ ಅಂತ ಗೊತ್ತಾಗುತ್ತದೆ. ರೋಗಿ ಹಳಿದೊಡೆ ಹಾಲು ಹುಳಿಯಪ್ಪುದೆ ದೃಷ್ಟಾಂತ, ರೋಗಿಯಾದವನಿಗೆ ಹಾಲು ಸೇರದೇ ಇದ್ದರೆ ವಾಕರಿಕೆ ಬರುತ್ತೆ ಅಂತ ಬೈದರೆ ಅದು ಒಡೆದು ಹೋಗುತ್ತಾ? ಹಗಲ ಗೂಗೆ ಕಾಣದೊಡೆ, ಹಗಲನ್ನು ಗೂಬೆ ಕಾಣೋಲ್ಲ ಅಂತಂದರೆ ರವಿ ಕುಂದುವನೇ, ರವಿ ಕಪ್ಪಿಟ್ಟು ಹೋಗ್ತಾನಿಯಾ? ಕಂಗುರುಡ ಅಂದರೆ ಕಣ್ಣಿಲ್ಲದವನು. ಏಗೈದುವೂ ಕಾಣದೊಡೆ, ಯಾವುದನ್ನು ಕಾಣದಿದ್ದ ಮಾತ್ರಕ್ಕೆ ಮುಕುರ ಕನ್ನಡಿ ಕೆಡುವುದೇ. ದುರ್ಜನರು ಮೆಚ್ಚದಿರಲು ನಾಗಭೂಷಣನ ಕಾವ್ಯಂ ಕೆಡುವುದೇ. ಇದು ಯಾರು ನಾಗಭೂಷಣ ಕವಿ, ಯಾರು ಪೂರ್ವಕವಿ ಇಲ್ಲವಲ್ಲ ಅಂತಂದರೆ ಪರಮಾತ್ಮ ಶಿವನ ಕಾವ್ಯ. ದೇವಸ್ಯ ಪಶ್ಯ ಕಾವ್ಯಂನ ಮಮಾರನ ಜೀರ್ಯತಿ, ಜಗತ್ತೇ ಪರಮಾತ್ಮನ ಕಾವ್ಯ. ಆ ಕಾವ್ಯವನ್ನು ಜಗತ್ತನ್ನು ಕೆಟ್ಟವರು ಮೆಚ್ಚಿಕೊಳ್ಳಲ್ಲ ಅಂದ ಮಾತ್ರಕ್ಕೆ ಜಗತ್ಕಾವ್ಯ ಕುತ್ಸಿತವಾಗುತ್ತದೆಯಾ, ಕದರ್ಥಿತವಾಗುತ್ತದೆಯಾ? ಇಲ್ಲ ಅಂತ ತಾತ್ಪರ್ಯ. ಮರುಳೇ ಹೋಗಲಿ ಆ ಮಾತು ಅದೇತಕ್ಕೆ ಅಂತಿರಲಿ, ಈ ಮಾತುಗಳನ್ನು ಪಕ್ಕಕ್ಕಿಡೋಣ. ಕಡೆತನಕ ಮೇಗೆ ಮೇಲೆ ಉತ್ತರೋತ್ತರವ ನೀವ, ಉತ್ತರೋತ್ತರ ಅಂದರೆ ಉತ್ಕೃಷ್ಟತರವಾದದ್ದು, ಒಂದಕ್ಕಿಂತ ಒಂದು ಉತ್ತಮವಾದದ್ದನ್ನು ಎಷ್ಟೆಷ್ಟನ್ನು ಕೊಡುವಂಥದ್ದು ಕಾವ್ಯ. ಕಾವ್ಯಂ ಯಶಸೇ ಅರ್ಥಕೃತೆ ವ್ಯವಹಾರವಿದೆ ಶ್ವೇತ ರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಹಿತತೆಯ ಉಪದೇಶ ವಿಜಯ ಅಂತೆಲ್ಲ ಭಟ್ಟ ಮಮ್ಮಟ ಕಾವ್ಯ ಪ್ರಕಾಶದಲ್ಲಿ ಹೇಳ್ತಾನೆ. ಕಾವ್ಯ ಮಂಗಳವನ್ನು ಕೊಡುತ್ತದೆ, ಸಂಪತ್ತಿಯನ್ನು ಕೊಡುತ್ತದೆ, ವಿವೇಕವನ್ನು ಕೊಡುತ್ತದೆ, ಆನಂದವನ್ನು ಕೊಡುತ್ತದೆ, ಇಷ್ಟೆಷ್ಟೋ ಮಾಡುತ್ತದೆ, ಕೀರ್ತಿಯನ್ನು ಕೊಡುತ್ತದೆ, ಲೋಕ ವ್ಯವಹಾರವನ್ನು ತಿಳಿಪಡಿಸುತ್ತದೆ ಅಂತ. ಇದರೊಳಗೆ ಕವಿಗೆಷ್ಟೋ ಬರುತ್ತದೆ, ಸಹೃದಯನಿಗೆ ಬರೋಲ್ಲ. ಕಾವ್ಯ ಓದಿದರೆ ದುಡ್ಡು ಬರುತ್ತೆ ಅನ್ನೋದು ಕಾವ್ಯ ನಿರ್ಮಾತ್ರವಿಗೆ ಆಗಬಹುದು, ಅರೆ ಓದುವ ಸಹೃದಯನಿಗೇನು ಅಲ್ಲ. ಇನ್ನು ಮಂಗಳಾಮಂಗಳಗಳಲ್ಲಿ ನಮಗೆ ತಾತ್ಪರ್ಯವೇ ಇಲ್ಲ ಅಂತಂದರೆ ನಂಬಲ್ಲ ಅಂದರೆ ಅದು ಹೋಯಿತು. ಆದರೆ ಅದರಿಂದ ಉಂಟಾಗುವ ಅರಿವು ಮತ್ತು ಆನಂದ, ಅದನ್ನು ಮಾತ್ರ ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲವಲ್ಲ. ಹೀಗೆ ಉತ್ತರೋತ್ತರವಾದ ಮೌಲ್ಯಗಳು ಎಷ್ಟೋ ಇವೆ. ಅಂಥ ಭಾಷೆಗಳನ್ನು, ಅಂಥ ನುಡಿಗಳನ್ನು, ಅಂಥ ಸೊಗಸುಗಳನ್ನು ಅವಧರಿಸುವುದು ಸಾಹಿತ್ಯರು. ಸಾಹಿತ್ಯರು ಅಂತಂದರೆ ಸಾಹಿತ್ಯವಿದರು, ಸಾಹಿತ್ಯ ರಸಿಕರು ಅಂತ ತಾತ್ಪರ್ಯ. ಎಷ್ಟೋ ಭಾಷೆಗೆ ಹೊಸ ಹೊಸ ರೀತಿಯಾಗಿ ಪದ ಪ್ರಯೋಗಗಳು ಬರುತ್ತವೆ. ಸಾಹಿತ್ಯಂ ಸಹಿತಸ್ಯ ಭಾವ ಸಾಹಿತ್ಯಂ ಅಂತ, ಸಹಿತತೆ ಶಬ್ದಾರ್ಥಗಳ ಜೋಡಿ ಹೊಂದಿಕೆ ಯಾವುದಿದೆ ಅದನ್ನು ಸಾಹಿತ್ಯ ಅಂತಾರೆ. ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತಲೇ ಭಾಮಹನಿಂದ ಮೊದಲುಗೊಂಡು ಕಾವ್ಯ ಲಕ್ಷಣ ಹೇಳ್ತಾರೆ. ಸಹಿತ DVG ಸಹಿತತೆಯಿಂದ ಸಾಹಿತ್ಯ ಅಂತ ಒಂದು ಒಳ್ಳೆಯ ಲೇಖನವನ್ನೇ ಬರೀತಾರೆ ತಮ್ಮ ಕಾವ್ಯ ಸ್ವಾರಸ್ಯ ಅನ್ನುವ ಗ್ರಂಥದಲ್ಲಿ. ಅಲ್ಲಿ ನೋಡಿದಾಗ ಇನ್ಸೆಪರಬಿಲಿಟಿ ಆಫ್ ಫಾರ್ಮ್ ಆ್ಯಂಡ್ ಕಂಟೆಂಟ್, ರೂಪಸ್ವರೂಪಗಳ ಆಕೃತಿ ಆಶಯಗಳ ಅವಿನಾಭಾವ ಸಂಬಂಧ, ಅನನ್ಯವಾದ ಹೊಂದಾಣಿಕೆ ಮೈಗೂಡುವಿಕೆಯೇ ಸಹಿತ ಅನ್ನುವ ತತ್ವ, ಅದು ಇರುವಂಥದ್ದನ್ನು ಅಪೇಕ್ಷೆ ಪಡುವವರು ಯಾರಿದ್ದಾರೆ ಅವರು ಸಾಹಿತ್ಯರು, ಅವರು ಇದನ್ನು ಗಮನಿಸಿಕೊಳ್ಳಲಿ ಅಂತ ಹೇಳ್ತಾನೆ. ಹಾಗೆ ಹೇಳಿ ಅವನು ಮತ್ತೊಂದು ಪದ್ಯದ ಮೂಲಕವೂ ತನ್ನ ಸಮರ್ಥನೆ ಮಾಡಿಕೊತಾನೆ. ಸರಿಯಿಲ್ಲೆಂದು ಪೊಗಳ್ದವರು ಪೊರಮಟ್ಟ ಪಿಂತೆ ಅವನ ಕವಿತೆ ಏನೆಂದು ನಿಂದಿಸಿ ಮುಂತೆ ಸರಿಯಿಲ್ಲ ಎಂದು ಪೊಗಳ್ದವರು ಪೊರಮಟ್ಟ ಪಿಂತವನ ಕವಿತೆ ಏನೆಂದು ನಿಂದಿಸಿ
ತಮ್ಮ ತೊಂತ ಗವಿತೆಯ ತೊಂಬ ನುರ್ಚಿ ನೆರೆ ದೂರುಗರ ನಡುವೆ ನಿಜ ನಿಲಯದೊಳಗೆ ಮಂತಣಂಗೊಂಡು ನೆರೆ ದೂರುಗರ ನಡುವೆ ನಿಜ ನಿಲಯದೊಳಗೆ ಮಂತಣಂಗೊಂಡು ಕಾಳ್ಗಣೆದ ಉಳುವ ಕವಿಯದೆಯ ಕೊಂತ ಕಾಳ್ಗೆಡೆದು ಉಳ್ವ ಕವಿಯದೆಯ ಕೊಂತ ಮೂಗಿನ ಕತ್ತಿಯ ಅಧಟ ಕವಿನಿಕರ ಚೌದಂತ ಕವಿಯದೆಯ ಕೊಂತ ಮೂಗಿನ ಕತ್ತಿ ಅಧಟ ಕವಿನಿಕರ ಚೌದಂತ ಹಂಪೆಯ ರಾಘವಾಂಕ ಪಂಡಿತನು ಹಂಪೆಯ ರಾಘವಾಂಕ ಪಂಡಿತನು ಉಭಯ ಕವಿ ಶರಭ ಬೇರುಂಡನೋ ರಾಘವಾಂಕನು ಉಭಯ ಕವಿ ಶರಭ ಬೇರುಂಡನೋ ರಾಘವಾಂಕ ತನ್ನ ಕೆಚ್ಚನ್ನು ಇಲ್ಲಿ ತೋರಿಸ್ತಾನೆ. ಮುಂತೆ ಸರಿಯಿಲ್ಲೆಂದು ಪೊಗಳದವರು ಪೊರಮಟ್ಟಪಿಂತವನ ಕವಿತೆ ಏನೆಂದು ನಿಂದಿಸಿ ತಮ್ಮ ತೊಂತಗವಿತೆಯ ತೂಬನು ಉರ್ಚಿ ನೆರೆದೂಗುಗರ ನಡುವೆ ನಿಜ ನಿಲಯದೊಳಗೆ ಮಂತಣಂಗೊಂಡು ಕಾಳ್ಗೆಡೆದು ಉಳ್ವ ಕವಿಯದೆಯ ಕೊಂತ ಮೂಗಿನ ಕತ್ತಿ ಅಧಟ ಕವಿ ನಿಖರ ಚೌದಂತ ಹಂಪೆಯ ರಾಘವಾಂಕ ಪಂಡಿತನು ಉಭಯ ಕವಿ ಶರಭ ಬೇರುಂಡನು. ಉಭಯ ಕವಿ ಕಮಲ ರವಿ ಅಂತೂ ಕೂಡ ಅವನು ಬಿರುದು ಉಂಟು. ಮುಂತೆ ಸರಿ, ಸರಿಯಿಲ್ಲೆಂದು ಅಂದರೆ ಸರಿಯಿಲ್ಲ ಅಂತಲ್ಲ, ಇದಕ್ಕೆ ಸರಿಸಮನಾದದ್ದೇ ಇಲ್ಲ ಅಂತ, ಎದುರುಗಡೆಗೆ ಆಹಾ ಓಹೋ ಅಂತ ಕೊಂಡಾಡಿ ಅವರು ಪೊರಮಟ್ಟ ಪಿಂತೆ ಅವರು ಹೋದ ಮೇಲೆ ಕವಿ ಇದರಲ್ಲದವನು ಮಾಯವಾದ ಮೇಲೆ ಅವನ ಕವಿತೆ ಏನೆಂದು ಅವನ ಕಾವ್ಯ ಯಾವ ಮಾತ್ರದ್ದು ಅಂತ ಹೇಳಿ ನಿಂದಿಸಿ ತಮ್ಮ ತೊಂತ ಕವಿತೆಯ ತಮ್ಮ ಕಳಪೆಯ ಕವಿತೆಯ ತುಂಬನು ಉರ್ಚಿ ತಮ್ಮ ಕಳಪೆ ಕವಿತೆಯನ್ನು ತೆರೆದು ಮುಂದೆ ಇಟ್ಟು ನೆರೆದೂಗುಗರ ನಡುವೆ ಎಲ್ಲವನ್ನೂ ಆಹಾ ಓಹೋ ಅಂತ ಕೊಂಡಾಡುವ ಯಾವುದೇ ವಿಧವಾದ ರುಚಿಶುದ್ಧಿ ಇಲ್ಲದ ಸತೃಣಾಭ್ಯವಹಾರಿಗಳು ಅಂತ ವಾಮನ ಹೇಳ್ತಾನೆ ಕಾವ್ಯಾಲಂಕಾರ ಸೂತ್ರವೃತ್ತಿನಲ್ಲಿ. ಕಸ ಕಡ್ಡಿ ಹುಲ್ಲು ಹುಪ್ಪಟೆ ಎಲ್ಲ ತಿಂದುಬಿಡ್ತಾರೆ ಊಟದ ಜೊತೆಗೆ. ಅಂಥವರ ನಡುವೆ ನಿಜ ನಿಲಯದೊಳಗೆ ಮಂತಣಂಗೊಂಡು ತನ್ನ ಮನೆಯೊಳಗೆ ಕೂತ್ಕೊಂಡು ಮಂತಣಂಗೊಂಡು ಅಂದರೆ ಮಂತ್ರಾಲೋಚನೆ ಮಾಡುವಂತೆ ಕೂತ್ಕೊಂಡು ಕಾಳ್ಗೆಡವ ಹುಸಿಯನ್ನು ಅಲ್ಪವಾದದ್ದನ್ನು ಜಳ್ಳನ್ನು ಕೊಂಡಾಡಿಕೊಂಡಿರ್ತಕ್ಕಂಥ ಕವಿಯದೆಯ ಕೊಂತ ಅಂಥ ಕವಿಗಳ ಎದೆಗೆ ತಾನು ಶೂಲದಂತೆ ಇರತಕ್ಕಂಥವನು. ಮೂಗಿನ ಕತ್ತಿ ಅಂದರೆ ಅವರ ಎದೆಯನ್ನು ಇರಿತೀನಿ, ಅವರ ಎದೆಯಲ್ಲಿ ಭಯವನ್ನು ಹುಟ್ಟಿಸ್ತೀನಿ ಅಂತ ತಾತ್ಪರ್ಯ. ಮೂಗಿನ ಕತ್ತಿ ಅಂತಂದರೆ ಮೂಗು ಅಭಿಮಾನದ ಸಂಕೇತ, ಮೂಗನ್ನು ಕುಯಿಸ್ತೀನಿ ಅಂತ ತುಂಬ ಕಡೆ ಬರುತ್ತೆ. ಮೂಗುರ್ಚಿಗಳು ಅಂತ ಕುಮಾರವ್ಯಾಸ ಬಳಸ್ತಾರಲ್ಲ, ಮೂಗನ್ನು ನೆಲಕ್ಕೆ ಹಾಕಿ ಉಜ್ಜಿಸ್ತಕ್ಕಂಥ ನಾಲ್ಕು ಕಾಟ್ ಕರ್ಣ ಅಂತ, ಅಂದರೆ ಮಾನ ತೆಗೆಯುವುದು, ಮರ್ಯಾದೆ ತೆಗೀತಕ್ಕಂಥದ್ದು ಅಂತ ಅರ್ಥ. ಅಧಟ ಕವಿ ನಿಖರ ಚೌದಂತ, ಅಬ್ಬರ ಮಾಡ್ತಕ್ಕಂಥ ಕವಿಗಳ ಪಾಲಿಗೆ ಚತುರ್ದಂತನಾದ ಸಾಕ್ಷಾತ್ ಐರಾವತ ನಾನು ಹಂಪೆಯ ರಾಘವಾಂಕ ಕವಿ ಪಂಡಿತನು ಉಭಯ ಕವಿ. ಉಭಯ ಕವಿ ಅಂದರೆ ಸಂಸ್ಕೃತ ಕನ್ನಡ ಎರಡರೊಳಗೂ ಪ್ರವೀಣನಾದವನು ಅಂತ. ಈ ಥರದ್ದನವನು ತನ್ನ ಸಿದ್ಧರಾಮಚಾರಿತ್ಯದಲ್ಲೂ ಹೇಳ್ತಾನೆ, ಪರವಾದಿಯಾದವನ ಶಿರದೊಳು ಇಳುಹುವೆನು ಎನ್ನ ವಾಮಪದ ಪಾದುಕೆಯನು ಅಂತ, ನನ್ನ ಎದುರಾಳಿಯ ತಲೆಯ ಮೇಲೆ ನನ್ನ ಎಡಗಾಲಿನ ಚಪ್ಪಲಿ ನೆಡ್ತೀನಿ ಅಂತಾನೆ. ಅಂದರೆ ಆ ಥರ ಹಿಂದೆ ಇದ್ದವರಿಗೆ ನಿಸ್ಸಂಕೋಚವಾಗಿ ಆರ್ಭಟ ಮಾಡ್ತಾರೆ, ಅವರಿಗೆ ಮುಚ್ಚುಮರೆ ಇರ್ತಾ ಇರಲಿಲ್ಲ, ನೇರವಾಗಿ ಹೇಳಿಬಿಡ್ತಾ ಇದ್ರು ಅವ್ರಿಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅವ್ರನ್ನ ಬೈತೀನಿ ಅಂತ. ಅಂದರೆ ಬ್ಯಾಕ್ ಸ್ಟ್ಯಾಬಿಂಗ್ ಅನ್ನುವುದು ಇಲ್ಲವೇ ಇಲ್ಲ, ನೇರವಾಗಿ ಯಾವುದನ್ನು ಎದುರಿಸ್ತಕ್ಕಂಥದ್ದು ಅದು ಒಂದು ಬಗೆಯ ಧೀರ ಮನೋಧರ್ಮ. ಆ ಮಾತನ್ನು ಹೇಳ್ತಾನೆ, ತನ್ನ ಶಕ್ತಿ ಏನು ಅಂತ ಕೂಡ ಅವನು ತೋರ್ಪಡಿಸ್ತಾನೆ. ಇನ್ನು ಅಲ್ಲಿಂದ ನಾವು ನೇರವಾಗಿ ಕಥಾನಕಕ್ಕೆ ಬರ್ತೀವಿ. ಪ್ರಾಚೀನ ಕಾವ್ಯಗಳನ್ನು ಅಷ್ಟಾದಶ ವರ್ಣನೆಗಳಿಂದ ತುಂಬಿದ್ದು ಅಂತ ಹೇಳ್ತಾರೆ. ಆ ಅಷ್ಟಾದಶ ವರ್ಣನೆಗಳಲ್ಲಿ ಕನ್ನಡ ತೆಲುಗು ಕಾವ್ಯಗಳಲ್ಲಿ ಎಷ್ಟೋ ಬಾರಿ ಕಾಣಬೇಕಾದದ್ದು ಎಷ್ಟೋ ಬಾರಿ ಈ ವರ್ಣನೆಗಳನ್ನೇ. ಮೈಸೂರು ವಿಶ್ವವಿದ್ಯಾಲಯದ ಆರಂಭಿಕ ದಿವಸಗಳಲ್ಲಿ ದೊಡ್ಡ ವಿದ್ವಾಂಸರು ಸಹೃದಯರೂ ಆದಂಥ ಕನ್ನಡವನ್ನು ಕಟ್ಟಿದ ಕಟ್ಟಾಳುಗಳು ಟಿ ಎಸ್ ವೆಂಕಣ್ಣಯ್ಯನವರು, ಬಿ ಎಂ ಶ್ರೀಕಂಠಯ್ಯನವರು, ಮತ್ತು ನಮ್ಮ ಎ ಆರ್ ಕೃಷ್ಣಶಾಸ್ತ್ರಿಗಳು ಮೊದಲಾದ ಅನೇಕರು ಬಗೆ ಬಗೆಯ ಸಂಗ್ರಹಗಳನ್ನು ಮಾಡಿಕೊಟ್ರು. ಉದಾಹರಣೆಗೆ ಆದಿಪುರಾಣವನ್ನು ಯಲ್ಲಗುಂಡಪ್ಪನವರು ಸಂಗ್ರಹ ಮಾಡಿಕೊಟ್ರು, ರನ್ನನ ಗದಾಯುದ್ಧವನ್ನು ತೀನಂ ಶ್ರೀಕಂಠಯ್ಯನವರೇ ಸಂಗ್ರಹ ಮಾಡಿಕೊಟ್ರು. ಅದೇ ಬಗೆಯಲ್ಲಿ ಪಂಪನ ಆದಿಪುರಾಣವನ್ನು ಡಿ ಎಲ್ ನರಸಿಂಹಾಚಾರ್ಯರು ಮತ್ತು
ಶ್ರೀನಿವಾಸಾಚಾರ್ಯರು ಇಬ್ಬರು ಸೇರಿ ಸಂಗ್ರಹ ಮಾಡಿಕೊಟ್ರು. ಹೀಗೆ ಅನೇಕ ವಿದ್ವಾಂಸರು ಸಂಗ್ರಹ ಮಾಡಿಕೊಟ್ರು. ಕಾದಂಬರಿಯನ್ನಂತೂ ಕಾವ್ಯಗಳಲ್ಲಿ ಇಂಥವನ್ನು ಕಾಣ್ತೀವಿ. ಇದನ್ನು ನಾವು ತುಂಬ ಡಿಕ್ಟೇಟೋರಿಯಲ್ಲು ಕೆನಾನಿಕಲ್ಲು ಅಂತೆಲ್ಲ ಆಕ್ಷೇಪ ಮಾಡೋದೊಳಗೆ ಅಂಥ ಅರ್ಥ ಕಾಣುವುದಿಲ್ಲ. ಆಮೇಲೆ ಇನ್ನೂ ಒಂದು ಗಮನಿಸಬೇಕು, ರಾಜನನ್ನು ಅವನ ಪತ್ನಿಯನ್ನು ಪುತ್ರನನ್ನು ಎಲ್ಲರನ್ನೂ ಹೀಗೆ ವರ್ಣಿಸಿಬಿಟ್ಟ ಮೇಲೆ ಆ ಗುಣಗಳೇ ಅವರಲ್ಲಿ ವಿಕಸಿತವಾಗಿ ತೋರುತ್ತವೆ. ಇದು ಒಂದು ರೀತಿ ಕಾವ್ಯ ಸ್ವಾರಸ್ಯವನ್ನು ಕುಂದು ಮಾಡಿದ್ದಲ್ವ. ಸಂದರ್ಭಗಳಿಂದ ಗುಣಗಳು ವ್ಯಕ್ತವಾಗಬೇಕಲ್ಲದೆ ಗುಣಗಳನ್ನೇ ಮೊದಲು ಹೇಳಿಬಿಟ್ಟು ಆಮೇಲೆ ಆ ಸಂದರ್ಭಗಳಲ್ಲಿ ಆ ಗುಣಗಳು ವಿಸ್ತರಿಸಿಕೊಳ್ಳುವುದನ್ನು ಹೇಳಿದ್ರೆ ಚೆನ್ನಾಗಿರೋಲ್ಲ ಅಲ್ವಾ ಅಂತ ಒಂದು ನಿಜ, ಅದು ಹೌದು. ಆದರೆ ಓದುವವರಿಗೆ ಈ ಪಾತ್ರ ಈ ಸ್ವಭಾವ ಈ ಥರದ್ದು ಅಂತ ಮನದಟ್ಟಾದ ಮೇಲೆ ನೋಡಿದರೆ ಮೌಲ್ಯ ದೃಷ್ಟಿಯಿಂದ ಪ್ರಯೋಜನ ಉಂಟು ಅಂತ, ಅಂದರೆ ವ್ಯುತ್ಪತ್ತಿಯ ದೃಷ್ಟಿಯಿಂದ ಕಾವ್ಯದಿಂದ ಆಗಬೇಕಾದ ಜೀವೋತ್ಕರ್ಷದ ಸಂಗತಿಯನ್ನು ಇಲ್ಲಿ ನಾವು ನೋಡಬೇಕು. ಅದೇ ಕೆಲವೊಮ್ಮೆ ಹಾಗೆ ವರ್ಣನೆಯನ್ನು ಮಾಡುವಾಗ ಹೇಳಿಯೂ ಸಂದರ್ಭದ ಪುಷ್ಟಿಯಿಂದ ಕೂಡ ಆ ವ್ಯಕ್ತಿಗಳ ವರ್ತನೆಗಳು ತುಂಬ ಚೆನ್ನಾಗಿ ಕಾಣಿಸಿ ಬೆಳಗಬಹುದು. ಉದಾಹರಣೆಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಮೊದಲಲ್ಲಿಯೇ ರಾಮನ ಬಗ್ಗೆಯೇ 20-30 ಶ್ಲೋಕಗಳಲ್ಲಿ ವ್ಯಕ್ತಿಗುಣ ಮಹಾತ್ಮ್ಯ ಕೀರ್ತನ ಮಾಡುವುದಾಗುತ್ತದೆ. ಆದರೆ 24,000 ಶ್ಲೋಕಗಳ ಮಹಾಕೃತಿಯಲ್ಲಿ ಈ ಒಂದು 15-20 ಪದ್ಯಗಳ ರಾಮನ ಗುಣಗಳ ವಾಚ್ಯವಾದ ವ್ಯಾಖ್ಯಾನ ಮುಂದೆ ಬರುವ ಧ್ವನಿಪೂರ್ಣವಾಗುವ ವ್ಯಂಗ್ಯವಾಗುವ, ವ್ಯಂಗ್ಯ ಅಂದರೆ ಕನ್ನಡದ ವ್ಯಂಗ್ಯ ಅಲ್ಲ, ಸಂಸ್ಕೃತದ ವ್ಯಂಗ್ಯ ಅನ್ನುವ ಅರ್ಥದಲ್ಲಿ ಸಜೆಸ್ಟೆಡ್ ಆಗತಕ್ಕ ಸನ್ನಿವೇಶಗಳ ಮುಂದೆ ಇವುಗಳ ಗಾತ್ರ ಕಡಿಮೆ, ಅದು ತುಂಬ ದೊಡ್ಡದಾದದ್ದು. ಅಂದರೆ ಹಾಗೂ ಉಳಿಯುತ್ತದೆ, ಇಲ್ಲಿ ಆ ಥರ ಉಳಿಯುತ್ತದೆ. ಇದು ಪ್ರಾಚೀನರ ಪದ್ಧತಿಯಾಗಿತ್ತು. ಕಾರಣ ಇಷ್ಟೇ, ಅಲ್ಲಿ ಎಲ್ಲರ ಕೈನಲ್ಲೂ ಪುಸ್ತಕ ಇರ್ತಾ ಇರಲಿಲ್ಲ, ಎಲ್ಲರಿಗೂ ಅಕ್ಷರ ಓದುವ ಶಕ್ತಿ ಇರಲಿಲ್ಲ. ಗಮಕಿಗಳ ಮೂಲಕವಾಗಿ, ವ್ಯಾಖ್ಯಾತ್ರಗಳ ಮೂಲಕವಾಗಿ, ಬೇರೆ ಬೇರೆ ಮಾಧ್ಯಮಗಳಿಂದ ಹೇಗೋ ತಲುಪಬೇಕಾಗಿತ್ತು. ಹಾಗೆ ತಲುಪುವಾಗ ಅವರಿಗೆ ಕೆಲವು ವಿಷಯಗಳು ದೃಢವಾಗಲಿ ಅಂತನ್ನುವ ದೃಷ್ಟಿ ಇತ್ತು. ಆ ಕಾರಣದಿಂದ ಹಾಗೆ ಬೆಳೆಯಿತು. ಮೊನ್ನೆ ದಿವಸ ಒಂದು ಸಮಾರಂಭದಲ್ಲಿ ಭೈರಪ್ಪನವರು ವ್ಯಾಸರು ಅಷ್ಟು ಒಳ್ಳೆ ಎಡಿಟರ್ ಅಲ್ಲ ಅಂತ ಅಂದರು. ಆಮೇಲೆ ಅವರ ಹತ್ರ ಆ ಪ್ರಸ್ತಾವ ಮಾಡುವುದಕ್ಕೆ ಅಲ್ಲಿ ಸಮಯ ಇರಲಿಲ್ಲ. ವ್ಯಾಸರು ಅಂಥ ಒಳ್ಳೆ ಎಡಿಟರ್ ಅಲ್ಲ ಅಂತ ಅಂದರು, ಅಷ್ಟು ದೊಡ್ಡ ಕ್ರಿಯೇಟರ್ ಅಲ್ವಾ. ಅದನ್ನು ನಾವು ಭೈರಪ್ಪನವರು ಅದನ್ನು ಒಪ್ಪುತ್ತಾರೆ. ಅದು ಯಾವುದೋ ಸಂದರ್ಭಕ್ಕೆ ಬಂದದ್ದು. ನಾವು ಪೂರ್ವದ ಮಹಾಕವೀಶ್ವರರನ್ನು, ಋಷಿಕವಿಗಳನ್ನು ನಾವು ಅಗ್ಗ ಮಾಡೋಕ್ಕಾಗೋಲ್ಲ. ಅವರು ವಾಚ್ಯ ಮಾಡಿಯೂ ನಿಲ್ತಾರೆ. ಯಾಕೆಂದರೆ ಎಷ್ಟೆಷ್ಟೋ ವ್ಯಂಗ್ಯ ಮಾರ್ಗದಲ್ಲಿ ಉಜ್ವಲೋಜ್ವಲವಾಗಿ ಕಂಗೊಳಿಸ್ತಕ್ಕಂಥ ಮಹಾಕೃತಿಗಳಿಗೆ ಮೂಲಾಕರಗಳಾಗಿದ್ದಾರೆ. ಕಲೆಯನ್ನಲ್ಲದೆ ಶಿಲ್ಪಿ ಶಿಲೆಯನೇಂ ಸೃಷ್ಟಿಪ್ಪನೆ ಅಂತ ಕುವೆಂಪು ಹೇಳಿದ್ರು. ಆ ಶಿಲೆಗಳನ್ನು, ಆ ಶಿಲೆಯ ಕಲೆಯನ್ನು ಕೂಡ ಸೃಷ್ಟಿಸಿದಂಥವರು ವ್ಯಾಸ ವಾಲ್ಮೀಕಿಗಳು. ಅದನ್ನು ನಾವು ಮರೆಯೋದಿಕ್ಕಾಗೋಲ್ಲ. ಹೀಗಾಗಿ ಇಂಥ ಕೆಲವು ಕಾವ್ಯಗಳಲ್ಲಿ ಮೊದಲಿಗೆ ಆ ಗುಣವಿಶೇಷಗಳನ್ನು ವಾಚ್ಯವಾಗಿ ಕವಿ ಹೇಳ್ತಾನೆ ಎಂದ ಮಾತ್ರಕ್ಕೆ ಧ್ವನಿಗೆ ಕುಂದು ಬಂತು ಅಂತ ಹೇಳೋದಕ್ಕೆ ಆಗೋಲ್ಲ. ಇದು ಹೇಗಿದೆ ಅಂತಂದರೆ, ರಾಗಾಲಾಪ ಪೂರ್ತಿ ಮಾಡಿದ ಮೇಲೇ ಶ್ರೋತೃಗಳಿಗೆ ಅದು ಯಾವ ರಾಗ ಅಂತ ಗೊತ್ತಾಗಬೇಕು. ಅಲ್ಲಿವರೆಗೂ ಗೊತ್ತಾಗಬಾರ್ದು. ಕೀಪ್ ದೆಮ್ ಗೆಸ್ಸಿಂಗ್. ನನ್ನಂಥವನಿಗೆ ಅದು ಒಪ್ಪಿಗೆ ಆಗೋಲ್ಲ. ಅವರು ಷಡ್ಜ ತಗೊಳ್ಳೋದ್ರೊಳಗೇ ರಾಗ ಸ್ಪಷ್ಟತೆ ಬರಬೇಕು, ಆಮೇಲೆ ನಮಗೆ ಒಂದು ನೆಮ್ಮದಿ ಇರುತ್ತದೆ. ನಾನು ಎಷ್ಟೋ ಬಾರಿ ಸಸ್ಪೆನ್ಸ್ ಕೃತಿಯ ಪುಟ ಕೊನೆಗೆ ತಿರುಗಿಸಿ ನೋಡಿ, ಹೀಗಾಯ್ತಾ ಒಳ್ಳೆಯದು ಈಗ ಓದೋಣ ಅಂತ ಹಾಯಾಗಿ ಓದೋದುಂಟು. ಯಾಕೆಂದರೆ ಓದುಗರನ್ನು ಮುಳ್ಳಿನ ಮೇಲೆ ಕೂಡಿಸಿ ಕವಿ ನೋಡ್ತಕ್ಕಂಥದ್ದು, ಪಡಿತಕ್ಕಂಥದ್ದು ಏನಿದೆ, ಹೇಗೆ ಅದು ಆಯಿತು ಅನ್ನೋದು. ರಾಮ ಒಳ್ಳೆಯವನೇ, ರಾಮ ಪರಾಕ್ರಮಿ, ರಾಮ ಸಜ್ಜನ, ಆದರೆ ಅವನ ಬದುಕಿನಲ್ಲಿ ಎಂತೆಂಥ ಕಷ್ಟ ಬಂದು ಹೇಗೆ ನಿರ್ವಾಹ ಮಾಡಿಕೊಂಡ, ಅದು ಇನ್ನೂ ದೊಡ್ಡ ಚಾಲೆಂಜ್ ಅಂತ. ಪರಿಚಿತದ ಮೂಲಕವೇ ಅನೂಹ್ಯವಾದ ಸ್ವಾರಸ್ಯವನ್ನು ತರುವುದು ಮತ್ತೂ ದೊಡ್ಡದಾದದ್ದು. ಇಲ್ಲಿ ಇಷ್ಟು ಸಾಮರ್ಥ್ಯ, ಇಷ್ಟು ಒಳಿತನ ಎಲ್ಲ ಇರತಕ್ಕಂಥ ಹರಿಶ್ಚಂದ್ರ ಏನೆಲ್ಲ ಪಡಬಾರದ ಪಾಡು ಪಟ್ಟು ಕಡೆಗೆ ತೇರ್ಗಡಿಯಾದ ಅನ್ನುವ ಅರ್ಥದಲ್ಲಿ ಸ್ವಾರಸ್ಯ ಉಂಟು ಅಂತಲೂ ಗಮನಿಸಿಕೊಳ್ಳಬಹುದು. ಸುರಪತಿಯ ಭೋಗ, ಇಂದ್ರನ ಸೌಖ್ಯ, ವನ್ನಿಯ ತೇಜ, ಅಗ್ನಿಯ ಕಾಂತಿ, ಅಂಧಕಾಸುರನ ಅದಟು, ಅಂಧಕಾಸುರ ಎಲ್ಲವನ್ನೂ ನುಂಗಿ ನೊಡೆಯಬಲ್ಲ ಕತ್ತಲು, ಆ ರೀತಿಯಾಗಿ ಅವನಿಗೆ ಸರ್ವಂಕಷ ಮನೋಧರ್ಮ, ನೈಋತಿಯ ಕಾಯ್ಪು, ನಿರೃತಿಯ ಶೌರ್ಯ. ರಾಕ್ಷಸರಲ್ಲಿ ಒಬ್ಬ ಇವನು ದಿಕ್ಪಾಲಕನಾಗಿದ್ದಾನೆ. ನಮ್ಮಲ್ಲಿ ದೇವತೆಗಳಂತೆ ರಾಕ್ಷಸರಿಗೂ ಕೆಲವು ಪೋರ್ಟ್ಫೋಲಿಯೋಗಳು ಕೊಟ್ಟಿದ್ದೀವಿ. ಯಾಕೆಂತಂದರೆ ಅವ್ರನ್ನು ಮಾಡಬೇಕಾದಂಥ ರೀತಿಯಲ್ಲಿ ಗೌರವಿಸಿದ್ದೇವೆ. ವೈಶ್ವದೇವದಲ್ಲಿ ರಾವಣ, ಬಾಣ ಮೊದಲಾದಂಥ ಬಲಿ ಮೊದಲಾದ ರಾಕ್ಷಸ ಪ್ರಮುಖರಿಗೆಲ್ಲ ವೈಶ್ವದೇವದಲ್ಲಿ ಸ್ಥಾನ ಉಂಟು. ರತ್ನಾಕರೇಶ್ವರನ ಗಾಂಭೀರ್ಯ, ಅನಿಲನ ಬಲ, ವಿತ್ತಪ್ಪನ, ಕುಬೇರನ ಸಿರಿ, ರುದ್ರನ ಉಗ್ರತ್ವ. ಉಗ್ರ ಅನ್ನುವುದು ಶಿವನ ಒಂದು ಹೆಸರುಗಳಲ್ಲಿ ಒಂದು. ತರಣಿಯ ಅಂದರೆ ಸೂರ್ಯನ ಪ್ರಭೆ, ಧರೆಯ ಧೈರ್ಯ, ಗಟ್ಟಿತನ,
ಧೈರ್ಯ ಅನ್ನೋದು ಬುದ್ಧಿ ಸಂಬಂಧಿತವಾದ ಗುಣವಾದರೂ ಲೋಕದಲ್ಲಿ ಸ್ಥೈರ್ಯ ಅನ್ನೋದಕ್ಕೆ ಪರ್ಯಾಯವಾಗಿ ಬಳಕೆ ಆಗ್ತಾ ಇದೆ, ಅದನ್ನು ಬಳಸಿಕೊಂಡಿದ್ದಾನೆ. ಚಂದ್ರನ ಶಾಂತಿ ಇವೆಲ್ಲ ಸೇರಿಕೊಂಡು ಹರಿಶ್ಚಂದ್ರ ಆ ಊರಿಗೆ ರಾಜನಾಗಿದ್ದ. ಅವನು ವೈರಿ ಸಾಗರಕ್ಕೆ ಬಡಭಾಗ್ನಿ ಇದ್ದಂತೆ, ವೈರಿಗಳೆಂಬ ಆನೆಗಳಿಗೆ ಸಿಂಹ ಇದ್ದಂತೆ ಇದ್ದ ಅಂತ ಕವಿ ರೂಪಕವನ್ನೆಲ್ಲ ಮಾಡ್ತಾನೆ. ಮುಂದೆ ಅವನ ಸೌಮ್ಯತ್ವವನ್ನು ಕೂಡ ಹೇಳ್ತಾನೆ, ತುಂಬ ಚೆನ್ನಾಗಿದೆ. ರುಚಿಯ ಮುಂದೆ ದಿನಪನ ಕಾಂತಿ ಕಪ್ಪ ಕಪ್ಪನೆ ಕೋಪದಿದಿರೊಳ್ ಊರ್ವಾನಳಂ ತಣ್ಣ ತಣ್ಣನೆ ತನು ರುಚಿಯ ಮುಂದೆ ದಿನಪನ ಕಾಂತಿ ಕಪ್ಪ ಕಪ್ಪನೆ ಕೋಪದಿದಿರೊಳ್ ಊರ್ವಾನಳಂ ತಣ್ಣ ತಣ್ಣನೆ ಕೊಡುವ ಕೈದಿರೊಳ್ ಅಮರತರು ಮೆಲ್ಲ ಮೆಲ್ಲನೆ ಕೊಡುವ ಕೈದಿರೊಳ್ ಅಮರತರು ಮೆಲ್ಲ ಮೆಲ್ಲನೆ ಮೋಗನವನಪ್ಪಿದ ಘನರೂಪಿ ನಿಧಿರೊಳಂಗಜ ರೂಪು ನೊಪ್ಪ ನೊಪ್ಪನೆ ಅಂಗಜನ ರೂಪು ನೊಪ್ಪ ನೊಪ್ಪನೆ ಗಭೀರತೈದಿರೊಳಂಬು ನಿಧಿ ತಳ್ಳ ಗಭೀರತೈದಿರೊಳ್ ಅಂಬು ನಿಧಿ ತಳ್ಳ ತಳ್ಳನೆ ಶಾಂತಿರ ಶಶಿ ಬೆಚ್ಚ ಬೆಚ್ಚನೆಯನೆ ಶಾಂತಿರ ಶಶಿ ಬೆಚ್ಚ ಬೆಚ್ಚನೆಯನೆ ಹರಿಶ್ಚಂದ್ರ ನೆಸೆದಿರ್ದನೋ ಕಪ್ಪ ಕಪ್ಪನೆ ತಣ್ಣ ತಣ್ಣನೆ ಬೆಚ್ಚ ಬೆಚ್ಚನೆ ಹರಿಶ್ಚಂದ್ರ ನೆಸೆದಿರ್ದನೋ ಅದ್ಭುತವಾದ ಅಭೇರಿ. ಅದರ ರಾಗ ಮಾತ್ರಕ್ಕಿರುವ ಸ್ವಾರಸ್ಯ ಏನು ಅಂತ ವೇಣುವರು ತೋರಿಸಿಕೊಟ್ರು. ಅದು ಅನ್ವಿತವಾದ ಸೌಂದರ್ಯ, ಅಪ್ಲೈಡ್ ಬ್ಯೂಟಿ ಏನು ಅಂತ ಅನ್ನೋದನ್ನು ಈ ಪದ್ಯದ ವಾಚನದಲ್ಲಿ ಮಾಡಿದ್ದಾರೆ. ಅದ್ಭುತವಾದ ವಾಚನ. ಪದಗಳಿಗೆ ಎಷ್ಟು ಅವಧಾರಣೆ ಕೊಡಬೇಕು, ರಾಗಭಾವನಲ್ಲಿ ಹೇಗೆ ಮಿಂಚಿಸಬೇಕು ಅನ್ನೋದು ಅನ್ಯಾದೃಶವಾದ ವಾಚನ ಅಂತ ಅನಿಸುತ್ತದೆ. ಕೆದಿಲಾಯರ ಶೈಲಿ ಅವರದೇ, ಅದಕ್ಕೆ ಬೇರೆ ಇಲ್ಲವೇ ಇಲ್ಲ, ಅದು ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ, ಅದು ಅನನ್ಯವಾಗಿ ನಿಂತಹದ್ದು ಆ ಶೈಲಿ. ಅವರಿಗೆ ತುಂಬ ಸಮರ್ಥವಾಗಿ, ಪೂರಕವಾಗಿ, ಪೋಷಕವಾಗಿ, ಪ್ರೇರಕವಾಗಿ ವೇಣುವರ ವೇಣುವಾದನ ಇರುತ್ತದೆ. ಎಷ್ಟು ಬಾರಿ ನೋಡಿದ್ದೀನಿ ಅದರೊಳಗೆ ಹೊಸತು ಸ್ವಾರಸ್ಯ ಇದ್ದೇ ಇರುತ್ತದೆ, ತುಂಬ ಸಂತೋಷವಾಗುತ್ತದೆ. ಈ ಲೈವ್ ಪ್ರೋಗ್ರಾಮಿನ ಸ್ವಾರಸ್ಯವೇ ಇಂಥದ್ದು ಅಂತ ಅನಿಸುತ್ತದೆ. ಹರಿಶ್ಚಂದ್ರನ ವ್ಯಕ್ತಿತ್ವವನ್ನು, ಮಹಾತ್ಮ್ಯವನ್ನು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಹೇಳುವಾಗಲೂ ನಾವೀನ್ಯ ತರ್ತಾನೆ. ಮತ್ತು ಇಲ್ಲಿ ಕನ್ನಡ, ತೆಲುಗು, ತಮಿಳು ಈ ರೀತಿಯಾದ ದಾಕ್ಷಿಣಾತ್ಯ ಭಾಷೆಗಳಲ್ಲಿ, ಒಂದಷ್ಟು ಸಂಸ್ಕೃತದಲ್ಲಿ ಕೂಡ ಕಾಣಬರುವ ಕೆಲವೊಂದು ವಾಗ್ರೂಢಿಗಳನ್ನು ಬಳಸ್ಕೊಳ್ತಾನೆ. ಇದು ಇಂಗ್ಲೀಷ್ನಲ್ಲೆಲ್ಲ ಕಾಣತಕ್ಕಂಥದ್ದಾಗೋದಿಲ್ಲ. ಕಪ್ಪು ಕಪ್ಪಿಗೆ, ಬೆಚ್ಚ ಬೆಚ್ಚಿಗೆ, ಮೆತ್ತೆ ಮೆತ್ತಿಗೆ, ಇದು ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ಲಿ ಅನ್ನೋದಕ್ಕೆ ಸಾಧ್ಯವಾಗುತ್ತಾ, ವೈಟ್ ವೈಟ್ಲಿ ಅನ್ನೋದಕ್ಕಾಗುತ್ತಾ? ಆಗೋಲ್ಲ. ಯಾರಾದರೂ ಹಾಸನ ರಾಜಾರಾವ್ ಅವರು ಕಾಂತಾಪುರದಲ್ಲಿ ಮಾಡಿದಂತೆ ಇಂಗ್ಲೀಷ್ನಲ್ಲಿ ಮಾಡಿ ಸೈ ಅನ್ನಿಸ್ಕೋಬೋದೋ ಏನೋ ಗೊತ್ತಿಲ್ಲ, ಅದು ಪ್ರಯೋಗ ಸಂಪನ್ನರ ಅಧೀನ. ಇದು ಕನ್ನಡದ ಭಾಗ್ಯ. ಅವನು ಅಚ್ಚಗನ್ನಡದ ಪದಗಳನ್ನು ಬಳಸಿಕೊಂಡು ಮಿಕ್ಕ ಕಡೆ ಸಂಸ್ಕೃತ ಇಟ್ಟುಕೊಂಡು ಅದೆಷ್ಟು ಚೆನ್ನಾಗಿ ಮಾಡ್ತಾನೆ. ಬೇರೆ ಬೇರೆ ಪ್ರಸಿದ್ಧ ಗುಣವತ್ತರವಾದ ವಸ್ತುಗಳ ಮುಂದೆ ಇವನ ಗುಣ ಯಾವ ರೀತಿಯಲ್ಲಿ ಅತಿಶಯಿಸ್ತಾ ಇತ್ತು ಅಂತ ಹೇಳ್ತಾನೆ. ತನು ರುಚಿಯ ಮುಂದೆ ದಿನಪನ ಕಾಂತಿ ಕಪ್ಪ ಕಪ್ಪನೆ, ಅವನ ದೇಹದ ತೇಜಸ್ವಿತೆಯ ಮುಂದೆ, ಥಾಳಥಳ್ಯದ ಮುಂದೆ
ಸೂರ್ಯನ ಕಾಂತಿ ಕಪ್ಪಗೆ ಕಪ್ಪಗಿರ್ತಾ ಇತ್ತು, ಬರೀ ಕಪ್ಪಗಲ್ಲ ಕಪ್ಪ ಕಪ್ಪನೆ ಅಂತ ಹೇಳ್ತಾನೆ. ಮತ್ತು ಕೋಪದ ಇದ್ರೊಳು, ಅವನ ಕೋಪ ಬಂದರೆ ಔರ್ವಾನಲ್ಲ, ಸಮುದ್ರದೊಳಗಿರುವ ಬಡವ ಅಗ್ನಿ ತಣ್ಣ ತಣ್ಣೇ, ಆ ಅಗ್ನಿ ಕೂಡ ತಣ್ಣಗಾಗ್ತಾ ಇತ್ತು, ನೀರೊಳಗಿದ್ದೇ ಕುದೀತಾ ಇರ್ತದೆ, ನೀರೊಳಗಿದ್ದೇ ಉರಿಯುವ ಅಗ್ನಿ ಕೂಡ ಇವನ ಕೋಪಾಗ್ನಿಯ ಮುಂದೆ ತಣ್ಣಿಗೆ ಕಾಣಿಸ್ತಾ ಇತ್ತು ಅಂತ ಆ ಒಂದು ವೈಸದೃಶ್ಯವನ್ನು ತೋರಿಸ್ತಾನೆ. ಬಹಳ ಸೊಗಸಾಗಿರ್ತಕ್ಕಂಥ ಅತಿಶಯೋಕ್ತಿ ಸೇರಿರುವಂತಹ ವಿಷಮಾಲಂಕಾರ. ಆಮೇಲೆ ಕೊಡುವ ಕೈ ಇದರೊಳು, ಇವನು ಕೊಡುಗೈ ದೊರೆ, ಆ ಅಮರತರು ಕಲ್ಪವೃಕ್ಷ ಮೆಲ್ಲ ಮೆಲ್ಲನೆ ಅದು ನಿಧಾನ ಮಾಡುತ್ತದೆ. ಇವನ ಜನರಾಸಿಟಿ, ಇವನ ಔದಾರ್ಯ, ಇವನ ವದಾನ್ಯತೆ, ಇವನ ಸೌಂದರ್ಯ ಬೇಗ ಬೇಗ ಬರತಕ್ಕಂಥದ್ದು. ಮೋಹವನ್ನಪ್ಪಿದ ಘನರೂಪಿ ನಿದರುಳು, ಇವನ ಸೌಂದರ್ಯದ ಮುಂದೆ ಅಂಗಜ ರೂಪು ನೊಪ್ಪ ನೊಪ್ಪನೆ, ಒಪ್ಪಲಾಗದ್ದು ಅಷ್ಟಕ್ಕಷ್ಟೇ ಅನ್ನುವಂಥದ್ದು. ಗಭೀರತೆ ಎದುರು, ಇವನ ಘನತೆ ಘನತೆಯ ಎದುರು ಅಂಬುನಿಧಿ ತೆಳ್ಳ ತೆಳ್ಳನೆ, ಬಹಳ ಶ್ಯಾಲು ಅದು, ಆ ಗಹನವಲ್ಲ, ಆ ರೀತಿಯಾದದ್ದು. ಇವನ ಶಾಂತಿ ಎದುರು ಶಶಿ ಬೆಚ್ಚ ಬೆಚ್ಚನೆ, ಇವನ ತಂಪಿನ ಮುಂದೆ ಚಂದ್ರ ಬಿಸಿ ಬಿಸಿಯಾಗಿರ್ತಾನೆ ಅನ್ನುವಂತೆ ಅಂತ. ಅಂದರೆ ಇರುವುದದೇ ವಸ್ತುಗಳು, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಬಡಬಾಗ್ನಿ, ಇಂಥದ್ದನ್ನೇ ಹೋಲಿಸ್ತಾನೆ. ಆದರೆ ಹೋಲಿಸುವ ಕ್ರಮದಲ್ಲಿ ವ್ಯತ್ಯಾಸ ಮಾಡ್ತಾನೆ. ತೈರೇವ ವಿನ್ಯಾಸ ವಿಶೇಷ ಭವ್ಯೈಹಿ ವ್ಯಾಮೋಹಿ ಅಂತ ಕವಿಯೋ ಜಗಂತಿ ಅಂತ ನೀಲಕಂಠ ದೀಕ್ಷಿತ ಯಾವ ಶೀಲೀಲಾರಣವದ ಮೊದಲ ಸರ್ಗದಲ್ಲಿ ಹೇಳ್ತಾನಲ್ಲ ಆ ತರಹ. ಇದು ಕಾವ್ಯದ ರಚನಾಕ್ರಮ, ಇದು ಕಥೆ ಕಾದಂಬರಿ ಇತ್ಯಾದಿಗಳಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ, ಇದರ ಫ್ಲೇವರೇ ಬೇರೆಯಾದದ್ದು. ಕಾದಂಬರಿ ಎಷ್ಟೇ ಆದರೂ ಇಟ್ ಈಸ್ ಯುಟಿಲಿಟೇರಿಯನ್, ಅದು ಒಂದು ರೀತಿಯಾಗಿ ಪ್ರಯೋಜನ ಕೃಪಣವಾಗುತ್ತದೆ. ಕಾವ್ಯ ಹಾಗಲ್ಲ, ಒಂದು ಭಾಷೆಯನ್ನೇ ಅದರ ಸೊಗಸಿಗಾಗಿ ನೋಡುವಂತೆ ಮಾಡುತ್ತದೆ. ಈ ಅರ್ಥದಲ್ಲಿ ಇಟ್ ಈಸ್ ಎ ಮೋರ್ ಪ್ಯೂರರ್ ಆ್ಯಂಡ್ ಮೋರ್ ರಿಫೈನ್ಡ್ ಕ್ಲಾಸಿಕಲ್ ಆರ್ಟ್. ಈಗ ಶುದ್ಧ ಸಂಗೀತ ಅಂತೀವಲ್ಲ, ಶುದ್ಧ ಶ್ರುತಿಲಯಗಳ ಮಾತ್ರದಲ್ಲಿರ್ತಕ್ಕಂಥ ಸಂಗೀತ, ಶುದ್ಧ ನೃತ್ಯ, ಶುದ್ಧ ವರ್ಣ, ಶುದ್ಧ ರೇಖಾ ವಿಲಾಸ ಅಂತೀವಲ್ಲ, ಆ ಮಟ್ಟಕ್ಕೆ ಶಬ್ದಾರ್ಥಗಳ ವಾಗರ್ಥಗಳ ವಿಲಾಸವನ್ನು ನಾವು ಕಾಣುವುದಕ್ಕೆ ಕಾವ್ಯದಲ್ಲಿ ಸಾಧ್ಯ. ಅದರೊಳಗೂ ಹೇಳ್ತೀನಿ, ಭಾರತೀಯ ಪ್ರಾಚೀನ ಅಭಿಜಾತ ಕಾವ್ಯಗಳಲ್ಲಿ ಆ ಮಾರ್ಗದಲ್ಲಿ ಬಂಧುಗಳಲ್ಲಿ ಸಾಧ್ಯ. ನೀವು ಮಿಲ್ಟನ್ನನ್ನಾಗಲಿ ಡ್ರೈಡನ್ನನ್ನಾಗಲಿ ನೋಡಿದ್ರೆ ಅಲ್ಲಷ್ಟಲ್ಲ ಅನ್ಸತ್ತೆ. ಪಾಪ ವರ್ಜಿಲ್ನಂಥವನನ್ನು ನೋಡಿದ್ರೆ ಅತ್ಯಂತ ಪರಿಪೂರ್ಣನಾದ ಕುಶಲಿ ಕಲಾವಿದ ಅಂತ ಎಲಿಯಟ್ ಮೊದಲಾದವರು ಕೊಂಡಾಡ್ತಾರೆ. ನನಗೆ ಬಹಳ ಪಾಪ ಪಡಕಲು ಬಡಕಲು ಪುಸ್ಕಲು ಪುಸ್ಕಲು ಅಂತ ನನಗನ್ಸುತ್ತೆ. ನಮ್ಮ ಸಂಸ್ಕೃತ ಕನ್ನಡ ತೆಲುಗು ಈ ಥರದ ಭಾಷೆಯ ಆರ್ಷ ಕವಿಗಳನ್ನು ಕಂಡಾಗ ಆಗುವ ಸಂತೋಷ ಈ ತೆರನಾದದ್ದು. ಮತ್ತು ಮುಂದೆ ಅವನು ಇನ್ನೊಂದು ಭಂಗಿಯಲ್ಲಿ ವರ್ಣಿಸ್ತಾನೆ. ಧರೆಯೊಳು ಹರಿಶ್ಚಂದ್ರ ಭೂಭುಜಂ, ಧರೆಯೊಳು ಹರಿಶ್ಚಂದ್ರ ಭೂಭುಜಂ, ತನ್ನ ಸಾರ್ಧರ ಬೇಡಿದರ ಬಯಸಿದರ ಸೋಂಕಿದರ ಬೆರಸಿದರನು, ತನ್ನ ಸಾರ್ಧರ ಬೇಡಿದರ ಬಯಸಿದರ ಸೋಂಕಿದರ ಬೆರಸಿದರನು, ತನ್ನಂತೆ ಮಾಳ್ಪ ಉನ್ನತಿಗೆಯಂ ಕಂಡು, ತನ್ನಂತೆ ಮಾಳ್ಪ ಉನ್ನತಿಗೆಯಂ ಕಂಡು ನಾಚಿ ಸಿಗ್ಗಾಗಿ ಸೆಡೆದು ಮರನಾಯ್ತು ಚಂದನಂ, ಉನ್ನತಿಗೆಯಂ ಕಂಡು ನಾಚಿ ಸಿಗ್ಗಾಗಿ ಸೆಡೆದು ಮರನಾಯ್ತು ಚಂದನಂ, ಸ್ವರ್ಗಸ್ಥವಾಯಿತು ಸುರತರೋ ಚಂದನಂ, ಸ್ವರ್ಗಸ್ಥವಾಯಿತು ಸುರತರು ಮೂಗು ಒಟ್ಟುದು ಅಮರರ ಧೇನು ಕಲ್ಲಾಯಿತು ಪರುಷ, ಕಲ್ಲಾಯಿತು ಪರುಷ ಕಟ್ಟನೆ ಕರಗಿತನೆ, ಸುರತರು ಮೂಗು ಒಟ್ಟುದು ಅಮರರ ಧೇನು ಕಲ್ಲಾಯಿತು ಪರುಷನು, ಕಟ್ಟನೆ ಕರಗಿತನೆ ಸಿದ್ಧರಸವು, ಕಟ್ಟನೆ ಕರಗಿತನೆ ಸಿದ್ಧರಸ ಒಂದು ಮೊದಲಾಗಿ ಮೂಜಗದೊಳ, ಸುರಧೇನು ಕಲ್ಲಾಯಿತು ಪರುಷ ಕಟ್ಟನೆ ಕರಗಿತನೆ ಸಿದ್ಧರಸವೆಂದು ಮೊದಲಾಗಿ
ಮೂಜಗದೊಳು ಹೇತು ಪ್ರೇಕ್ಷ ಕಾವ್ಯಲಿಂಗ ಮೊದಲಾದ ಅಲಂಕಾರಗಳ ಸ್ವಾರಸ್ಯ ಇಲ್ಲಿದೆ. ಮತ್ತು ಒಂದು ಮಟ್ಟಿಗೆ ಪರಿಸಂಖ್ಯಾಲಂಕಾರದ ಯಥಾಸಂಖ್ಯಾಲಂಕಾರದ ಸೋಂಕು ಇದಕ್ಕಿದೆ. ಧರೆಯೊಳು ಹರಿಶ್ಚಂದ್ರ ಭೂಭುಜಂ ತನ್ನ ಸಾರ್ದರ ಬೇಡಿದರ ಬಯಸಿದರ ಸೋಂಕಿದರ ಬೆರೆಸಿದರನು ತನ್ನಂತೆ ಮಾಳ್ಪ ಉನ್ನತಿಕೆಯಂ ಕಂಡು ನಾಚಿ ಸಿಗ್ಗಾಗಿ ಸೆಡೆದು ಮರನಾಯಿತು ಚಂದನಂ ಸ್ವರ್ಗಸ್ಥವಾಯಿತು ಸುರತರು ಮೂಗುವಟ್ಟುದು ಅಮರರಧೇನು ಕಲ್ಲಾಯಿತು ಪರುಷ ಕಟ್ಟನೆ ಕರಗಿತನೆ ಸಿದ್ಧರಸ ಅಂತ. ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇವೆಲ್ಲ ಆ ರೀತಿಯಾದದ್ದು ಮಾಡಿದ್ದಾನೆ ಯಥಾಸಂಖ್ಯಾಲಂಕಾರ. ಹರಿಶ್ಚಂದ್ರನಲ್ಲಿ ಯಾರಾದರೂ ಬಂದು ಸಾರ್ದರ ಹತ್ತಿರ ಬಂದವರನ್ನು ಬೇಡಿದರ ಬೇಡದವರನ್ನು ಬಯಸಿದವರನ್ನು ಆಸೆಪಟ್ಟವ್ರನ್ನ ಸೋಂಕಿದವರನ್ನ ಮುಟ್ಟಿದವರನ್ನ ಬೆರೆಸಿದವರನ್ನ ಒಡಗೂಡಿದವರನ್ನ ಏನು ಮಾಡ್ತಾ ಇದ್ದ ಹರಿಶ್ಚಂದ್ರ ಅದನ್ನು ಚಂದನವಾಗಲಿ ಕಲ್ಪವೃಕ್ಷವಾಗಲಿ ಕಾಮಧೇನುವಾಗಲಿ ಸ್ಪರ್ಶಮಣಿಯಾಗಲಿ ಸಿದ್ಧರಸವಾಗಲಿ ಮಾಡೋಕ್ಕಾಗ್ತಿರಲಿಲ್ಲ ಅಂತ. ನೋಡಿ, ಚಂದನ ಹತ್ತಿರ ಬಂದರೆ ಪರಿಮಳವನ್ನು ಕೊಡುತ್ತೆ. ಗಂಧದ್ದವ್ರ ಜೊತೆ ಗುದ್ದಾಟವೇ ಮೇಲೋ ಸಗಣಿಯವ್ರ ಜೊತೆ ಸರಸಕ್ಕಿಂತ ಅಂತೀವಿ. ಚಂದನ ನೈಕಟ್ಟ್ಯದಿಂದಲೇ ತನ್ನ ಗುಣವನ್ನು ಕೊಡುತ್ತದೆ. ಹಾಗಾಗಿ ಸಾರ್ದರ ಹತ್ತಿರ ಬಂದವ್ರನ್ನ ಹರಿಶ್ಚಂದ್ರ ಎಷ್ಟು ಪರಿಮಳಶೀಲಿತರನ್ನಾಗಿ ಮಾಡ್ತಾ ಇದ್ದ, ಉತ್ಕರ್ಷಕ್ಕೆ ತರ್ತಾ ಇದ್ದ, ಆ ಥರ ಮಾಡೋಕ್ಕಾಗದೆ ಚಂದನ ವೃಕ್ಷ ಮರಗಟ್ಟಿ ಹೋಯಿತು ಅಂತ. ಇಟ್ ವಾಸ್ ಫ್ರೋಜನ್, ಆ ರೀತಿಯಾಗಾಯಿತು ಅಂತ. ಇನ್ನು ಬೇಡಿದವರನ್ನ ಅವನು ಯಾವ ಥರ ಆಧರಿಸ್ತಾ ಇದ್ದ, ಯಾವ ಥರ ಅವರಿಗೆ ಕೃತಾರ್ಥತೆ ತಂದುಕೊಡ್ತಾ ಇದ್ದ ಅಂತಂದರೆ, ಆ ಕಲ್ಪವೃಕ್ಷ ಮೊದಲು ಭೂಮಿಯಲ್ಲಿದ್ದಿದ್ದು ಅದು ಸತ್ತು ಸ್ವರ್ಗ ಸೇರಿತು ಅಂತ. ಸ್ವರ್ಗಸ್ಥವಾಯಿತು ಕಲ್ಪವೃಕ್ಷ ಅಲ್ಲಿರತಕ್ಕಂಥದ್ದು ದೇವಲೋಕದಲ್ಲಿ. ಆದರೆ ಇವನು ಹೀಗೆ ಕಾರಣ ಕೊಡ್ತಾನೆ. ಇಲ್ಲಿ ಒಂದು ಹೇತುತ್ಪ್ರೇಕ್ಷೆಯ ಕಾವ್ಯಲಿಂಗಾಲಂಕಾರದ ಸ್ವಾರಸ್ಯ ಬರ್ತದೆ. ಇನ್ನು ಬಯಸಿದರೆ ಯಾವುದನ್ನಾದ್ರೂ ಆಸೆ ಪಟ್ಟುಕೊಂಡು ಹೋದರೆ ಕಾಮಧೇನು ಬಯಸಿದ್ದನ್ನೆಲ್ಲ ಕೊಡ್ತದೆ ಅಂತ. ಆದರೆ ಅದು ಆಗದೆ ಮೂಗು ಒಟ್ಟುದು, ಅದು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಬಿಡುತ್ತಂತೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಇವರ ಬೇಡಿಕೆ ಈಡೇರಿಸೋದಿಕ್ಕೆ ಅಂತ. ಇನ್ನು ಸ್ಪರ್ಶಮಣಿ ಯಾವುದನ್ನು ಸೋಂಕಿದರೂ ಬಂಗಾರ ಮಾಡುತ್ತದೆ ಅಂತ. ಇವನನ್ನು ಸೋಂಕಿದರೆ ಇವನು ಯಾವ ರೀತಿಯಾಗಿ ಅವರಿಗೆ ಔದಾರ್ಯದಿಂದ ನಡ್ಕೊಳ್ತಾ ಇದ್ದ, ವಿತರಣಶಾಲೀನತೆ ಎಷ್ಟಿತ್ತು ಅಂತಂದರೆ, ಪರುಷ ಕಲ್ಲಾಯಿತು, ಅದು ಕಲ್ಲೇ ಆಗಿಬಿಡ್ತು. ಸ್ಪರ್ಶಮಣಿ ಅದು ಶಿಲೆ, ಅದು ಕಲ್ಲೇ ಆಯಿತು. ಇದು ವಾಸ್ತವ, ವಾಸ್ತವಕ್ಕೆ ಕವಿ ಕಲ್ಪಿತವಾದ ಕಾರಣ ಕೊಡ್ತಾನೆ, ಅದು ಕಾವ್ಯಲಿಂಗ ಅಲಂಕಾರ. ಅದಕ್ಕೊಂದು ಉತ್ಪ್ರೇಕ್ಷಾ ಛಾಯೆ ಇದ್ದರೆ ಹೇತು ಉತ್ಪ್ರೇಕ್ಷಾ ಅಲಂಕಾರ, ಈ ಥರ ಆಗುತ್ತದೆ. ಇನ್ನು ಸಿದ್ಧರಸ ತನ್ನೊಳಗೆ ಬಿದ್ದದ್ದನ್ನೆಲ್ಲವನ್ನು ಹತ್ತು ಪಟ್ಟು ಬಂಗಾರ ಮಾಡುತ್ತದೆ ಅಥವಾ ಸ್ಪರ್ಶಮಣಿಯನ್ನಾಗಿಯೇ ಮಾಡುತ್ತದೆ ಅಂತ ಒಂದು ಕಲ್ಪನೆ ಉಂಟು. ಇವನ ಜೊತೆ ಬೆರೆತುಕೊಂಡು ಬಂದವರು, ದೋಸು ಗೆಟ್ ಅಸೋಸಿಯೇಟೆಡ್ ವಿತ್ ಹಿಮ್, ಅವರನ್ನು ಇವನು ಏನು ಮಾಡ್ತಾ ಇದ್ರು, ಅದು ಸಿದ್ಧರಸಕ್ಕೂ ಮಾಡೋಕ್ಕಾಗದೆ ಅದು ಕರಗಿ ಹೋಯಿತು, ತನ್ನೊಳಗೆ ತಾನು ಕರಗಿ ಹೋಯಿತು, ಡಿಸಾಲ್ವ್ ಇನ್ ಇಟ್ ಸೆಲ್ಫ್, ಆ ಥರ ಆಯಿತು ಅಂತ ಚಮತ್ಕಾರ ಮಾಡ್ತಾನೆ. ಈ ಮೂಲಕವಾಗಿ ಹರಿಶ್ಚಂದ್ರನ ಗುಣವಿಶೇಷ ಗೊತ್ತಾಗ್ತಾ ಇದೆ, ಜೊತೆಗೆ ಕವಿಯ ಕಲ್ಪನಾ ವಿಶೇಷವೂ ಗೊತ್ತಾಗ್ತಾ ಇದೆ. ಅಂದರೆ ಒಂದು ವಸ್ತುವನ್ನು ಎಷ್ಟೆಲ್ಲ ಬಗೆಯಲ್ಲಿ ಹೇಳಬಹುದು ಅನ್ನೋ ಜ್ಞಾನವು ನಮಗೆ ಬರ್ತಾ ಇದೆ. ಇದು ಅಲ್ಲಿರುವಂಥ ಸ್ವಾರಸ್ಯ. ಮತ್ತು ಇನ್ನೊಂದು ಪದ್ಯವನ್ನು ಕವಿ ಹೇಳ್ತಾನೆ. ಪರಿಭವಿಸಿ ನಂದಿಸಿ ತಗುಳ್ದೊರಸಿ ಬೀದು ಧಿಕ್ಕರಿಸಿ ಡೊಕ್ಕರಿಸಿ ಜಂಕಿಸಿ ಸುರಪನಗ್ನಿ ಯಮ ನಿರುತಿ ವರುಣ ಮರುತ ಧನ ಧನೀಶಾನ್ಯರೆಂಬವರ ಭವಿಷಕ್ತಿ ದಂಡ ಸುರಪನಗ್ನಿ ಯಮ ನಿರುತಿ ವರುಣ ಮಾರುತ ಧನ ಧನ ಧನಧನ್ ಈಶಾನ್ಯರೆಂಬವರ ಪವಿಶಕ್ತಿ ದಂಡ ವರ ಕೊಂತ ಪಾಕಧ್ವಜಂ ಖಡ್ಗ ಶೂಲ ತತಿ ವೆರಸಿ ಕರಿತಗರು ಕೋಣಂ ನರಂ ಮಕರ ಬೆಳ್ಳೆರಲೆ ಹಯ ವೃಷಮಂಗಳಂ ಸಳೆದು ತಗನು ತತ್ತಡೆ ಹರಿಶ್ಚಂದ್ರನಪನೋ ಆ.
ಪದ್ಯದ ತಾತ್ಪರ್ಯ ದಿಕ್ಪಾಲಕರನ್ನು ಮೀರಿಸ್ತಾನೆ ಅಂತ. ಅದಕ್ಕಾಗಿ ದಿಕ್ಪಾಲಕರನ್ನು, ಅವರ ಆಯುಧಗಳನ್ನು, ಅವರ ವಾಹನಗಳನ್ನು ಮ್ಯಾಚ್ ದಿ ಫಾಲೋಯಿಂಗ್ ಎ ಬಿ ಸಿ ಪಟ್ಟಿಗಳನ್ನು ಮಾಡ್ತಾನೆ. ಪರಿಭವಿಸಿ ನಂದಿಸಿ ತಗುಳ್ದು ಒರೆಸಿ ಪೀರ್ದು ಧಿಕ್ಕರಿಸಿ ಡೊಕ್ಕರಿಸಿ ಜಂಕಿಸಿ ಎಂಟು ಕ್ರಿಯಾಪದಗಳಿವೆ. ಏನು ಮಾಡ್ತಾನೆ? ಸುರಪ, ಅಗ್ನಿ, ಯಮ, ನಿರೃತಿ, ವರುಣ, ಮರುತ, ಧನದ, ಈಶಾನ್ಯ, ಹೀಗೆ ಅದೇ ಆರ್ಡರಲ್ಲಿ ತೆಗೆದುಕೊಂಡಿದ್ದಾನೆ. ಅದೇ ಆರ್ಡರಲ್ಲಿ ಅಂದರೆ ಸುರಪನನ್ನು ಪರಿಭವಿಸ್ತಾನೆ, ಅಗ್ನಿಯನ್ನು ನಂದಿಸ್ತಾನೆ, ಬೆಂಕಿಯನ್ನು ಆರಿಸ್ತಾನೆ, ಯಮನ ಜೊತೆಗೆ ತಗೊಳ್ದು ಮುಖಾಮುಖಿಯಾಗಿ ಡಿ ಕೊಟ್ಟು ಫೈಟ್ ಮಾಡ್ತಾನೆ, ಯುದ್ಧ ಮಾಡ್ತಾನೆ, ಮತ್ತು ಒರೆಸಿ ಒರೆಸಾಕ್ಬಿಡ್ತಾನೆ ನಿರೃತಿಯನ್ನು, ಪೀರ್ದು ವರುಣನನ್ನು ಹೀರಿಬಿಡ್ತಾನೆ, ವರುಣ ಜಲ ಅಲ್ವೆ, ಧಿಕ್ಕರಿಸಿ ವಾಯುವನ್ನು ಧಿಕ್ಕರಿಸ್ತಾನೆ, ಧನದನನ್ನು ಡೊಕ್ಕರಿಸಿ ಅವನನ್ನು ಧ್ವಂಸ ಮಾಡ್ತಾನೆ, ಈಶಾನ್ಯನನ್ನು ದಬಾಯಿಸ್ತಾನೆ. ಇವನು ಶಿವಭಕ್ತ ಆದರೂ ಬಿಡಲಿಲ್ಲ, ಕಾವ್ಯಕ್ಕೆ ಬಂದಾಗ ಭಕ್ತಿ ಗಿಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ, ಚಮತ್ಕಾರ ಮಾತ್ರ ಉಳ್ಕೊಳ್ಬಿಡುತ್ತೆ. ಶಿವನು ದಬಾಯಿಸ್ತಾನೆ, ಒಂದು ಸ್ವಲ್ಪ ಕಡಿಮೆ ಅಷ್ಟೇ. ಯಾವ ರೀತಿಯಲ್ಲಿ ಅವರ ಪವಿ, ಶಕ್ತಿ, ದಂಡ, ವರ, ಕುಂತ, ಪಾಶ, ಧ್ವಜ, ಖಡ್ಗ, ಶೂಲ ಇವರುಗಳನ್ನೆಲ್ಲ. ಇಂದ್ರನಿಗಿರ್ತಕ್ಕಂಥದ್ದು ಪವಿ ವಜ್ರಾಯುಧ, ಇನ್ನು ಅಗ್ನಿಗಿರ್ತಕ್ಕಂಥದ್ದು ಶಕ್ತಿ, ಯಮನಿಗಿರ್ತಕ್ಕಂಥದ್ದು ದಂಡ, ನಿರೃತಿಗಿರ್ತಕ್ಕಂಥದ್ದು ಕುಂತ, ವರುಣನಿಗಿರ್ತಕ್ಕಂಥದ್ದು ಪಾಶ, ಪಾಶಿ ಅಂತಲೇ ವರುಣನ ಕರಿತೀವಿ, ಮತ್ತು ವಾಯುವಿಗಿರ್ತಕ್ಕಂಥದ್ದು ಧ್ವಜ, ಧನದ ಕುಬೇರನಿಗಿರ್ತಕ್ಕಂಥ ಆಯುಧ ಖಡ್ಗ, ಈಶಾನ ಶಿವನಿಗಿರ್ತಕ್ಕಂಥದ್ದು ಶೂಲ. ಅವುಗಳನ್ನೇ ಕಸ್ತುಕೊಂಡು, ಅವುಗಳನ್ನೇ ಕಿತ್ತುಕೊಂಡು, ಮತ್ತು ಅವರ ಆಯುಧಗಳು ಕರಿ, ಟಗರು, ಕೋಣ, ನರ, ಮಕರ, ಬೆಳ್ಳ, ಎರಲೆ ಅಂದರೆ ಬಿಳಿಯ ಜಿಂಕೆ, ಹಯ, ವೃಷಭ ಇವುಗಳನ್ನೆಲ್ಲ ಸೆಳೆದು ತಹನು. ಹೇಗೆ? ಇಂದ್ರನ ವಾಹನ ಐರಾವತ, ಅಗ್ನಿಯ ವಾಹನ ಟಗರು ಮೇಷ, ಯಮನ ವಾಹನ ಕೋಣ, ಆಮೇಲೆ ನಿರೃತಿಯ ವಾಹನ ಮನುಷ್ಯ, ವರುಣನ ವಾಹನ ಮಕರ, ಮಾರುತನ ವಾಹನ ಮರುತನ ವಾಹನ ಬೆಳ್ಳೆರಲೆ ಜಿಂಕೆ, ಆಮೇಲೆ ಧನದನ ವಾಹನ ಕುದುರೆ, ಕುಬೇರ ಕುದುರೆ ಮೇಲೆ. ಕೆಲವೊಮ್ಮೆ ನಿರೃತಿಗೆ ಅಶ್ವವಾಹನ ಅಂತ ಮಾಡ್ತಾರೆ, ಕುಬೇರನಿಗೆ ನರವಾಹನ ಅಂತ ಮಾಡ್ತಾರೆ. ದುಡ್ಡಿದ್ದವನು ಮನುಷ್ಯರ ಮೇಲೆ ಕೂತ್ಕೋತಾನೆ ಅನ್ನುವ ಧ್ವನಿಯಲ್ಲಿದೆ. ಇನ್ನು ಶಿವನದಂತೂ ವೃಷಭ ಇದೆ. ಇವುಗಳನ್ನು ಸೆಳೆದು ತಹನು ಅಂತ, ಅವರ ಆಯುಧಗಳನ್ನು ಅವ್ರ ವಾಹನವನ್ನು ಕಿತ್ಕೊಂಡು ಬರ್ತಾನೆ ಹಾಗೆ ಅಂತ. ಇಲ್ಲಿ ನಮಗೆ ಯಾರಿಗೆ ಯಾವ ಆಯುಧ, ಯಾರಿಗೆ ಯಾವ ಬಲ, ಯಾರ ಸ್ವರೂಪ ಏನು ಅನ್ನೋದು ಗೊತ್ತಿರಬೇಕು. ದಿಕ್ಪಾಲಕರ ಆಯುಧಗಳ ವಾಹನಗಳ ತಿಳುವಳಿಕೆ ಮತ್ತು ಅವರ ಸ್ವರೂಪ ಸ್ವಭಾವಗಳ ತಿಳುವಳಿಕೆ ಇರಬೇಕು. ಇದ್ದಾಗ ಈ ಪದ್ಯದ ಸ್ವಾರಸ್ಯ ಗೊತ್ತಾಗುತ್ತದೆ. ಈ ಬಗ್ಗೆ ವ್ಯುತ್ಪಾದಕತ್ವ ಕೂಡ ಕಾವ್ಯದಲ್ಲಿ ಬೇಕಾಗುವಂಥದ್ದು. ಅಂದರೆ ನನಗೆ ಇವೆಲ್ಲ ಪಟ್ಟುಗಳು ಗೊತ್ತಿದೆ, ಮಾಡ್ತೀನಿ, ಇದೆಲ್ಲ ಆದಮೇಲೆ ನೋಡಿ ರಸ ಹೇಗೆ ಬರ್ತದೆ, ಕರುಣ ರಸ ಅನ್ನುವುದನ್ನು ಕವಿ ಮುಂದೆ ತೋರಿಸ್ತಾನೆ. ಇವೆಲ್ಲ ಅವನ ಶಕ್ತಿ ಸಾಮರ್ಥ್ಯ ಪ್ರದರ್ಶನದ ರಂಗಭೂಮಿ. ನಾಳೆ ಮತ್ತಷ್ಟು ನೋಡೋಣ. ನಮಸ್ಕಾರ.